ನಮ್ಮ ಮುಂದಿನ ಕಾರ್ಯಕ್ರಮ ನಾಳೆ ಅಂದರೆ ಗುರುವಾರ ಸಂಜೆ ಶ್ರೀ ತ್ಯಾಗರಾಜ ಆರಾಧನೆಯ ವಿಶೇಷ ರಾಗದರ್ಶನ ಕಾರ್ಯಕ್ರಮ ಇರುತ್ತೆ ವಿದುಷಿ ಡಾಕ್ಟರ್ ನಾಗವಲ್ಲಿ ನಾಗರಾಜ್ ಮತ್ತು ವಿದುಷಿ ರಂಜನಿ ವಾಸುಕಿ ಅವರ ಗಾಯನ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಂದ ವ್ಯಾಖ್ಯಾನ ಇರುತ್ತೆ ನಾಳೆ ಸಂಜೆ ಎಂದಿನಂತೆ ಆರೂವರೆಗೆ ನಿನ್ನೆ ಮತ್ತು ಇವತ್ತಿನ ಪ್ರವಚನವನ್ನು ದಿವಂಗತ ಶ್ರೀಮತಿ ಪ್ರೇಮಲೀಲಾ ಪಾಂಡುರಂಗ ಅವರ ಸ್ಮರಣೆಯಲ್ಲಿ ನಮ್ಮ ಸಂಸ್ಥೆಯ ನಿರಂತರಾಭಿಮಾನಿಗಳಾದ ಪತಿ ಪಾಂಡುರಂಗ ಅವರು ಪ್ರಾಯೋಜನೆ ಮಾಡಿದ್ದಾರೆ ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ ಪರಮ ಪು ಪರಮ ಪೂಜ್ಯ ಸ್ವಾಮಿ ವೀರೇಶಾನಂದ ಜಿ ಮಹಾರಾಜವರು ಸ್ವಾಮಿ ವಿವೇಕಾನಂದರ ಜೀವಿತ ಕಾರ್ಯದ ಬಗ್ಗೆ ಎಷ್ಟು ಕಣ್ಣಿಗೆ ಕಟ್ಟುವ ಹಾಗೆ ವರ್ಣಿಸಿದ್ದಾರೆ ಅಂದರೆ ವಿವೇಕಾನಂದರು ನಮ್ಮ ಎದುರಿಗೆ ಓಡಾಡ್ತಾ ಇದ್ದಾರೇನೋ ಅಂತ ಅನುಭವ ತಂದುಕೊಟ್ಟಿದ್ದಾರೆ ಅಂತಹ ಸಮನ್ನತರ ನೂರ ಐವತ್ತನೇ ಜನ್ಮ ವರ್ಷ ಆಚರಣೆಯಲ್ಲಿ ಭಾಗಿಗಳಾಗುವ ಅವಕಾಶ ದೊರೆತಿರುವುದಕ್ಕೆ ನಾವೆಲ್ಲ ಸುಕೃತಿಗಳು ಅಂತ ಭಾವಿಸಬೇಕಾಗಿದೆ ಜೀವನಾನ್ವಯಿ ವೇದಾಂತ ಸಂದೇಶವನ್ನು ಮನೆ ಮನೆಗೆ ವ್ಯಕ್ತಿ ವ್ಯಕ್ತಿಗೆ ತಲುಪಿಸುವ ಘನೋದ್ದೇಶದ ಸಾಧನೆಯಲ್ಲಿ ವಿವೇಕಾನಂದರು ಎಷ್ಟು ಮಟ್ಟಿನ ಸಾಫಲ್ಯ ಗಳಿಸಿದರು ಅನ್ನೋದನ್ನು ಶತಮಾನ ಕಳೆದ ಮೇಲೂ ವ್ಯಾಪಕವಾಗ್ತಾ ಇರುವ ಅವರ ಉಕ್ತಿಗಳ ವಾರಸಿಕೆಯ ಲೋಕಪ್ರಿಯತೆ ಸಾಕ್ಷ್ಯಪಡಿಸಿದೆ ಅತ್ಯಂತ ಗಹನವೂ ಸಾರಭೂತವೂ ಆದ ವೇದಾಂತ ತತ್ವಗಳನ್ನು ಸ್ವಾಮೀಜಿಯವರ ವಾಣಿಯಲ್ಲಿ ಕೇಳುವಾಗ ಇದು ಎಷ್ಟು ಸರಳವಾಗಿದೆ ಅನ್ನಿಸ್ಬಿಡತ್ತೆ ಯಾವುದೇ ವಿಷಯದಲ್ಲಿ ಆತ್ಯಂತಿಕ ಪ್ರಭುತ್ವ ಇದ್ದವರು ಮಾತ್ರ ಅತ್ಯಂತ ಸರಳವಾಗಿ ತತ್ವ ನಿರೂಪಣೆಯನ್ನು ಮಾಡಬಲ್ಲರು ಶ್ರೀರಾಮಕೃಷ್ಣರು ಮಾನವತೆಗೆ ನೀಡಿದ ದೊಡ್ಡ ಕೊಡುಗೆ ಅಂದರೆ ವಿವೇಕಾನಂದರೇ ನಾನು ಪ್ರಚುರಪಡಿಸುತ್ತಿರುವುದೆಲ್ಲ ಗುರುಮಹಾರಾಜರು ನನಗೆ ಕಲಿಸಿದ್ದನ್ನೇ ಅಂತ ಸ್ವಾಮೀಜಿ ಮೇಲಿಂದ ಮೇಲೆ ಹೇಳ್ತಾ ಇದ್ದದ್ದು ನಮಗೆಲ್ಲ ಗೊತ್ತಿದೆ ಸ್ವಾಮೀಜಿ ಪ್ರಸಾರ ಮಾಡಿದ ಉದಾತ್ತ ಭಾವನೆಗಳು ಎಲ್ಲೆಡೆ ನೆಲೆಸಿದಾಗ ಸಮಾಜದ ನಿಜವಾದ ಉನ್ಮುಖ ಪರಿವರ್ತನೆ ಹೊಮ್ಮತ್ತೆ ಶಿಕ್ಷಣ ಆಡಳಿತ ಮೊದಲಾದವೆಲ್ಲ ಈ ಉದ್ದೇಶಕ್ಕೆ ಶ್ರುತಿಗೊಳ್ಳಬೇಕು ತಾತ್ಪರ್ಯ ಅಂದರೆ ಬೀಜರೂಪದಲ್ಲಿ ಇರುವ ಉದಾತ್ತತೆ ಅದು ಮೊಳೆತು ವಿಕಾಸಶೀಲ ಆಗಬೇಕು ಅನ್ನೋದು ಸ್ವಾಮೀಜಿಯವರ ಈ ಉದಾತ್ತ ಸಂದೇಶವನ್ನು ಪೂಜ್ಯ ಸ್ವಾಮಿ ವೀರೇಶಾನಂದಜಿ ಮಹಾರಾಜವರು ಸ್ಪರ್ಶಿಯಾಗಿ ತಿಳಿಸಿಕೊಟ್ಟಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರಣಾಮ ಸಲ್ಲಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಇನ್ನೂ ಒಂದು ಮಾಹಿತಿಯನ್ನು ತಮ್ಮೆಲ್ಲರ ಜೊತೆ ಹಂಚಿಕೊಳ್ಳಬೇಕಾಗಿದೆ ಯಾರ ಹೆಸರಿನಲ್ಲಿ ಈ ಎರಡು ದಿವಸದ ಪ್ರವಚನ ಮಾಲಿಕೆ ನಡೆದಿದೆಯೋ ಶ್ರೀಮತಿ ಪ್ರೇಮಲೀಲಾ ಪಾಂಡರಂಗ ಅವರು ಸ್ವರ್ಗವಾಸಿಗಳಾಗಿ ಇವತ್ತಿಗೆ ಹತ್ತು ವರ್ಷ ಆಗಿದೆ ಅದರ ನೆನಪು ಕೂಡ ಈಗ ನಮ್ಮ ಮನಸ್ಸಿನಲ್ಲಿ ಇದೆ ತಾವೆಲ್ಲ ಗಮನಿಸಿರೋ ಹಾಗೆ ಡಿ ವಿ ಜಿಯವರ ನೂರಿಪ್ಪತ್ತೈದನೇ ವರ್ಷದ ಸ್ಮಾರಕಿಯಾಗಿ ನಿರ್ಮಾಣ ಆಗ್ತಾ ಇರುವ ಸ್ಮಾರಕ ಭವನದ ಕೆಲಸ ಹಣದ ಕೊರತೆಯಿಂದಾಗಿ ನಿಂತಿದೆ ಇನ್ನೂ ಸುಮಾರೊಂದು ನಲವತ್ತು ಲಕ್ಷ ರೂಪಾಯಿನಷ್ಟು ಬೇಕಾಗತ್ತೆ ಶೇಕಡ ಎಂಬತ್ತು ಭಾಗದಷ್ಟು ಕೆಲಸ ಮುಗಿದಿದೆ ಇನ್ನೊಂದು ಶೇಕಡ ಇಪ್ಪತ್ತರಷ್ಟು ಭಾಗದ ಕೆಲಸ ಉಳಿದಿದೆ ಈ ಸನ್ನಿವೇಶದಲ್ಲಿ ನಾವು ಶ್ರೀ ಪಾಂಡರಂಗ ಅವರ ನೆರವನ್ನು ಕೋರೆದೆವು ಅವರು ತಮ್ಮ ಪತ್ನಿಯ ಸ್ವರ್ಗವಾಸದ ಹತ್ತನೇ ವರ್ಷ ಇದು ಅನ್ನೋದನ್ನೂ ಮನಸ್ಸಿನಲ್ಲಿ ಧರಿಸಿಕೊಂಡು ಉದಾರವಾಗಿ ಡಿ ವಿ ಜಿ ಸ್ಮಾರಕ ಭವನದ ಕಟ್ಟಡ ಕೆಲಸಕ್ಕೆ ಹದಿನೈದು ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ಕೊಟ್ಟಿದ್ದಾರೆ ಇದೇ ಸಮಯದಲ್ಲಿ ಪ್ರೇಮ್ಲೀಲಾ ಅವರ ಸ್ಮರಣಿಯಲ್ಲಿಯೇ ಪೂಜ್ಯ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಹಗಲು ರಾತ್ರಿ ಸೇವಾ ಕಾರ್ಯಗಳನ್ನು ಮಾಡ್ತಾ ಇರುವ ರಾಮಕೃಷ್ಣ ವಿವೇಕಾನಂದ ಆಶ್ರಮಕ್ಕೆ ಒಂದು ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ಇಡೀ ಸಮಾಜದ ವತಿಯಿಂದ ಶ್ರೀ ಪಾಂಡುರಂಗ ಅವರ ಪರಿವಾರಕ್ಕೆ ವಂದನೆಗಳು ಸಲ್ಲತ್ತೆ ಈ ಕಾರ್ಯಕ್ರಮದ ತರುವಾಯ ಪ್ರಸಾದ ವಿತರಣೆ ವ್ಯವಸ್ಥೆಯನ್ನು ಪ್ರಾಯೋಜಕರು ಮಾಡಿದ್ದಾರೆ ಎಲ್ಲ ಬಂಧುಗಳು ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೇನೆ ಈಗ ಗೌರವಾರ್ಪಣೆ ಶ್ರೀ ಪಾಂಡುರಂಗ ಅವರಿಂದ ಸ್ವಾಮಿಗಳಿಗೆ ಅದಕ್ಕೆ ಅದಕ್ಕೆ ಪೂರ್ವದಲ್ಲಿ ಅವರ ಪಾಂಡುರಂಗ ಅವರ ಔದಾರ್ಯಕ್ಕಾಗಿ ಗೋಖಲೆ ಸಂಸ್ಥೆಯ ಕಡೆಯಿಂದ ಒಂದು ಸಾಂಕೇತಿಕ ನೆನಪಿನ ಕಾಣಿಕೆಯನ್ನು ಪಾಂಡುರಂಗ ಅವರ ದಯವಿಟ್ಟು ವೇದಿಕೆಗೆ ಬಂದು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ ಓಂ ಪವಿತ್ರಂ ಚರಿತು ಪವಿತ್ರಂ ಜೀವನ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮು ನಮೋ ನಮಃ ದಿವ್ಯತ್ರಯರನ್ನು ಶ್ರದ್ಧೆಯಿಂದ ಸ್ಮರಿಸ್ತೇನೆ ಪ್ರೀತಿಯ ಬಂಧುಗಳೇ ಭವ್ಯ ಭಾರತದ ನಿರ್ಮಾಣದಲ್ಲಿ ಸ್ವಾಮಿ ವಿವೇಕಾನಂದರ ಕೊಡುಗೆಯನ್ನು ಕುರಿತು ನಿನ್ನೆ ದಿವಸ ಹಲವಾರು ವಿಚಾರಗಳನ್ನು ನಾವು ಗಮನಿಸ್ತಾ ಬಂದಿದ್ವು ಸ್ವಾಮಿ ವಿವೇಕಾನಂದರು ಮೌಲ್ಯಗಳಿಗೆ ಅದೆಷ್ಟು ಬೆಲೆ ಕೊಟ್ಟರು ಅನ್ನೋದನ್ನು ನಾವು ಗಮನಿಸಿದ್ದೇವೆ ಅವರ ಬದುಕಿನಲ್ಲಿ ವಿಭಿನ್ನ ರೀತಿಯ ಜನಗಳನ್ನು ಅವರು ಭೇಟಿ ಮಾಡಿದರು ಚಕ್ರವರ್ತಿಗಳನ್ನು ಗಮನಿಸಿದ್ರು ಆಗರ್ಭ ಶ್ರೀಮಂತರನ್ನು ಗಮನಿಸಿದ್ರು ವಿದ್ಯಾವಂತರನ್ನು ಗಮನಿಸಿದ್ರು ದಿವಾನರುಗಳನ್ನು ಸಂದರ್ಶಿಸಿದ್ರು ಪೌರ್ವಾತ್ಯ ಪಾಶ್ಚಾತ್ಯ ವಲಯಗಳ ಬೌದ್ಧಿಕ ಕ್ಷೇತ್ರದ ದೊಡ್ಡ ದೊಡ್ಡ ಚೇತನಗಳನ್ನು ಗಮನಿಸಿದ್ರು ಲೋಕಾನುಭವ ಸಹಜವಾಗಿಯೇ ಅವರಲ್ಲಿದ್ದದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೀಗಾಗಿ ಅವರ ಮಾತುಗಳು ಸಾರ್ವಕಾಲಿಕ ಪ್ರಸ್ತುತತೆಯನ್ನು ಸಹಜವಾಗಿಯೇ ಕಂಡುಕೊಂಡವು ಅವರ ಮಾತಿನಲ್ಲೇ ಹೇಳೋದಾದರೆ ಇನ್ನು ಜಗತ್ತಿಗೆ ಒಂದು ಸಾವಿರದ ಐದುನೂರು ವರ್ಷಕ್ಕೆ ಏನು ಬೇಕೋ ಅದನ್ನು ನಾನು ಕೊಟ್ಟಿದ್ದೇನೆ ಅಂತ ಹೇಳಿ ಅವರ ಜೀವಿತ ಅವಧಿ ನಮಗೆಲ್ಲ ಗೊತ್ತಿರೋ ಹಾಗೆ ಕೇವಲ ಮೂವತ್ತೊಂಬತ್ತು ವರ್ಷ ತಮ್ಮ ಬದುಕಿನ ಕಡೆಯ ಹದಿನಾಲ್ಕು ವರ್ಷಗಳಲ್ಲಿ ಅವರು ಪೂರ್ವ ಹಾಗೂ ಪಶ್ಚಿಮ ರಾಷ್ಟ್ರಗಳ ನಡುವಿನ ಅಂತರವನ್ನೇ ಭಾವನಾತ್ಮಕವಾಗಿ ಕಡಿಮೆ ಮಾಡಿಬಿಟ್ರು ನೋ ಮೋರ್ ಈಸ್ಟ್ ಅಂಡ್ ನೋ ಮೋರ್ ವೆಸ್ಟ್ ಅನ್ನೋಷ್ಟ್ರ ಮಟ್ಟಿಗೆ ಜನ ಸಾಮೀಪ್ಯವನ್ನು ಸಾಧಿಸ್ಬಿಟ್ರು ಭಾವನಾತ್ಮಕವಾಗಿ ಭವ್ಯ ಭಾರತದ ನಿರ್ಮಾಣ ಸ್ವಾಮಿ ವಿವೇಕಾನಂದರ ಅದ್ಭುತವಾದ ಕನಸದು ನಾನು ನಿನ್ನೆ ಕೂಡ ಪ್ರಸ್ತಾಪ ಮಾಡಿದ್ದೆ ಸ್ವಾಮಿ ವಿವೇಕಾನಂದರು ಮನುಷ್ಯನನ್ನು ಸುಧಾರಣೆ ಮಾಡೋದ್ರ ಮೂಲಕ ಸಮಾಜ ಹಾಗೂ ರಾಷ್ಟ್ರದ ಅಭ್ಯುದಯವನ್ನು ಸಾಧಿಸುವ ದಿಶೆಯಲ್ಲಿ ಬಹಳಷ್ಟು ನಮಗೆ ಚಿಂತನೆಗಳನ್ನು ದೊರಕಿಸಿಕೊಟ್ರು ಮೌಲ್ಯಪೂರ್ಣ ವ್ಯಕ್ತಿತ್ವಕ್ಕೆ ಆದ್ಯತೆ ಕೊಟ್ಟರು ಇನ್ಯಾವ ವಸ್ತು ರೂಪದ ಮೌಲ್ಯದ ವಸ್ತುವು ಕೂಡ ಸಂಪತ್ತು ಕೂಡ ಮನುಷ್ಯನನ್ನ ಮನುಷ್ಯ ಸಂಕುಲವನ್ನು ಈ ಪ್ರಮಾಣದಲ್ಲಿ ಅಂದರೆ ಮೌಲ್ಯಗಳು ಕಾಪಾಡಬಹುದಾದಷ್ಟು ಪ್ರಮಾಣದಲ್ಲಿ ಸಂರಕ್ಷಿಸಲಾರವು ಅನ್ನೋದು ಅವರ ನಿಶ್ಚಿತ ಅಭಿಮತ ನೋಡಿ ಜಗತ್ನಲ್ಲಿ ಬಹಳಷ್ಟು ಸಂಪದ್ಭರಿತ ರಾಷ್ಟ್ರಗಳನ್ನು ನಾವು ಗಮನಿಸಿದ್ದೇವೆ ಕಗ್ಗತ್ತಲೆಯ ಖಂಡ ಅನ್ನುವಂತಹ ಆಫ್ರಿಕಾದಲ್ಲಿ ಜಗತ್ತಿನಲ್ಲಿ ಇನ್ನೆಲ್ಲೂ ದೊರೆಯದಷ್ಟು ಖನಿಜಗಳಿದೆ ಅರಣ್ಯ ಸಂಪತ್ತಿದೆ ಜಲ ಸಂಪತ್ತಿದೆ ಭೂಮಿ ಬಹಳ ಫಲವತ್ತಾಗಿದೆ ಇಷ್ಟೆಲ್ಲದರ ನಡುವೆ ಜಗತ್ತಿನಲ್ಲಿ ಅತ್ಯಂತ ಹಿಂದುಳಿದ ರಾಷ್ಟ್ರ ಅದು ಎರಡನೆಯ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಬಾಂಬ್ ದಾಳಿಗೆ ತುತ್ತಾದಂತಹ ಜಪಾನ್ ರಾಷ್ಟ್ರ ಕೆಲವರೆಲ್ಲ ಹೇಳ್ತಾರೆ ಅಲ್ಲಿನ ಭೂಮಿ ಆ ರಾಸಾಯನಿಕ ವಸ್ತುಗಳು ಬಾಂಬ್ನ ರಾಸಾಯನಿಕ ವಸ್ತುಗಳಿಂದ ಎಷ್ಟು ವಿಷಮಯವಾಗಿತ್ತು ಭೂಮಿ ಅಂತಂದರೆ ಅಲ್ಲಿ ಬೆಳೆಯನ್ನು ಬೆಳೆಯೋದು ಕೂಡ ಬಹಳ ಕಷ್ಟವಾಗಿತ್ತು ಹಡಗುಗಳಲ್ಲಿ ಬೇರೆ ಭೂ ಪ್ರದೇಶದಿಂದ ಮಣ್ಣನ್ನು ಲಕ್ಷಾಂತರ ಸಲ ಅಲ್ಲಿಗೆ ಸಾಗಿಸಿ ಹಾಳಾಗಿದ್ದ ಮಣ್ಣಿನ ಎತ್ತರವನ್ನೇ ಕೆಲವು ಅಡಿಗಳಷ್ಟು ಏರಿಸಿ ಅವರು ತಮ್ಮ ಹೊಟ್ಟೆಪಾಡಿಗಾಗಿ ದವಸ ಧಾನ್ಯಗಳನ್ನು ಬೆಳ್ಕೊಳ್ಬೇಕಾಯಿತು ಅಂತಕ್ಕಂಥದ್ದು ಕೂಡ ಇತಿಹಾಸ ಆ ಜನಕ್ಕೆ ಹೇಗೋ ಆಹಾರವನ್ನು ಪಡೀತಾರಲ್ಲ ಅನ್ನುವುದಷ್ಟೇ ನಮಗೆ ಮೇಲ್ನೋಟಕ್ಕೆ ಕಾಣುವ ಸಮಾಧಾನದ ಸಂಗತಿಯಾದರೆ ಆ ನಂತರ ಜಪಾನ್ನಲ್ಲಿ ಹುಟ್ಟಿದಂತಹ ಮಕ್ಕಳು ಜನ್ಮತಃ ಅಂಗವಿಕಲರಾಗಿದ್ದರು ಆ ಬಾಂಬ್ ದಾಳಿ ಅಷ್ಟರ ಮಟ್ಟಿಗೆ ತನ್ನ ವಿಕೋಪವನ್ನು ಬೀರಿತ್ತು ಮುಂದಿನ ತಲೆಮಾರುಗಳ ಮೇಲೂ ಕೂಡ ಚರ್ಮದ ರೋಗಗಳು ಅಂಗವೈಕಲ್ಯ ಮತ್ತು ನೆನಪು ಮಾಡ್ಕೊಳ್ಬೇಕು ನೀವು ಈ ರೀತಿ ಇಡೀ ರಾಷ್ಟ್ರದಲ್ಲಿ ಒಂದು ದೊಡ್ಡ ಸಮಸ್ಯೆ ಕಂಡಾಗ ಜನರ ಮನೋಮಟ್ಟ ಸಹಜವಾಗಿಯೇ ಕುಸಿಯತ್ತೆ ಆದರೆ ಜಪಾನ್ ಭಾವನಾತ್ಮಕವಾಗಿ ಕುಸಿಲಿಲ್ಲ ಅದು ಮತ್ತೆ ನೂತನ ಜಪಾನನ್ನು ರೂಪಿಸಿಕೊಳ್ಳುವ ವಿಷಯದಲ್ಲಿ ದಿಟ್ಟತನದಿಂದ ಸಟೆದು ನಿಂತ್ಕೊಳ್ತು ಬಾಂಬ್ ದಾಳಿಯಾದ ಮೂವತ್ತು ವರ್ಷಗಳಲ್ಲಿ ಸೂಪರ್ ಪವರ್ ಆಗಿ ಅದು ಜಗತ್ನಲ್ಲಿ ರಾರಾಜಿಸ್ತು ಎಪ್ಪತ್ತರ ದಶಕದಲ್ಲಿ ಎಕ್ಸ್ಪೋ ಸೆವೆಂಟೀನ್ ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ವಸ್ತು ಪ್ರದರ್ಶನವನ್ನು ಏರ್ಪಾಟ್ ಮಾಡಿ ಜಗತ್ತಿನ ನೂರಾರು ರಾಷ್ಟ್ರಗಳಿಗೆ ಆಹ್ವಾನವಿತ್ತು ನಮ್ಮ ಅಚೀವ್ಮೆಂಟ್ಸನ್ನು ನೋಡೋದಕ್ಕೆ ಬನ್ನಿ ಅಂತ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತು ಅಲ್ಲಿನ ಬೆಳವಣಿಗೆಗಳನ್ನು ನೋಡಿ ಭಾರತದ ಪ್ರತಿನಿಧಿಯಾಗಿ ಹೋಗಿದ್ದಂತಹ ನಾನಿ ಪಾಲ್ಕಿ ಅವರು ಬೆಕ್ಕಸ ಬೆರಗಾದರು ಅಲ್ಲಿನ ಪ್ರಧಾನಿಯವರನ್ನು ಕೇಳಿದ್ರು ನಮ್ಮ ದೇಶದಲ್ಲಿ ಎಪ್ಪತ್ತು ಕೋಟಿ ಜನ ಇದ್ದಾರೆ ನಿಮ್ಮ ದೇಶದಲ್ಲಿ ಏಳು ಕೋಟಿ ಜನ ಇರೋದು ಆದರೆ ಕೇವಲ ಮೂವತ್ತು ವರ್ಷಗಳಲ್ಲಿ ನೀವಿಷ್ಟು ಅದ್ಭುತವನ್ನು ಸಾಧಿಸಿದ್ದಾದರೂ ಹೇಗೆ ಆಗ ಅಲ್ಲಿನ ಪ್ರಧಾನಿಗಳು ಮುಗುಳ್ ನಗುತ್ತಾ ತಮ್ಮ ಉತ್ತರವನ್ನು ಹೀಗೆ ಹೇಳಿದರು ನಾನೇ ನೀವು ಹೇಳಿದ ಎರಡು ವಾಕ್ಯಗಳಲ್ಲಿ ಒಂದು ಸಣ್ಣ ತಿದ್ದುಪಡಿಯನ್ನು ಮಾಡ್ತೇನೆ ಅದೇ ನಿಮ್ಮ ಪ್ರಶ್ನೆಗೆ ಉತ್ತರ you said india has got 70 crore people and japan has got 10 crore people i am sorry i can't accept the second part of your answer i mean the statement india may have people but japan doesn't have mere people it has got citizens namma deshadalli kevala jana illa people paurar iddare andre obba jana ಅನ್ನೋ ಒಬ್ಬ ವ್ಯಕ್ತಿ ಅನ್ನುವವನನ್ನು ಪೌರನನ್ನಾಗಿ ರೂಪಿಸಬೇಕಾದ್ರೆ ಅದೆಷ್ಟು ದೊಡ್ಡ ಜವಾಬ್ದಾರಿ ಇದೆ ಅನ್ನೋದನ್ನು ನಾವು ಭಾವಿಸಬೇಕು ಸ್ವಾಮಿ ವಿವೇಕಾನಂದರು ಭಾರತದಿಂದ ಅಮೇರಿಕಕ್ಕೆ ಹೋಗಬೇಕಾದ್ರೆ ಚೈನಾ ರಾಷ್ಟ್ರದಲ್ಲಿ ಸ್ವಲ್ಪ ಸಮಯ ಇದ್ದರು ಜಪಾನ್ ರಾಷ್ಟ್ರವನ್ನು ಗಮನಿಸಿದ್ರು ಅವರಿಗೆ ಜಪಾನ್ ಮತ್ತು ಚೈನಾ ಸಾಧನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿ ಭಾರತದಲ್ಲೂ ಕೂಡ ಈ ರೀತಿಯ ಸಾಧನೆ ಆಗಬೇಕು ಅಂತಕ್ಕಂಥ ಸದಿಚ್ಛೆ ಸಹಜವಾಗಿ ಮೂಡ್ತು ತಮ್ಮ ಪತ್ರಗಳ ಮೂಲಕ ಅವರು ಬರೆದದ್ದು ಉಂಟು ನೋಡಿ ಅಂದು ವಿವೇಕಾನಂದ್ರ ಬರೆದಿರೋದು ನಮ್ಮ ದೇಶದ ಯುವಕರು ಸಾವಿರಾರು ಸಂಖ್ಯೆಯಲ್ಲಿ ಜಪಾನ್ ಮತ್ತು ಅಮೇರಿಕಕ್ಕೆ ಹೋಗಬೇಕು ಅಂತ ಬರೆದರು ಅವರು ಮೊದಲು ಬರೆದದ್ದು ಜಪಾನ್ ಬಗ್ಗೆ ಜಪಾನಿನ ಆ ರಸ್ತೆಗಳ ನಿರ್ಮಾಣ ಮನೆಗಳ ವಿನ್ಯಾಸ ಮನೆಯ ಹಿಂಭಾಗದಲ್ಲಿ ಇರಬಹುದಾದ ಸಹಜವಾದ ಬೆಟ್ಟದ ತಪ್ಪಲಿನಲ್ಲಿ ಜನ ಬೆಳೆಸಿದಂತಹ ಅರಣ್ಯ ಜನರಲ್ಲಿನ ಶಿಸ್ತು ಅಲ್ಲಿರ್ತಕ್ಕಂಥ ತನ್ನ ದೇಶಕ್ಕೆ ಬೇಕಾದ ಎಲ್ಲವನ್ನೂ ತಾನೇ ತಯಾರು ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಕಮಿಟ್ಮೆಂಟ್ ಒಂದು ರಾಷ್ಟ್ರದ ಸ್ವಾವಲಂಬತನಕ್ಕೆ ಇದು ಅತ್ಯವಶ್ಯಕ ಅಂತ ಹೇಳಿ ನನ್ನ ದೇಶವೂ ಮುಂದೆ ಹೀಗಾಗಬೇಕು ಅಂತಲೇ ತಾವು ತಮ್ಮ ಅಭಿಪ್ರಾಯವನ್ನು ಪತ್ರದಲ್ಲಿ ಬರೀತಾರೆ ಇಷ್ಟು ವಿವರಗಳನ್ನು ನಾನು ಕೊಡೋದಕ್ಕೆ ಕಾರಣ ಸ್ವಾಮಿ ವಿವೇಕಾನಂದರು ವ್ಯಕ್ತಿಯನ್ನು ರೂಪಿಸೋದ್ರ ಮೂಲಕ ಶಕ್ತ ಮಾನವನನ್ನು ರೂಪಿಸೋದ್ರ ಮೂಲಕ ಶಕ್ತ ಸಮಾಜ ಮತ್ತು ಸಮರ್ಥ ರಾಷ್ಟ್ರ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಅನ್ನೋದರಲ್ಲಿ ಅಚಲವಾದ ವಿಶ್ವಾಸ ಇಟ್ಟವರು ಒಂದು ಕುಟುಂಬದ ಮಟ್ಟದಲ್ಲಿ ನೀವು ಆಲೋಚನೆ ಮಾಡಿ ನಾವು ಎಷ್ಟೇ ಸಂಪತ್ತನ್ನು ಕ್ರೋಢೀಕರಿಸಿದ್ರು ನಮ್ಮ ಮಕ್ಕಳಿಗಾಗಿ ಆಸ್ತಿಯನ್ನು ಇಟ್ಟರೂ ಕೂಡ ನಿಮ್ಮ ಮಕ್ಕಳಿಗೆ ನೀವಿಟ್ಟ ಆಸ್ತಿ ಅದು ಶಾಶ್ವತವಾದ ಆಸ್ತಿ ಆಗಲಾರದು ಹೀಗಾಗಿ ಹಿರಿಯರೊಬ್ಬರು ಹೇಳಿದ್ರು ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿಸಿ ಸಮಾಜಕ್ಕೆ ನಿಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿಸಿ ಇದನ್ನು ಗಮನದಲ್ಲಿಟ್ಟುಕೊಂಡು ಸ್ವಾಮಿ ವಿವೇಕಾನಂದರು ಹಲವಾರು ಯೋಜನೆಗಳನ್ನು ರೂಪಿಸಿದ್ರು ಅದರ ಬಗ್ಗೆ ನಾನು ಪ್ರಸ್ತಾಪ ಮಾಡುವವನಿದ್ದೇನೆ ಅಲ್ಲಿ ವ್ಯಕ್ತಿಯನ್ನು ಕೇಂದ್ರವಾಗಿಟ್ಟುಕೊಂಡು ಪ್ರಧಾನವಾಗಿ ಅವರು ವ್ಯಕ್ತಿಯನ್ನು ಹೇಗೆ ಸುಧಾರಣೆ ಮಾಡಬಹುದು ಒಬ್ಬ ವ್ಯಕ್ತಿಯಲ್ಲಿ ಯಾವ ಯಾವ ಆಯಾಮಗಳಲ್ಲಿ ನಾವು ಸಕಾರಾತ್ಮಕ ಬದಲಾವಣೆಯನ್ನು ತರಬಹುದು ಅವನ ಶರೀರಕ್ಕೆ ಅವನ ಮನಸ್ಸಿಗೆ ಅವನ ಬುದ್ಧಿಗೆ ಅವನ ಭಾವನೆಗಳಿಗೆ ಸಂಸ್ಕರಣ ಕೊಡೋದ್ರ ಮೂಲಕ ಪರಿಪಕ್ವವಾದ ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ಅವನಿಗೆ ದೊರಕಿಸಿಕೊಡುವಂಥದ್ದನ್ನೇ ಅವರು ಶಿಕ್ಷಣ ಅನ್ನುವಂತಹ ಉನ್ನತ ಪರಿಕಲ್ಪನೆಯ ರೂಪದಲ್ಲಿ ನಮ್ಮ ಮುಂದೆ ಇಟ್ಟದ್ದು ಹೀಗಾಗಿ ವಿವೇಕಾನಂದರ ಪ್ರತಿಯೊಂದು ಮಾತು ಕೂಡ ಮಂತ್ರದೋಪಾದಿಯಲ್ಲಿ ಕೆಲಸ ಮಾಡುತ್ತೆ ಆದ್ದರಿಂದ ಅವರ ಜೀವನದ ಅಧ್ಯಯನ ಅತ್ಯವಶ್ಯಕವಾದ ವಿಚಾರ ಕೇವಲ ನಾವು ಓದಿದ್ದೇವೆ ಅಂತ ಓದ್ಬಿಟ್ರೆ ಪುಟಗಳನ್ನು ತೀರು ಹಾಕಿಬಿಟ್ರೆ ನಮಗೆ ಖಂಡಿತ ಒಳಹೊಕ್ಕು ಆಸ್ವಾದಿಸುವಂತಹ ಅವಕಾಶ ಕೈಜಾರಿ ಹೋಗಿಬಿಡುತ್ತೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅದನ್ನು ಅಧ್ಯಯನ ಮಾಡ್ತಾ ಇದ್ದಾಗ ಸಹಜವಾಗಿ ಇದು ಪ್ರತಿಯೊಬ್ಬರ ಅನುಭವವೂ ಕೂಡ ಯಾವುದೇ ವಿಷಯವನ್ನು ರಿಪಿಟಿಟಿವ್ ಆಗಿ ಓದ್ತಾ ಹೋದಾಗ ಆ ವಿಚಾರದ ಬಗ್ಗೆ ನಮ್ಮ ನಾಲೆಡ್ಜ್ ಬಹಳ ಡೀಪಾಗಿ ಹೋಗುತ್ತೆ ಧರ್ಮವೂ ಕೂಡ ನಮ್ಮನ್ನು ಭಾರತದಲ್ಲಿ ಹೀಗೆ ಆಳವಾಗಿ ಆಲೋಚಿಸುವಂತಹ ಪ್ರವೃತ್ತಿಯನ್ನೇ ಪ್ರೇರೇಪಿಸಿದೆ ನೊಬೆಲ್ ಪ್ರೈಸ್ ಪಡೆದಂಥ ಆಲ್ಬರ್ಟ್ ಐನ್ಸ್ಟೈನ್ ಒಂದು ಕಡೆ ಸೊಗಸಾಗಿ ಹೇಳ್ತಾನೆ ವಿಜ್ಞಾನ ನಮ್ಮ ಜೀವನವನ್ನು ನಮ್ಮ ಜೀವನವನ್ನು ಸುದೀರ್ಘವಾಗಿಸಬಹುದು ಆದರೆ ಆಧ್ಯಾತ್ಮ ನಮ್ಮ ಜೀವನವನ್ನು ಆಳವಾಗಿಸುತ್ತದೆ ಜೀವನ ಆಳವಾಗಬೇಕು ಅಂದ್ರೇನು ಗಹನವಾಗಬೇಕು ಅಂತ ಅರ್ಥ ಆಕಾಶ ನೀಲಿಯಾಗಿದೆ ಯಾಕೆ ಅಂದರೆ ಅದು ವೈಶಾಲ್ಯತೆಯ ಸಂಕೇತ ಸಮುದ್ರದ ನೀರು ನೀಲಿಯಾಗಿದೆ ಅದು ಅದರ ಗಹನತೆಯ ಸಂಕೇತ ಹಾಗಾಗಿ ವ್ಯಕ್ತಿತ್ವದಲ್ಲಿ ಒಂದು ಗಹನವಾದ ಅಂಶ ಬರಬೇಕು ಅಂತಂದರೆ ಅಲ್ಲಿ ಆಳವಾದ ಅಧ್ಯಯನ ಅನಿವಾರ್ಯವಾಗುತ್ತೆ ಹಾಗಾಗಿ ಸ್ವಾಮಿ ವಿವೇಕಾನಂದರು ಎರಡು ವಿಚಾರಗಳನ್ನು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪ್ರಸ್ತಾಪಿಸ್ತಾ ಬಂದರು ಐ ವಾಂಟ್ ಮ್ಯಾನ್ ಮೇಕಿಂಗ್ ಎಜುಕೇಷನ್ ಐ ವಾಂಟ್ ಮ್ಯಾನ್ ಮೇಕಿಂಗ್ ರಿಲಿಜನ್ ಪುರುಷ ನಿರ್ಮಾಣ ಶಿಕ್ಷಣ ಪುರುಷ ನಿರ್ಮಾಣ ಧರ್ಮ ನಾನು ಬಯಸೋದು ಇದು ಅವರ ಅಭಿಪ್ರಾಯ ಈ ನಿಟ್ಟಿನಲ್ಲಿ it is man making education all round that we want our manushya nirmana purusha nirmana shikshana we want that type of education by which character is formed strength of the mind is increased intellect

ಅಲ್ಲಿನ ಶೈಕ್ಷಣಿಕ ಶಕ್ತಿ ಸ್ವಾಮಿ ಪುರುಷೋತ್ತಮಾನಂದ ಜಿಯವರು ಸಮರ್ಥ ಶಿಕ್ಷಕ ರಾಷ್ಟ್ರ ರಕ್ಷಕ ಅಂತ ಒಂದು ಪುಸ್ತಕ ಬರೆದರು ಬಹಳ ಸೊಗಸಾದ ಪುಸ್ತಕ ಅದರಲ್ಲೊಂದು ಒಂದು ಕಡೆ ಬರೆದ್ರು ರಾಷ್ಟ್ರವಿರುವುದು ಸೈನಿಕರ ಕೈಯಲ್ಲಿ ಅಲ್ಲ ರಾಷ್ಟ್ರವಿರುವುದು ಸರ್ಕಾರದ ಕೈಯಲ್ಲೂ ಅಲ್ಲ ರಾಷ್ಟ್ರವಿರುವುದು ಶಿಕ್ಷಕರ ಕೈಯಲ್ಲಿ ಏಕೆಂದರೆ ಈ ಸರ್ಕಾರ ಆ ಸೈನ್ಯ ಹಿಂದೊಂದು ದಿನ ಒಬ್ಬ ಶಿಕ್ಷಕನ ಅಡಿದಾವರಿಯಲ್ಲಿ ಕುಳಿತು ಮಾರ್ಗದರ್ಶನ ಪಡೆದಿತ್ತು ಆದ್ದರಿಂದ ಶಿಕ್ಷಕರೇ ನಿಜವಾದ ವ್ಯಕ್ತಿ ರತ್ನರು ಶಿಕ್ಷಕರೇ ನಿಜವಾದ ರಾಷ್ಟ್ರ ನಿರ್ಮಾಪಕರು ಶಿಕ್ಷಕರೇ ನಿಜವಾದ ಭಾರತ ರತ್ನ ಅಂತ ಹೇಳಿ ಅವರು ಬರೆದರು ಬಹುಶಃ ಶಿಕ್ಷಕರ ಬಗ್ಗೆ ಇಷ್ಟು ಅದ್ಭುತವಾದ ಪರಿಕಲ್ಪನೆಯನ್ನು ಇತ್ತೀಚಿನ ದಶಕಗಳಲ್ಲಿ ನಾವು ಗಮನಿಸೋದು ಬಹಳ ಅಪರೂಪ ನೋಡಿ ಗಮನಿಸಿ ಶಿಕ್ಷಕನ ಪಾತ್ರ ಅಷ್ಟು ದೊಡ್ಡದು ಶಿಕ್ಷಣವನ್ನು ಸುಧಾರಿಸದೆ ರಾಷ್ಟ್ರದ ಅಭ್ಯುದಯ ಸಾಧ್ಯ ಇಲ್ಲ ಅನಾದಿ ಕಾಲದಿಂದಲೂ ಭಾರತ ಈ ಶಿಕ್ಷಣದ ಮಹಿಮೆಯನ್ನೇ ಅವಲಂಬಿಸಿ ತನ್ನ ಯೋಗ್ಯತೆಯನ್ನು ಜಗತ್ತಿನಲ್ಲಿ ಜಗತ್ ಜಾಹಿರವಾಗಿಸಿದೆ ನೋಡಿ ನೀವು ಭಾರತವನ್ನು ಜ್ಞಾನಿಗಳ ನಾಡು ಅಂತ ಮೊದಲು ನಾವು ಗುರುತಿಸ್ತೇವೆ ಆ ನಂತರ ಅಲ್ಲಿ ಸಂಪತ್ತೂ ಇತ್ತು ಅಂತ ಬರೀತೇವೆ ಭಾರತೀಯ ಸಮಾಜದಲ್ಲಿ ಕಳೆದ ಸಾವಿರಾರು ವರ್ಷಗಳಲ್ಲಿ ಎಂದೂ ಕೂಡ ಭಾರತದಲ್ಲಿ ಜ್ಞಾನಕ್ಕಿಂತಲೂ ಶ್ರೀಮಂತಿಕೆ ಹೆಚ್ಚು ಅನ್ನೋ ಪ್ರಸ್ತಾಪ ಆಗಿಲ್ಲ ಒಂದು ವೇಳೆ ಅಂತಹ ಪ್ರಸ್ತಾಪವನ್ನು ಯಾರಾದರೂ ಮಾಡಿದ್ರೆ ಅದಕ್ಕೆ ಕಿಮ್ಮತ್ತೇ ಬಾರದಂತೆ ಈ ಸಮಾಜ ನೋಡಿಕೊಂಡಿದೆ ಯಾಕೆಂದ್ರೆ ನಾಲೆಡ್ಜ್ ಈಸ್ ಪವರ್ ಅನ್ನೋದು ಈ ದೇಶ ನಂಬದಂತಹ ಮಹಾನ್ ಮಂತ್ರ ಎಜುಕೇಷನ್ ಫಾರ್ ನಾಲೆಡ್ಜ್ ಎಜುಕೇಷನ್ ಈಸ್ ನಾಟ್ ಫಾರ್ ಲೈವ್ಲಿಹುಡ್ ಇಟ್ ಈಸ್ ಫಾರ್ ಲೈಫ್ ಆದ್ದರಿಂದ ವಿವೇಕಾನಂದರು ಶಿಕ್ಷಣ 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 ಅಂತಲೇ ಒತ್ತು ಕೊಡ್ತಾರೆ ಜೀವನವನ್ನು ರೂಪಿಸುವ ಶಿಕ್ಷಣ ಶಿಕ್ಷಣ ಅಂದಾಗ ನಾವು ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಐ ಟಿ ಯುಗದಲ್ಲಿ ಇನ್ಫಾರ್ಮೇಷನ್ಗೆ ಅದನ್ನು ಸೀಮಿತವಾಗಿಸ್ಬಿಡ್ತೇವೆ ಒಂದು ನಿರ್ಜೀವವಾದ ಯಂತ್ರವೂ ಕೂಡ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡುವಷ್ಟು ಶಕ್ಯವಾಗಿದೆ ಇವತ್ತು ಆದ್ದರಿಂದ ಶಿಕ್ಷಣ ಅಂದರೆ ಕೇವಲ ಮಾಹಿತಿ ಅಲ್ಲ ಈ ನಿಟ್ಟಿನಲ್ಲಿ ಶಕ್ತ ಸಮಾಜವನ್ನು ನಿರ್ಮಿಸಬೇಕೆಂದು ಅಪೇಕ್ಷಿಸುವವರು ಉನ್ನತವಾದ ಶೈಕ್ಷಣಿಕ ವ್ಯವಸ್ಥೆಯನ್ನು ಅತ್ಯಂತ ಚಾರಿತ್ರ್ಯವಂತ ಶಿಕ್ಷಕರ ಮೂಲಕವೇ ಸಮಾಜಕ್ಕೆ ಕೊಡಬೇಕು ಇದು ಭಾರತೀಯರ ನಂಬಿಕೆ ಭಾರತದಲ್ಲಿ ಶಿಕ್ಷಕ ಶ್ರೀಮಂತನಲ್ಲ ಶ್ರೀಮಂತಿಕೆ ಬೆಳೆದಂತೆ ಮೌಲ್ಯಗಳು ಕುಸಿದು ಬಿಡುತ್ತೆ ಇವತ್ತಿನ ಸಮಾಜದಲ್ಲಂತೂ ನೋಡಿ ರಜೆಗಳ ಮೇಲೆ ರಜಾ ಬರ್ತಾ ಇದ್ದೇನೆ ಅಂತಂದರೆ ಮಕ್ಕಳಷ್ಟೇ ಸಂತೋಷ ಆಗುತ್ತೆ ಮೇಷ್ಟ್ರುಗಳಿಗೆ ಮಕ್ಕಳ ಸ್ವಭಾವವನ್ನಂತೂ ನೋಡಿ ನೀವು ಅವರು ಅಧ್ಯಯನವನ್ನು ಎಷ್ಟು ಇಷ್ಟಪಡ್ತಾರೆ ಅನ್ನೋದನ್ನ ನೀವು ಗಮನಿಸಿ ಪಾಠ ಕೇಳ್ತಾ ಇರ್ತಾರೆ ಇದ್ದಕ್ಕಿದ್ದಾಗೆ ಒಂದು ಮೆಮೊ ಬರುತ್ತೆ ನಾಳೆ ಶಾಲೆಗೆ ರಜವನ್ನು ಘೋಷಿಸಲಾಗಿದೆ ಅಂತ ಮಕ್ಕಳು ಮುಖ ಎಲ್ಲ ಅರಳಿಬಿಡುತ್ತೆ ಶಾಲೆ ಅನ್ನೋದೊಂದು ಜೈಲಾಗ್ಬಿಟ್ಟಿದೆ ಕಲಿಕೆ ಅನ್ನೋದು ನಿಜವಾಗಿ ಉತ್ಸಾಹದಾಯಕವಾಗಿ ಕಾಣ್ತಾ ಇಲ್ಲ ಹೀಗಾಗಿ ಪರೀಕ್ಷೆಯನ್ನು ಪಾಸ್ ಮಾಡೋದಷ್ಟೇ ಇವತ್ತು ಶಿಕ್ಷಣ ಅನ್ನೋದು ಸೀಮಿತವಾದ ಅರ್ಥದಲ್ಲಿ ಇದೆ ಆದರೆ ಇಂತಹ ಕೇವಲ ವರ್ಷವೆಲ್ಲ ಓದಿದಂತಹ ಮಾಹಿತಿಯನ್ನು ಮೂರು ಗಂಟೆಗಳಲ್ಲೋ ಮೂರುವರೆ ಗಂಟೆಯಲ್ಲೋ ಎರಡೂವರೆ ಗಂಟೆಯಲ್ಲೋ ಲಿಖಿತ ರೂಪದಲ್ಲಿ ನಾವು ಪ್ರೆಸೆಂಟ್ ಮಾಡಿ ನಾಲ್ಕು ಅಂಕಗಳನ್ನು ಪಡೆಯೋದ್ರ ಮೂಲಕ ಶಿಕ್ಷಣ ಏನು ಅಪೇಕ್ಷೆ ಪಟ್ಟಿತ್ತೋ ನಮ್ಮಲ್ಲಾಗಬೇಕಾದ ಬದಲಾವಣೆ ಆ ಬದಲಾವಣೆಯನ್ನು ತಂದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಸಾಧ್ಯವೇ ಇಲ್ಲ ಅಂತ ಹೇಳೋದಕ್ಕೆ ಒಂದೇ ವಾಕ್ಯದಲ್ಲಿ ಹೇಳ್ತೇನೆ ಇವತ್ತಿನ ಸಮಾಜದಲ್ಲಿ ಅಕ್ಷರಸ್ಥರು ಅನಕ್ಷರಸ್ಥರಿಗಿಂತಲೂ ಮೋಸಗಾರರು ನೋಡಿ ಅವನು ಕಲಿತ ಅಕ್ಷರ ಜ್ಞಾನ ಅವನನ್ನು ರಾಕ್ಷಸನನ್ನಾಗಿ ಆಲೋಚಿಸುವಂತೆ ಮಾಡಿದೆ ಒಬ್ಬ ಅನಕ್ಷರಸ್ಥನಲ್ಲಿ ಇರಬಹುದಾದ ಭಯಭೀತಿಗಳು ತಪ್ಪು ಮಾಡುವ ವಿಷಯದಲ್ಲಿ ಅವನಲ್ಲಿರ್ತಕ್ಕಂಥ ಹಿಂಜರಿಕೆ ಇವತ್ತು ವಿದ್ಯಾವಂತರು ಅಂತ ನಾವು ಕರಿತಿದ್ದೀವಲ್ಲ ಅವರಲ್ಲಿ ಕಾಣ್ತಾ ಇಲ್ಲ ಒಬ್ಬರು ಬಹಳ ತಮಾಷೆಯಾಗಿ ಹೇಳ್ತಾ ಇದ್ರು ಒಂದು ಕಾರ್ಯಕ್ರಮದಲ್ಲಿ ಹಿರಿಯರು ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ನಮ್ಮ ಶಿಕ್ಷಕರು ಹೇಳ್ತಾ ಇದ್ರು ಪರೀಕ್ಷೆನಲ್ಲಿ ಕಾಪಿ ಮಾಡಬೇಡ್ರೋ ಅಂತ ಇವತ್ತಿನ ಶಿಕ್ಷಕರು ಆಧುನಿಕ ಶಿಕ್ಷಕರು ಅವ್ರು ಹೇಳ್ತಾರಂತೆ ಪರೀಕ್ಷೆನಲ್ಲಿ ಕಾಪಿ ಮಾಡಿ ಸಿಕ್ಕಾಕ್ಕೋಬೇಡ್ರೋ ಅಂತ ನಿಮ್ಮ ನಿಮ್ಮ ಸಾಮರ್ಥ್ಯ ಅನುಸಾರ ಅದನ್ನು ಹೇಗೆ ಬೇಕಾದ್ರೂ ತೆಗೆದುಕೋಬಹುದು ಒಂದು ಪೇರೆಂಟ್ ಟೀಚರ್ ಜರ್ನಲ್ ಅನ್ನು ಅಮೆರಿಕದ ಪತ್ರಿಕೆಯಲ್ಲಿ ಹೀಗೆ ಬರೆದಿತ್ತು ಎಜುಕೇಷನ್ ಇಸ್ ಅ ಮಿಸ್ಟೀರಿಯಸ್ ಪ್ರೋಸೆಸ್ ವೇರ್ ಬೈ ದಿ ನೋಟ್ಸ್ ಆಫ್ ದಿ ಪ್ರೊಫೆಸರ್ ವಿಲ್ ಫ್ಲೋ ಟು ದ ನೋಟ್ಸ್ ಆಫ್ ದಿ ಸ್ಟೂಡೆಂಟ್

ಆ ಮಗು ನಡ್ಕೊಂಡೇ ಹೋಗುತ್ತೆ ತರಗತಿ ಒಳಗೆ ವೈವಾ ಎಕ್ಸಾಮ್ಸ್ ಇದ್ದಾಗ ಎಕ್ಸ್ಟರ್ನಲ್ ಎಕ್ಸಾಮಿನರ್ಸ್ ಮುಂದೆ ಕುಳಿತಾಗ ನೋಡಿ ನೂರಕ್ಕೆ ತೊಂಬತ್ತೊಂಬತ್ತು ಜನ ಎಕ್ಸ್ಟರ್ನಲ್ ಎಕ್ಸಾಮಿನರ್ಸು ಅವನ ಬಾಯಿನಲ್ಲಿ ಉತ್ತರ ಬರದಲ್ಲೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಅನ್ನೋ ಇರ್ತಾರೆ ಹೊರತು ಏನು ಗೊತ್ತಿದೆ ಅದನ್ನು ಹೊರಗೆಡುವಂತಹ ವಿಷಯದಲ್ಲಿ ಅವರ ಯೋಗ್ಯತೆಯ ಕೊರತೆ ಇದೆ ಮಗು ನಿನಗೇನು ಗೊತ್ತಿದೆ ಹೇಳು ಆ ರೀತಿಯಲ್ಲಿ ಫ್ರೀಯಾಗಿ ಅವನನ್ನು ಬಿಟ್ಟಾಗ ಅದು ಅರಳುತ್ತೆ ಭಾವನೆ ಅವನು ಸಹಜವಾಗಿಯೇ ತನ್ನ ವಿಷಯವನ್ನು ಪ್ರಸ್ತಾಪ ಮಾಡ್ತಾನೆ ಅವನು ಬಾಯಿ ಬಿಟ್ಟಿದ್ದೆ ತಡ ಹೇಳಕ್ಕೆ ಯು ಆರ್ ಅನ್ ಅನ್ಫಿಟ್ ಯೂಸ್ಲೆಸ್ ಫೆಲೋ ಅಂತ ಬೈದು ಅವನನ್ನು ಮುಗಿಸೇ ಬಿಡ್ತೀನಿ ಅನ್ನೋ ಲೆಕ್ಕದಲ್ಲಿದ್ದರೆ ಕೂಸು ಬಿದ್ದು ಹೋಗ್ಬಿಡ್ತಾನೆ ನೋಡಿ ಶಿಕ್ಷಣ ಎಷ್ಟು ವಿಚಿತ್ರವಾದ ಸನ್ನಿವೇಶಗಳಲ್ಲಿ ಇವತ್ತು ಸಿಕ್ಕಾಕ್ಕೊಂಡ್ಬಿಟ್ಟಿದೆ ವಿದ್ಯಾ ರಾಜಸು ಪೂಜ್ಯತೆ ನೆ ಧನಂ ವಿದ್ಯಾ ವಿಹೀನ ಪಶು ಸುಭಾಷಿತಕರ್ ಹೇಳಿದರು ಚಕ್ರವರ್ತಿಯೂ ಕೂಡ ಪೂಜಿಸುವುದು ವಿದ್ಯೆಯನ್ನೇ ಹೊರತು ಹಣವನ್ನಲ್ಲ ವಿದ್ಯೆ ಇಲ್ಲದವನು ಪಶುವಿಗೆ ಸಮಾನ ಹಣ ಇಲ್ಲದವನು ಪಶುವಿಗೆ ಸಮಾನ ಅನ್ನಲಿಲ್ಲ ವಿದ್ಯೆ ಇಲ್ಲದವನು ಪಶುವಿಗೆ ಸಮಾನ ಇದು ಈ ದೇಶ ನೆಚ್ಚಿದ್ದಂತಹ ಈ ದೇಶ ನಂಬಿ ಸಾವಿರಾರು ವರ್ಷಗಳ ಕಾಲ ತಾನೂ ಉಳಿದು ಜಗತ್ತಿಗೆ ಬೆಳಕನ್ನು ಕೊಡಲು ಶಕ್ತವಾಗೋದಕ್ಕೆ ಪ್ರಧಾನವಾದ ಕಾರಣವಾಗಿ ಕೆಲಸ ಮಾಡಿದಂಥ ಒಂದು ಚಿಂತನೆ ಆದ್ದರಿಂದ ವಿವೇಕಾನಂದ ಹೇಳ್ತಾರೆ ಶಿಕ್ಷಣದಿಂದ ಮಾತ್ರವೇ ಶಕ್ತ ರಾಷ್ಟ್ರವನ್ನು ರೂಪಿಸೋದಕ್ಕೆ ಸಾಧ್ಯ ಎಂಥ ಶಿಕ್ಷಣ ಬೇಕು ಅದರ ಬಗ್ಗೆ ಕೂಡ ಅವರು ಹೇಳ್ತಾ ಇದ್ದಾರೆ ಅವರು ಶಿಕ್ಷಣಕ್ಕೆ ಕೊಟ್ಟಂಥ ಡೆಫಿನೇಷನ್ ಬಹಳ ಅದ್ಭುತವಾದ್ದು

ಯಾವ್ಯಾವ ಪ್ರತಿಬಂಧಕಗಳಿದೆಯೋ ಅದನ್ನು ನಿರ್ಮೂಲನೆ ಮಾಡಬೇಕಾಗಿದೆ ಒಬ್ಬ ನಿಷ್ಣಾತ ಅತ್ಯಂತ ಸುಪ್ರಸಿದ್ಧ ಶಿಲ್ಪಿಯೊಬ್ಬನನ್ನು ಸಂಧಿಸಿ ಒಬ್ಬರು ಪ್ರಶ್ನೆ ಕೇಳಿದ್ರು ನೀವು ಕೆತ್ತಿರುವ ಎಲ್ಲ ವಿಗ್ರಹಗಳನ್ನು ನಾನು ಅತ್ಯಂತ ಹತ್ತಿರದಿಂದ ಗಮನಿಸಿದ್ದೇನೆ ನಿಮ್ಮ ಕೈಯಲ್ಲಿ ಅದು ಯಾವ ಶಕ್ತಿ ಇದೆ ಅದೆಷ್ಟು ಅದ್ಭುತವಾಗಿ ನೀವು ವಿಗ್ರಹಗಳನ್ನು ಅತ್ಯಂತ ಸುಂದರವಾಗಿ ಕೆ ಕೆತ್ತೀರಿ ರಹಸ್ಯ ಏನು ಆತ ಹೇಳ್ದ ನಾನು ನನ್ನ ರಹಸ್ಯವನ್ನು ಹೇಳಿಬಿಟ್ರೆ ನೀವು ಬಹುಶಃ ನಂಬೋದಿಲ್ಲ ನೋಡಿ ನನ್ನ ರಹಸ್ಯ ಇಷ್ಟೆ ನಾನು ಕೆಲಸ ಶುರು ಮಾಡೋದಕ್ಕೆ ಮೊದಲು ನನ್ನ ಮುಂದೆ ಹಾಕಿಡ್ತಾರಲ್ಲ ಆ ಕಲ್ಲಿನ ದಿಮ್ಮೆ ಆ ದಿಮ್ಮೆಯನ್ನು ಮುಟ್ತಾನೆ ನಾನು ನನ್ನ ಮನಸ್ಸಿಗೆ ಹೇಳ್ಕೊಳ್ತೇನೆ ನಾನು ಕೆತ್ತಬೇಕು ಅಂತ ಬಂದಿರತಕ್ಕಂಥ ವಿಗ್ರಹದ ಅತ್ಯಂತ ಪರಿಪೂರ್ಣ ಸ್ವರೂಪ ಅದಾಗಲೇ ಈ ಕಲ್ಲಿನ ದಿಮ್ಮೆಯಲ್ಲಿ ಅಡಗಿದೆ ನಾನು ಆ ವಿಗ್ರಹಕ್ಕೆ ಹೊರತುಪಡಿಸಿ ಏನು ಅನವಶ್ಯಕವಾದ ಭಾಗಗಳಿದೆಯೋ ಅದನ್ನು ಕೇವಲ ಈ ಕಲ್ಲಿನ ದಿಮ್ಮೆಯಿಂದ ಬೇರ್ಪಡಿಸ್ತೇನೆ ಅನವಶ್ಯಕವಾದದ್ದನ್ನು ಬೇರ್ಪಡಿಸಿದಾಗ ಅವಶ್ಯಕವಾದಲ್ಲಿ ಅಲ್ಲಿ ಉಳಿಯತ್ತೆ ಅದು ವಿಗ್ರಹ ನಾವು ಹೀಗೆ ಭಾವಿಸ್ತೀವ ಎಷ್ಟು ಕಷ್ಟಪಟ್ಟೆ ನನ್ನ ಕಷ್ಟ ನನಗೇ ಗೊತ್ತು ಅಂತ ಒಂದು ದೊಡ್ಡ ವ್ಯಾಖ್ಯಾನ ಮಾಡಿಬಿಡ್ತೇವೆ ಇವನು ಸಹಜವಾಗಿ ಹೇಳ್ತಾ ಇದ್ದಾನೆ ಅವಶ್ಯಕವಾದದ್ದನ್ನು ಉಳಿಸ್ಕೊಂಡೆ ಅನಾವಶ್ಯಕವಾದದ್ದನ್ನು ಎಚ್ಚರಿಕೆಯಿಂದ ತೆಗೆದೆ ನಿಮ್ಮ ಕೋಪವನ್ನು ಜೋರಾಗಿ ಪೆಟ್ಟು ಹಾಕ್ಬಿಟ್ರೆ ಹೊರಟೋಗುತ್ತೆ ಆಮೇಲೆ ಅವನು ಬಳಸುವಂತಹ ಉಪಕರಣಗಳನ್ನು ನೋಡಬೇಕು ಬಲವಾದ ಪೆಟ್ಟು ಹಾಕೋದಕ್ಕೆ ಅವನು ಬಳಸೋ ಸುತ್ತಿಗೆ ಬೇರೆ ಕೆಲವು ಸಂದರ್ಭಗಳಲ್ಲಿ ಕಲ್ಲನ್ನು ಉಜ್ಜುತ್ತಾನೆ ಆ ಫೈನ್ ಫೀಚರ್ಸ್ ಬರಬೇಕು ಅಂದ್ರೆ ಉಜ್ಜ್ತಾನೆ ಉಜ್ಜೋದ್ರಲ್ಲೂ ಕೂಡ ಆ ಫೈಲ್ಸ್ ಅಂತ ಉಪಯೋಗಿಸ್ತಾನವನು ಫೈಲಿಂಗ್ ಅಂತ ಕರೀತೇವೆ ನಾವು ಅಲ್ಲೂ ಅದು ಎಷ್ಟು ಎಚ್ಚರಿಕೆಯಿಂದ ಅವನು ಅಷ್ಟು ಅದ್ಭುತವಾದ ರೀತಿಯಲ್ಲಿ ವಿಗ್ರಹವನ್ನು ರೂಪಿಸ್ತಾನೆ ಈ ವಿಗ್ರಹ ನಿಜವಾದ ಅರ್ಥದಲ್ಲಿ ಅವನು ಹೇಳ್ದ ಹಾಗೆ ಆ ಕಲ್ಲಿನ ದಿಮ್ಮೆಯಲ್ಲೇ ಅದಾಗಲೇ ಸುಪ್ತವಾಗಿ ಇಟ್ಟು ಅವ್ನು ಮಾಡಿದ್ದೇನು ಅಂದರೆ ಎಚ್ಚರಿಕೆಯಿಂದ ಸುಪ್ತವಾಗಿ ಅಡಗಿದ್ದಂತಹ ಆ ಅತ್ಯಂತ ಪರ್ಫೆಕ್ಟ್ ಸ್ಕೇಲಿಗೆ ಸಂಬಂಧಪಟ್ಟ ವಿಗ್ರಹ ಕಾಪಾಡಿ ಅನವಶ್ಯಕವಾದದ್ದನ್ನು ಅಲ್ಲಿಂದ ಬೇರ್ಪಡಿಸಿದ ಕಳೆಯನ್ನು ಕಿತ್ತು ಬೆಳೆಯನ್ನು ಉಳಿಸ್ದ ನೋಡಿ ಆಲೋಚನೆ ಮಾಡಿ ಹಾಗಾಗಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ದಟ್ ಈಸ್ ಆಲ್ರೆಡಿ ಇನ್ ಮ್ಯಾನ್ ಅಂತ ವಿವೇಕಾನಂದರು ಪ್ರಸ್ತಾಪಿಸಿದಂಥ ವಿಚಾರ ಇದೆಯಲ್ಲ ಇಲ್ಲಿ ಗಮನಿಸಬೇಕು ನಾವು ಎಜುಕೇಷನ್ ಅಂತಂದ್ರೆ ಮಾರ್ಕ್ಸ್ ಕಾರ್ಡ್ ಅಲ್ಲ ಎಜುಕೇಷನ್ ಅಂತಂದ್ರೆ ಗ್ರೆಡೇಷನ್ ಅಲ್ಲ ಎಜುಕೇಷನ್ ಅಂತಂದ್ರೆ ಕೇವಲ ಕೋರ್ಸ್ ಕಂಪ್ಲೀಷನ್ ಅಲ್ಲ ಎಜುಕೇಷನ್ ಅಂದ್ರೆ ಬೀಯಿಂಗ್ ಆ್ಯಂಡ್ ಬಿಕಮಿಂಗ್ ಬಿ ಗುಡ್ ಅಂಡ್ ಹೆಲ್ಪ್ ಅದರ್ಸ್ ಟು ಬಿಕಮ್ ಗುಡ್ ಬಿ ಗಾಡ್ಸ್ ಅಂಡ್ ಹೆಲ್ಪ್ ಅದರ್ಸ್ ಟು ಬಿಕಮ್ ಗಾಡ್ ಯಾಕೆ ಒಬ್ಬ ವಿದ್ಯಾವಂತನಿಗೆ ಯಾವ ಸಮಸ್ಯೆಯೂ ಸಮಸ್ಯೆಯಾಗಿ ಉಳಿಯೋದಿಲ್ಲ ಅವನು ತನ್ನ ಸಮಸ್ಯೆಗಳನ್ನೆಲ್ಲ ಚೆನ್ನಾಗಿ ನಿರ್ವಹಿಸಬಲ್ಲ ಸಮಸ್ಯೆಗಳಿಂದ ಮುಕ್ತನಾಗಬಲ್ಲ ಬೇರೆಯವ್ರಿಗೂ ಕೂಡ ಅವನು ಟಾರ್ಚ್ ಬೇರೆಯರಾಗಬಲ್ಲ ಇದು ಶಿಕ್ಷಣ ಇದನ್ನು ಗಮನದಲ್ಲಿಟ್ಕೊಂಡು ವಿವೇಕಾನಂದರು ಹೇಳ್ತಾರೆ ಆ ಪರ್ಫೆಕ್ಷನ್ ಅಂತ ಒಳಗಡೆ ಇದೆಯಲ್ಲ ಈ ಪರ್ಫೆಕ್ಷನ್ ಅನ್ನೋದು ನಮ್ಮ ಅನುಭವಕ್ಕೆ ಬರಬೇಕು ಅಂತಂದರೆ ಹೊರಗಡೆ ಕೆಲವು ಚಿಕಿತ್ಸೆಗಳನ್ನು ಮಾಡಬೇಕು ಆ ಹೊರಗಡೆಯ ಚಿಕಿತ್ಸೆಗಳನ್ನು ನಾಲ್ಕು ಅಂಶಗಳಾಗಿ ನಮ್ಮ ಮುಂದೆ ಇಟ್ರು ಹೇಳ್ತಾರೆ ವಿ ವಾಂಟ್ ದಟ್ ಟೈಪ್ ಆಫ್ ಎಜುಕೇಷನ್ ಬೈ ವಿಚ್ ನಂಬರ್ ಒನ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್ ಚಾರಿತ್ರ್ಯವನ್ನು ರೂಪಿಸುವ ಶಿಕ್ಷಣ ನಮಗೆ ಬೇಕು ಚಾರಿತ್ರ್ಯ ಅಂದ್ರೇನು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಲ್ಲ ಚಾರಿತ್ರ್ಯ ಅಂದರೆ ಇಂದ್ರಿಯಗಳ ಶಕ್ತಿಯನ್ನು ಮಾನವೀಯವಾಗಿ ರೂಪಿಸಿಕೊಳ್ಳೋದು ನೈತಿಕ ಶಕ್ತಿ ಚಾರಿತ್ರ್ಯ ಶಕ್ತಿ ಅಂದರೆ इंद्रिय संयम इंद्रिय निग्रह इट इज नॉट समथिंग लाइक सप्रेशन इट इज सब्लिमेशन ब्रह्मचर्य वीर रक्षण शब्द बड़स्तर ಚಾರಿತ್ರ್ಯ 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 ಇವತ್ತು ದೇಶದಲ್ಲಿ ಎಷ್ಟು ಘಟನೆಗಳನ್ನು ನೋಡ್ತಾ ಇದ್ದೇವೆ ನಾವು ದೆಹಲಿಯಿಂದ ಹಿಡಿದು ನೋಡಿ ಗಮನಿಸ್ತಾ ಬನ್ನಿ ಬ್ಯಾಂಗ್ಳೂರ್ ಈಸ್ ನಾಟ್ ಸೇಫ್ ಫಾರ್ ಕಲ್ಕಟಾ ಈಸ್ ನಾಟ್ ಸೇಫ್ ಫಾರ್ ಬಾಂಬೆ ಈಸ್ ನಾಟ್ ಸೇಫ್ ಫಾರ್ ಅಲ್ಟಿಮೇಟ್ಲಿ ಅರ್ತ್ ಈಸ್ ನಾಟ್ ಸೇಫ್ ಫಾರ್ ಅಂತ ಆಗ್ಬಿಟ್ರೆ ಗತಿ ಏನು ಎಲ್ಲಿಗೆ ಹೋಗ್ಬೇಕು ತಂದೆ ತಾಯಿಗಳು ಇಂದು ಕೇವಲ ಒಂದು ಮಾಂಸದ ಮುದ್ದೆಗೆ ಜನ್ಮ ಕೊಟ್ಟು ಜವಾಬ್ದಾರಿಯನ್ನು ಕೈ ಚೆಲ್ಲಿ ಕುಳಿತುಕೊಳ್ತಿದ್ದಾರೆ ಇವರ ಭಾವನೆಯಲ್ಲಿ ತನ್ನ ಮಗುವಿನ ಜವಾಬ್ದಾರಿಯನ್ನು ನಾಲ್ಕಾಸು ಕೊಟ್ಟೊಬ್ಬ ಮೇಷ್ಟ್ರ ಹತ್ರ ಟ್ಯೂಷನಿಗೆ ಹಾಕಿಬಿಟ್ರೆ ಸಂಜೆ ಹೊತ್ತು ನಾವು ನಿರಾಳವಾಗಿರ್ಬೋದು ಟೆಲಿವಿಷನ್ ನೋಡಿಕೊಂಡು ಮಗುವಿನೊಂದಿಗೆ ಭಾವನಾತ್ಮಕ ಸಂಬಂಧದ ವಿಷಯದಲ್ಲಿ ಆ ಒಂದು ಬದ್ಧತೆ ತಂದೆ ತಾಯಿಗಳಲ್ಲಿ ದೂರ ಆಗ್ತಾ ಇದೆ ಮಕ್ಕಳಿಗೆ ಆದರ್ಶವಾಗಬೇಕಾಗಿದ್ದ ಮಾದರಿಯಾಗಬೇಕಾಗಿದ್ದ ಮನೆಯಲ್ಲೇ ಮಕ್ಕಳು ದ ಲಿಟ್ಲ್ ಐಸ್ ಆರ್ ಅಬ್ಸರ್ವಿಂಗ್ ಯು ಬಿ ಕೇರ್ಫುಲ್ ಒಬ್ಬ ಸೈಕಾಲಜಿಸ್ಟ್ ಪುಟ್ಟ ಕಣ್ಣುಗಳು ನಿಮ್ಮನ್ನ ಎ ಇಕ್ಕದೆ ನೋಡ್ತಾ ಇವೆ ಎಚ್ಚರ ಪುಟ್ಟ ಕಣ್ಣುಗಳು ನಿಮ್ಮನ್ನು ತದೇಕ ಚಿತ್ತವಾಗಿ ನೋಡ ಯಾವ ಮೈಕ್ರೋಸ್ಕೋಪು ಟೆಲಿಸ್ಕೋಪ್ಗಿಂತಲೂ ಪವರ್ಫುಲ್ ಅದು ಆಸ್ವಾದಿಸುತ್ತದು ದೃಷ್ಟಿ ಸಂಸ್ಕಾರವನ್ನು ಉಂಟು ಮಾಡಿಬಿಡುತ್ತೆ ಶ್ರವಣ ಸಂಸ್ಕಾರವನ್ನು ಉಂಟು ಮಾಡುತ್ತೆ ವಾಕ್ ಸಂಸ್ಕಾರವನ್ನು ಕೊಡುತ್ತೆ ಆಲೋಚನೆಗಳು ಸಂಸ್ಕಾರವನ್ನು ಉಂಟು ಮಾಡಿಬಿಡುತ್ತೆ ಇವತ್ತು ನೋಡಿ ತಂದೆ ತಾಯಿಗಳು ಕೈ ಕುಳಿತಿದ್ದಾರೆ ಮಕ್ಕಳನ್ನು ತಗೊಂಡು ಹೋಗಿ ಹಾಸ್ಟೆಲಿಗೆ ಹಾಕೋದು ವಯಸ್ಸಾದವ್ರನ್ನ ತೆಗೆದುಕೊಂಡು ಹೋಗಿ ವೃದ್ಧಾಶ್ರಮಕ್ಕೆ ಹಾಕೋದು ಕಂಬೈನ್ಡ್ ಫ್ಯಾಮಿಲಿ ಅಂದರೆ ಇವತ್ತು ಗಂಡ ಹೆಂಡತಿ ಇದ್ರೂ ಸಾಕು ಇವರು ಒಟ್ಟಿಗೆ ಇದ್ದಾರೆ ಅಮೇರಿಕಾದಲ್ಲಿ ದುರ್ ಬಹಳ ಒಂದು ದುರ್ಗತಿ ಇದೆ ನಾನು ಹೇಳಬಾರ್ದು ಬಹಳ ನೋವಾಗುತ್ತೆ ನನಗೆ ಹೇಳೋದಕ್ಕೆ ಅಲ್ಲಿ ಮಕ್ಕಳನ್ನ ತಂದೆ ತಾಯಿ ಹೊಡೆದ್ರೆ ಪೊಲೀಸ್ನವ್ರು ಬರ್ತಾರೆ ಮಕ್ಕಳನ್ನ ಕಾಪಾಡಕ್ಕೆ ಯಾಕೆ ಆ ಪರಿಸ್ಥಿತಿ ಬಂತು ಅಲ್ಲಿ ಒಂದು ಕುಟುಂಬದಲ್ಲಿ ಮೂರು ಮಕ್ಕಳು ಇರ್ತಾರೆ ಒಂದು ಮಗು ಅವಳ ಮಗು ಒಂದು ಮಗು ಅವನ ಮಗು ಮೂರನೇ ಮಗು ಅವರ ಮಗು ಅವಳ ಮಗುವನ್ನ ನೋಡ್ತಾ ನೋಡ್ತಾ ಇವನಿಗೆ ಇದು ನಂದಲ್ಲ ಅನ್ಸುತ್ತೆ ಅವನ ಮಗುವನ್ನು ನೋಡ್ತಾ ನೋಡ್ತಾ ಅವಳಿಗೆ ಇದು ನಂದಲ್ಲ ಅನಿಸುತ್ತೆ ಅವರೀರ್ವರ ಮಗುವಿಗೆ ಇವರಿಬ್ಬರು ಸ್ಟ್ರೇಂಜರ್ಸ್ ಆಗಿ ಕಾಣ್ತಾರೆ ಯಾರಿಗಾದರೂ ಕೋಪ ಬಂದು ಉದ್ವೇಗದಲ್ಲಿ ಒಂದು ಮಗು ಏಟ್ ಹಾಕಕ್ಕೆ ಬಂತು ಅಂತಂದರೆ ಆಗದು ಇನ್ಸೆಕ್ಯೂರಿಟಿ ಹೀಗಾಗಿ ಪೊಲೀಸ್ನವರು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಶಾಲೆಗಳಲ್ಲಿ ಮಗುವಿನ ಪ್ರೋಗ್ರೆಸ್ ಕಾರ್ಡು ಅವ್ರು ನೋಟ್ಸಿನ ಮೊದಲನೇ ಪುಟದಲ್ಲೇ ಹೆಲ್ಪ್ಲೈನ್ ಇದೆ ನೈನ್ ಲೆವೆನ್ ನೈನ್ ಲೆವೆನಿಗೆ ಫೋನ್ ಮಾಡಿಬಿಟ್ರೆ ಅಮೆರಿಕದಲ್ಲಿ ಪೊಲೀಸ್ ಮನೆಗೆ ಬಂದುಬಿಡ್ತಾನೆ ನಾರ್ವೇನಲ್ಲಿ ತಂದೆ ತಾಯಿಗಳ ಮಗುನ ಗದಿರೋದಕ್ಕೆ ಜೈಲಿಗೆ ಹೋಗಿದ್ದಲ್ಲ ನೀವೆಲ್ಲ ಕನ್ನಡ ಪೇಪರು ಇಂಗ್ಲೀಷ್ ಪೇಪರು ಟಿ ವಿನಲ್ಲೆಲ್ಲ ನೋಡಿದ್ರೆ ಮರಿ ಮರಿಬಾರ್ದೊ ನೆನ್ಪಿಟ್ಕೊಳ್ಳಿ ಪಾಶ್ಚಾತ್ಯ ಹೇಗಿದೆ ಸಮಾಜ ಅಂತ ನೋಡಿ ಈ ರೀತಿಯಾಗಿ ತಂದೆ ತಾಯಿಗಳು ಅವಕಾಶವನ್ನು ತಮ್ಮ ಕರ್ತವ್ಯವನ್ನು ಕೈ ಚೆಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕೇವಲ ಪರೀಕ್ಷೆ ಪಾಸ್ ಮಾಡ್ತಕ್ಕಂಥ ಸ್ಥಿತಿ ಬಂತು ಹೀಗಾಗಿ ಇವತ್ತು ಸಮಾಜದಲ್ಲಿ ಎಲ್ಲಿ ನೋಡಿ ಒಬ್ಬ ಸ್ತ್ರೀ ಆಗಲಿ ಒಬ್ಬ ಪುರುಷನಾಗಲಿ ಒಬ್ಬ ಯುವಕನಾಗಲಿ ಒಬ್ಬಳು ಯುವತಿಯಾಗಲಿ ಸಮಾಜದ ಹಿರಿಯರಾಗಲಿ ಮತ್ತೊಬ್ಬರಾಗಲಿ ಬಹಳ ನೇರವಾಗಿ ನಾನು ಕೇಳ್ತೇನೆ ನಿಮಗೆ ಒಬ್ಬ ಯುವಕ ನಾಳೆ ಸಂಸಾರಿಯಾಗಿ ಬದುಕಬೇಕಾದರೆ ಯಾವ ಮೌಲ್ಯಗಳನ್ನು ಅವನು ಗೌರವಿಸಬೇಕು ಅನ್ನೋದ್ರ ಬಗ್ಗೆ ಅವನ ಹದಿನೈದು ವರ್ಷದ ಅಧ್ಯಯನದ ಅವಧಿಯಲ್ಲಿ ಐದು ವಾಕ್ಯವೂ ಇರೋದಿಲ್ಲ ನಮ್ಮ ಹೆಣ್ಣು ಮಗುವನ್ನು ನಾವಿವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾ ಇದ್ದೇವೆ ಆಕೆಯನ್ನು ಮತ್ತೊಂದು ಇಂಜಿನಿಯರ್ ಮಾಡ್ತಾ ಇದ್ದೇವೆ ಮತ್ತೊಂದು ರೀತಿಯಲ್ಲಿ ಆಕೆಯನ್ನು ವಿದ್ಯಾವಂತರನ್ನ ಮಾಡ್ತಾ ಇದ್ದೇವೆ ನಾಳೆ ಇವಳು ಗೃಹಿಣಿ ಆಗ್ತಾಳೆ ಗೃಹಿಣಿ ಆಗ್ತಕ್ಕಂಥವಳು ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕಾದರೆ ಮಾನವೀಯ ಸಂಬಂಧಗಳನ್ನು ತೂಗಿಸ್ಕೊಂಡು ಹೋಗಬೇಕಾದ್ರೆ ಸಂಯಮ ಸಮಾಧಾನ ಅಂತಕ್ಕಂಥದ್ದು ಗಂಡ ಹೆಂಡತಿಯರ ನಡುವೆ ಇಲ್ಲದೇ ಇದ್ದರೆ ಕುಟುಂಬ ಅಂತಕ್ಕಂಥದ್ದು ನೊಚ್ಚುನೋರಾಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಕನಿಷ್ಠ ಮಟ್ಟದಲ್ಲೂ ಕಾಳಜಿ ಮಾಡಿದಂಥದ್ದು ಗಮನಿಸೋದಿಲ್ಲ ಹೀಗಾಗಿ ನಮ್ಮಲ್ಲಿ ಅತ್ಯುತ್ತಮವಾದ ಗ್ರ್ಯಾಜುಯೇಟ್ಸ್ ಅಂತ ಬರ್ತಾ ಇದ್ದಾರೆ ಆದರೆ ಅತ್ಯುತ್ತಮವಾದಂತಹ ಪ್ರಜೆಗಳಾಗಿ ಕುಟುಂಬದ ಸದಸ್ಯರಾಗಿ ಅವರು ಕಾಣ್ತಾ ಇಲ್ಲ ಆದ್ದರಿಂದ ಚಾರಿತ್ರ್ಯ ಶಿಕ್ಷಣದ ಮೊಟ್ಟ ಮೊದಲ ರೆಕ್ವೆಸಿಟ್ ಶಿಕ್ಷಣ ನಮಗೆ ಕೊಡಲೇಬೇಕಾದ ಫ್ರೂಟ್ ಅಂತ ಕರೀರಿ ಶಿಕ್ಷಣದ ನಿಜವಾದ ಮೊದಲನೆಯ ಲಾಭ ಚಾರಿತ್ರ್ಯವಂತರನ್ನು ರೂಪಿಸಬೇಕು ಚಾರಿತ್ರ್ಯ ಅಂದರೆ ಇಂದ್ರಿಯ ಸಂಯಮ ಇದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಮನೆಯಲ್ಲಿ ಹೋಮ್ ಥಿಯೇಟರ್ ಮಾಡೋದಲ್ಲ ಒಂದು ಉತ್ತಮ ಲೈಬ್ರರಿ ಮಾಡಬೇಕು ಮನೆಗಳಲ್ಲಿ ಕಿಟ್ಟಿ ಪಾರ್ಟಿಗಳು ಆ ಪಾರ್ಟಿಗಳು ಈ ಪಾರ್ಟಿಗಳು ಮಾಡೋದಲ್ಲ ಮನೆಯಲ್ಲಿ ಸಂಭಾವಿತರು ಮರ್ಯಾದಸ್ಥರು ಹಿರಿಯರು ಪ್ರಾಜ್ಞರು ಹಿತೈಷಿಗಳು ನಮಗೆ ನಾಲ್ಕು ಮಾರ್ಗದರ್ಶನದ ಮಾತುಗಳನ್ನು ಹೇಳ್ತಕ್ಕಂಥವ್ರು ಬಂದು ನಮ್ಮನ್ನೆಲ್ಲ ಕೂರಿಸ್ಕೊಂಡು ಪ್ರೀತಿಯಿಂದ ನಾಲ್ಕು ಮಾತುಗಳನ್ನು ನಮ್ಮ ಕಿವಿಗೆ ಹಾಕಬೇಕಂತೂ ಈ ದೇಶ ನಂಬದಂಥ ಸಂಸ್ಕೃತಿ ಐ ವಾಂಟ್ ದಟ್ ಟೈಪ್ ಆಫ್ ಎಜುಕೇಶನ್ ಬೈ ವಿಚ್ ಕ್ಯಾರೆಕ್ಟರ್ ಈಸ್ ಫಾರ್ಮ್ಡ್ ಅಂದರು ಎರಡನೇದು ಹೇಳ್ತಾರೆ ಸ್ಟ್ರೆಂತ್ ಆಫ್ ದಿ ಮೈಂಡ್ ಈಸ್ ಇನ್ಕ್ರೀಸ್ಡ್ ಮಾನಸಿಕ ಸಾಮರ್ಥ್ಯ ಹೆಚ್ಚಬೇಕು ದುರ್ಬಲ ಮನಸ್ಸೇನು ಮಾಡುತ್ತೆ ಪ್ರತ್ಯೇಕತೆಯನ್ನು ಕಾಪಾಡಿಕೊಳ್ಳುತ್ತೆ ಸೆಲ್ಫ್ ಸೆಂಟರ್ಡ್ನೆಸ್ ಬರುತ್ತೆ ಇಂಡಿವಿಜುವಲಿಸ್ಟಿಕ್ ಆಗ್ತಾನೆ ನಾನು ಹಲವಾರು ಉಪನ್ಯಾಸಗಳಲ್ಲಿ ಹೇಳ್ತೇನೆ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ನಮ್ಮ ಮನೆಗಳಿಗೆ ಬಾಗಿಲೇ ಹಾಕದೇ ಇದ್ರೂ ಏನು ತೊಂದರೆ ಇರಲಿಲ್ಲ ಇವತ್ತು ಬೆಂಗಳೂರಿನಲ್ಲಿ ಮುಂದೆ ಗ್ರಿಲ್ ಇಲ್ದಲ್ಲೇ ಇರೋ ಮನೆ ತೋರಿಸಿ ಒಂಥರ ಅಫಿಷಿಯಲ್ ಜೈಲ್ ಈ ಗ್ರಿಲ್ಲಲ್ಲಿ ಇವ್ರು ನಿಂತ್ಕೊಂಡು ಎದುರುಗಡೆ ಮನೆಯವ್ರನ್ನೂ ಕೂಡ ಗ್ರಿಲ್ಲಲ್ಲಿ ನಿಂತಿರೋ ಕೇಳ್ತಾರೆ ಚೆನ್ನಾಗಿದ್ದೀರಾ ಇವರು ಚಂದ ದೇವರಿಗೆ ಪ್ರೀತಿ ದೇ ಆರ್ ವೆರಿ ಸೇಫ್ ವಿತ್ ಇನ್ ದ ಗ್ರಿಲ್ ಮಾಡಿ ದಯವಿಟ್ಟು ಆಲೋಚನೆ ಮಾಡಿ ನಗರೀಕರಣ ನಾಗರಿಕತೆ ವಿದ್ಯಾವಂತರ ಸಮಾಜ ಇನ್ಸೆಕ್ಯುರಿಟಿಯನ್ನು ತಂದಿಟ್ಟಿದೆ ಬಹಳ ಅಸಹ್ಯವಾಗುತ್ತೆ ಯಾರೋ ಒಬ್ಬ ಧಾರ್ಮಿಕ ವ್ಯಕ್ತಿ ಸೇವಾ ದೃಷ್ಟಿಯಿಂದ ಬಸ್ ಸ್ಟ್ಯಾಂಡ್ಗಳಲ್ಲೋ ರೈಲ್ವೆ ಸ್ಟೇಷನ್ಗಳಲ್ಲೋ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದರೆ ಲೋಟಕ್ಕೆ ಚೈನ್ ಹಾಕಬೇಕು ಇನ್ನು ಹೇಳ್ಬೋದಾ ಉಪನ್ಯಾಸ ಆ ಪರಿಸ್ಥಿತಿ ಬಂದಿದೆಯಲ್ಲ ಆ ಪರಿಸ್ಥಿತಿ ಬಂದಿದೆಯಲ್ಲ ಸ್ಟ್ರೆಂತ್ ಆಫ್ ದಿ ಮೈಂಡ್ ಈಸ್ ಇನ್ಕ್ರೀಸ್ಡ್ ಮಾನಸಿಕ ಶಕ್ತಿ ವೃದ್ಧಿಸಬೇಕು ಇಂಟಲೆಕ್ಟ್ ಈಸ್ ಎಕ್ಸ್ಪ್ಯಾಂಡೆಡ್ ಬೌದ್ಧಿಕ ಸಾಮರ್ಥ್ಯ ವಿಸ್ತೃತಗೊಳ್ಬೇಕು ಅಂಡ್ ಬೈ ವಿಚ್ ಒನ್ ಕೆನ್ ಸ್ಟ್ಯಾಂಡ್ ಆನ್ ಒನ್ಸ್ ಓನ್ ಫೀಟ್ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳ್ತಕ್ಕಂಥ ಸ್ವಾವಲಂಬನೆಯ ಬದುಕನ್ನು ಅದು ದೊರಕಿಸಿ ಕೊಡಬೇಕು ಈ ನಾಲ್ಕು ಅಂಶಗಳನ್ನು ಗಮನದಲ್ಲಿಟ್ಕೊಂಡೇನಾದರೂ ಶಿಕ್ಷಣ ರೂಪುಗೊಂಡ್ರೆ ಆ ನಂತರ ಬರೋದು ನಿಮ್ಮ ಮಾರ್ಕ್ಸ್ ಕಾರ್ಡು ಆ ನಂತರ ಬರೋದು ನಿಮ್ಮ ಇಂಟೆಲೆಕ್ಚುಯಲ್ ಜೈಗ್ಯಾಂಟಿಸಮ್ ಅದನ್ನು ನೆನಪಿಟ್ಕೊಳ್ಳಿ ಅದರ ಜೊತೆ ಜೊತೆಗೆ ಹ್ಯೂಮನಿಸ್ಟಿಕ್ ಇಂಪಲ್ಸ್ ಇರಬೇಕಾಗುತ್ತೆ ಶಿಕ್ಷಣದಲ್ಲಿ ಬೌದ್ಧಿಕ ಸಾಮರ್ಥ್ಯ ಮತ್ತು ನೈತಿಕ ಸಾಮರ್ಥ್ಯಗಳು ಮಿಳಿತವಾಗಿರಬೇಕು ಕೇವಲ ಬುದ್ಧಿ ಪ್ರಧಾನವಾದರೆ ಸಮಾಜ ಮೋಸಗಾರರ ಕೂಪವಾಗುತ್ತೆ ಕೇವಲ ಭಾವನೆಗಳು ಅಂತಲೇ ಹೋದರೆ ಎಷ್ಟೋ ಸಂದರ್ಭಗಳಲ್ಲಿ ಅಲ್ಲಿ ಬುದ್ಧಿಯ ಸಹಾಯ ಇಲ್ಲದೆ ಭಾವನೆಗಳೂ ಕುಂಠಿತವಾಗಬಹುದು ಬುದ್ಧಿ ಭಾವನೆಗಳ ಸಂಸ್ಕರಣ ಬುದ್ಧಿ ಭಾವನೆಗಳ ಮಿಳಿತ ಅಲ್ಲಾಗಬೇಕು ಇದನ್ನೇ ಆಫ್ ಮ್ಯಾನ್ಲಿನೆಸ್ ಅಂಡ್ ಸಿಂಥಿಸಿಸ್ ಆಫ್ ಗಾಡ್ಲಿನೆಸ್ ಅಂತ ಕರೆದದ್ದು ಇನ್ನು ಸ್ತ್ರೀಯರ ಶಿಕ್ಷಣದ ಬಗ್ಗೆ ವಿವೇಕಾನಂದರು ಹೇಳ್ತಾರೆ ಎಜುಕೇಟ್ ಯುವರ್ ವಿಮೆನ್ ಫಸ್ಟ್ ಅಂಡ್ ಲೀವ್ ದೆಮ್ ಟು ದೆಮ್ ಸೆಲ್ವ್ಸ್ ದೆನ್ ದೆ ವಿಲ್ ಟೆಲ್ ಯು ವಾಟ್ ರಿಸೋರ್ಸ್ ರಿಫಾರ್ಮ್ಸ್ ಆರ್ ನೆಸಸರಿ ಫಾರ್ ದೆಮ್ ವಿವೇಕಾನಂದರ ದೃಷ್ಟಿಯಲ್ಲಿ ಕೋ ಎಜುಕೇಶನ್ ಈಸ್ ನಾಟ್ ಅಟ್ ಆಲ್ ಎಫೆಕ್ಟಿವ್ ನೀವು ಹಬ್ಬಬ್ಬ ಅಂದರೆ ಏಳನೇ ತರಗತಿವರೆಗೂ ಕೋ ಎಜುಕೇಷನ್ ಕೊಡಬಹುದು ಆ ನಂತರ ಮಕ್ಕಳಿಗೆ ಕೊಡಬೇಕಾದ ಶಿಕ್ಷಣವೇ ಬೇರೆ ಗಂಡು ಮಕ್ಕಳಿಗೆ ಕೊಡಬೇಕಾದ ಶಿಕ್ಷಣವೇ ಬೇರೆ ಹೆಣ್ಣುಮಕ್ಕಳನ್ನು ಬೆಳೆಸೋ ವಿಷಯದಲ್ಲಿ ಯಾವ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸನ್ನು ನಾವು ಒತ್ತಾಸೆ ಕೊಡ್ತೇವೋ ಅದು ಪುರುಷರಿಗೆ ಬೇಕಾಗಿಲ್ಲ ಹಾಗೆಯೇ ಪುರುಷರಿಗೆ ನಾವು ಕೊಡಬೇಕಾದ ಮುಖ್ಯವಾದ ವಿಚಾರಗಳು ಸ್ತ್ರೀಯರಿಗೆ ಅನವಶ್ಯಕವಾಗಿರುತ್ತೆ ಶಿಕ್ಷಣ ಅವರಿಗೆ ಪ್ರಕೃತಿ ದತ್ತವಾಗಿ ಅನುಗ್ರಹವಾಗಿರುವ ವಿಷಯಕ್ಕೆ ವ್ಯತಿರಿಕ್ತವಾಗಿರಬಾರ್ದು ಅಂದರೆ ಪುರುಷನಿಗೆ ಪೌರುಷವನ್ನು ಹೇಳ್ಕೊಡ್ಬೇಕು ಸ್ತ್ರೀಗೆ ಪವಿತ್ರತೆಯನ್ನು ಹೇಳ್ಕೊಡಬೇಕು ಅವಳು ನಾನು ಪುರುಷನ ಹಾಗೆ ಕಾಣಬೇಕು ಅಂದರೆ ಸ್ತ್ರೀ ನಾನು ಹಾಗೆ ಕಾಣಬೇಕು ಅಂದರೆ ಯೂನಿಫಾರ್ಮ್ ಚೇಂಜ್ ಮಾಡ್ಕೊಂಡ್ಬಿಡ್ಬೋದು ಅವಳು ಉಡುಗೆ ತೊಡುಗೆಯಲ್ಲಿ ಅವಳು ಪುರುಷನಂತೆ ಕಾಣಬಹುದು ಆದರೆ ನೋಡಿ ಮರಳಿ ಬಾರದಂತಹ ಆಘಾತವನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ ಏನು ಅಂದರೆ ದೈವದತ್ತವಾದ ಸ್ತ್ರೀತ್ವ ಕಣ್ಮರಿಯಾಗ್ಬಿಡುತ್ತೆ ಪುರುಷರನ್ನು ಪುರುಷರ ನಡುವೆಯೇ ಬೆಳೆಸಿದಾಗ ಪೌರುಷ ಕಾಣುತ್ತೆ ಸ್ತ್ರೀಯರನ್ನು ಸ್ತ್ರೀಯರ ನಡುವೆ ಬೆಳೆಸಿದಾಗ ಅಲ್ಲಿ ಪವಿತ್ರತೆ ಕಾಣುತ್ತೆ ನಾಲ್ಕು ಜನ ಬಾಲಕರ ನಡುವೆ ಒಂದು ಹೆಣ್ಣುಮಗು ಬೆಳೆದು ಬಿಡಲಿ ಆಮೇಲೆ ನೀವು ನೋಡಿ ಬೆಳೀತಾ ಬೆಳೀತಾ ಆದಮೇಲೆ ಧ್ವನಿಯಲ್ಲೂ ಕೂಡ ಪುರುಷರ ಧ್ವನಿಯ ಬಂದ್ಬಿಟ್ಟಿರುತ್ತೆ ಯಾವುದೇ ರೀತಿ ನಡ್ಕೋಬೇಕಾದ್ರೂ ಕೂಡ ಅವಳು ಕೂಡ ಏಯ್ ಏನೋ ಅಂತಿರ್ತಾಳು ಅಂದರೆ ಆ ಗಡಸು ಪುರುಷನ ಧ್ವನಿಯೇ ಬಂದ್ಬಿಟ್ಟಿರುತ್ತೆ ಅದೇ ನಾಲ್ಕು ಹೆಣ್ಮಕ್ಳು ಮಧ್ಯದಲ್ಲಿ ಒಂದು ಹುಡುಗನನ್ನು ನೀವು ಬೆಳೆಸ್ಬಿಡಿ ಅವನು ಕೂಡ ಕೋಮಲವಾದ ಧ್ವನಿಯಲ್ಲೇ ಮಾತಾಡ್ತಿರ್ತಾನೆ ಹೆಣ್ಣಿನ ಥರವೇ ಮಾತಾಡ್ತಿರ್ತಾನೆ ಅವನಲ್ಲೂ ಕೂಡ ಆ ಗ್ರೋತ್ ಸಹಜವಾಗಿಯೇ ಬಹಳ ತೊಂದರೆಗೆ ಈಡಾಗಿರುತ್ತೆ ಇದನ್ನು ನಾವು ಗಮನಿಸ್ತಾ ಇಲ್ಲ ಸ್ತ್ರೀಗೆ ನೈಜವಾಗಿ ಪ್ರಕೃತಿ ದತ್ತವಾಗಿ ಅನುಗ್ರಹಿತವಾಗಿರ್ತಕ್ಕಂಥ ಸ್ತ್ರೀತ್ವವನ್ನು ಬೆಳೆಸುವ ವಿಷಯದಲ್ಲಿ ನಾವು ಗಮನ ಕೊಡ್ತಾ ಇಲ್ಲ ಹಾಗೆಯೇ ಪುರುಷರನ್ನು ಪುರುಷ ಸಿಂಹರನ್ನಾಗಿ ರೂಪಿಸುವ ವಿಷಯದಲ್ಲಿ ಗಮನ ಕೊಡ್ತಾ ಇಲ್ಲ ವಿವೇಕಾನಂದರು ಹೇಳ್ತಾರೆ ಸ್ತ್ರೀಯರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರಿಪಾಡ್ಗೆ ಅವರನ್ನು ಬಿಟ್ಟುಬಿಡಿ ಅವರೇ ಹೇಳ್ತಾರೆ ತಮಗೆ ಯಾವ ರೀತಿಯ ಸುಧಾರಣೆಗಳು ಬೇಕು ಅಂತ ನೀವಾಗ ನೀವೇ ಏನೋ ಸುಧಾರಣೆಗಳನ್ನು ತೆಗೆದುಕೊಂಡು ಹೋಗಿ ಅವ್ರ ಮೇಲೆ ಹೇರಬೇಡಿ ಈ ಕಾಂಪಿಟೇಷನ್ ಅಂತಕ್ಕಂಥದ್ದು ಇದೆಯಲ್ಲ ಅದು ಹೊರನೋಟಕ್ಕೆ ಬಹಳ ದೊಡ್ಡ ವಿಷಯವಾಗಿ ಕಂಡರೂ ಕೂಡ ಕಾಂಪಿಟೇಷನಲ್ಲಿ ಪಾಸಿಟಿವ್ ಫ್ರೂಟ್ಸ್ಗಿಂತ ನೆಗೆಟಿವ್ ಎಫೆಕ್ಟ್ಸ್ ಜಾಸ್ತಿ ಇವತ್ತಿನ ಮನೋವಿಜ್ಞಾನ ಇದನ್ನು ಪ್ರೂವ್ ಮಾಡಿದೆ ಯಾವುದೋ ದ್ವೇಷದ ಪ್ರವೃತ್ತಿಯಲ್ಲೋ ಅಸಹನೆಯ ಪ್ರವೃತ್ತಿಯಲ್ಲೋ ಮಾತ್ಸರ್ಯದ ಪ್ರವೃತ್ತಿಯಲ್ಲೋ ನಾನು ಸವಾಲನ್ನು ಹಾಕಿ ನಾನು ಕೂಡ ಅವ್ರ ಹಾಗೆ ಮಾಡಬಲ್ಲೆ ಅವ್ರ ಹಾಗೆ ಬದುಕಬಲ್ಲೆ ಅಂತಕ್ಕಂಥ ಜೀವನ ವಿಧಾನವನ್ನು ಕೈಗೆತ್ಕೊಂಡ್ರೆ ಅದು ಅನಸೈರ್ಗಿಕ ಅನ್ಯಾಚುರಲ್ ಆಗಿಬಿಡುತ್ತೆ ಇಫ್ ದ ಪೋರ್ ಬಾಯ್ ಕೆನಾಟ್ ಕಮ್ ಟು ಎಜುಕೇಶನ್ ಎಜುಕೇಶನ್ ಮಸ್ಟ್ ಗೋ ಟು ಹಿಮ್ ಬೆಟ್ಟ ಮಹಮದನ ಬಳಿಗೆ ಬರದೇ ಇದ್ದರೆ ಮಹಮದನೇ ಬೆಟ್ಟದ ಬಳಿಗೆ ಹೋಗಬೇಕು ಅಂದರು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಶಿಕ್ಷಣದ ಸಂಸ್ಕಾರದಿಂದ ಶಕ್ತನನ್ನಾಗಿಸಬೇಕು ಭವ್ಯ ಭಾರತ ರೂಪುಗೊಳ್ಳಬೇಕು ಅಂದರೆ ಶಿಕ್ಷಣ ಪ್ರತಿಯೊಬ್ಬ ವ್ಯಕ್ತಿಗೂ ಸಿಗುವಂತೆ ಆಗಬೇಕು ದ ಓನ್ಲಿ ಒನ್ ಪರ್ಪಸ್ ಇನ್ ದಿ ಹೋಲ್ ಆಫ್ ಲೈಫ್ ಈಸ್ ಎಜುಕೇಷನ್ ಅಂದರು ಇಡೀ ಜೀವನದ ಒಂದೇ ಒಂದು ಧ್ಯೇಯ ಒಂದೇ ಒಂದು ಕರ್ತವ್ಯ ಅಂದರೆ ಶಿಕ್ಷಿತನಾಗೋದು ಶಿಕ್ಷಣವನ್ನು ಪಡಿತಕ್ಕಂಥದ್ದು ನನ್ನ ದೃಷ್ಟಿಯಲ್ಲಿ ಶಿಕ್ಷಣವೆಂದರೆ ಕೇವಲ ಮಾಹಿತಿಗಳನ್ನು ಒಟ್ಟಾಗಿ ಗ್ರಹಿಸುವುದಲ್ಲ ಬದಲಾಗಿ ಮಾನಸಿಕ ಏಕಾಗ್ರತೆ ಮನಸ್ಸನ್ನು ಏಕಾಗ್ರಗೊಳಿಸುವಂಥದ್ದೇ ಶಿಕ್ಷಣ ಅಂತ ಹೇಳ್ತಾರೆ ವಿದ್ಯಾರ್ಥಿಯಾದವನು ವಿಧೇಯತೆಯನ್ನು ತನ್ನ ಪ್ರಥಮ ಕರ್ತವ್ಯವಾಗಿ ರೂಪಿಸಿಕೊಳ್ಬೇಕು ಒಬಿಡಿಯನ್ಸ್ ಈಸ್ ದಿ ಫಸ್ಟ್ ಡ್ಯೂಟಿ ಒಬಿಡಿಯನ್ಸ್ ಈಸ್ ದಿ ಫಸ್ಟ್ ಡ್ಯೂಟಿ ಅದನ್ನು ಅವನು ಅನುಸರಿಸ್ಕೊಂಡು ಬರಬೇಕು ಒಬ್ಬ ವ್ಯಕ್ತಿಯೇ ಆಗಲಿ ಒಂದು ರಾಷ್ಟ್ರವೇ ಆಗಲಿ ಶ್ರೇಷ್ಠವಾಗಬೇಕು ಅಂದರೆ ಮೂರು ವಿಚಾರಗಳನ್ನು ಗಮನಿಸಬೇಕು ಅಂತ ಹೇಳಿದರು ಕನ್ವಿಕ್ಷನ್ ಆಫ್ ದಿ ಪವರ್ಸ್ ಆಫ್ ಗುಡ್ನೆಸ್ ಉನ್ನತ ಆದರ್ಶಗಳಲ್ಲಿ ಉನ್ನತ ಧ್ಯೇಯಗಳಲ್ಲಿ ಅಚಲವಾದ ವಿಶ್ವಾಸವನ್ನು ಇಟ್ಕೊಳ್ತಕ್ಕಂಥದ್ದು ಆದರ್ಶಗಳನ್ನು ಗೌರವಿಸೋದು ಕಲಿಸ್ಬೇಕು ಮಕ್ಕಳಿಗೆ ಮೌಲ್ಯಗಳನ್ನು ಪ್ರೀತಿಸುವಂತಹ ಸ್ವಭಾವವನ್ನು ಕೊಡಬೇಕು ಯಕ್ಷ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಬರುತ್ತೆ ಪ್ರಶ್ನೆ ಹೀಗಿದೆ ಮಾನವನು ಹೇಗೆ ವಿವೇಕಿಯಾಗುತ್ತಾನೆ ಉತ್ತರ ಹಿರಿಯರ ಸೇವೆ ಮಾಡುವುದರ ಮೂಲಕ ಅವನು ವಿವೇಕಿ ಆಗುತ್ತಾನೆ ಇಲ್ಲಿ ಹಿರಿಯರ ಸೇವೆ ಮಾಡೋದು ಅಂದ್ರೇನು ಕೇವಲ ಹೋಗಿ ಅವ್ರು ಬೆನ್ನು ಒತ್ತೋದು ಕಾಲು ಒತ್ತೋದು ಅವ್ರಿಗೆ ಸ್ವಲ್ಪ ಕುಡಿಯೋ ನೀರು ತಂದು ಕೊಡೋದು ಅವರು ಹಾಸಿಗೆ ಹಾಸಿ ಕೊಡೋದು ಹಿಂದಿನ ಕಾಲದಲ್ಲಂತೂ ಹಾಸಿಗೆ ಕೊಡೋದು ಅಂತಕ್ಕಂಥದ್ದು ಕಾಮನ್ ಆಗಿರ್ತಿತ್ತು ಈಗ ತಂದು ಹಾಸಿಗೆ ಹರಿದ ಮೇಲೆ ತಾನೆ ಎತ್ತಾಕೋದು ಸುತ್ತಲಾರದ ಹಾಸಿಗೆಗಳು ಇಂದು ಮಾರಾಟಕ್ಕೆ ಲಭ್ಯವಿದೆ ಏನೂ ಭಯ ಪಡಬೇಕಾದ ಬಿಳಿ ಪಂಚೆ ಉಟ್ಕೊಂಡ್ರೆ ತಾನೆ ಒಗೆಯೋ ಪ್ರಾಬ್ಲಮ್ ಬರೋದು ವಿಪ್ ಗ ಯಾರು ಎಂಟು ಕಲ್ಲರಿರುವಂಥ ಪಂಚೆಯನ್ನು ಕೊಟ್ಬಿಟ್ರೆ ಯಾರು ತಲೆ ಕೆಡಿಸ್ಕೊಳ್ತಾರೆ ಸಮಾಜದಲ್ಲೆಲ್ಲ ಮೂರ್ಖರೇ ಇದ್ದಾಗ ಬುದ್ಧಿವಂತನಾದವನು ಸೈಲೆಂಟಾಗೇ ಇರಬೇಕಾಗತ್ತೆ ಆದ್ದರಿಂದ ಎಲ್ಲರೂ ಕಪಟ ವಂಚನೆಯಲ್ಲಿ ಭ್ರಷ್ಟಾಚಾರದಲ್ಲಿ ಮೋಸದಲ್ಲಿ ಎಲ್ಲ ರೀತಿಯ ಅನಿಷ್ಟಗಳಲ್ಲಿದ್ದಾಗ ಅಲ್ಲಿ ಒಬ್ಬ ವ್ಯಕ್ತಿ ಮಾತಾಡೋದು ಎಷ್ಟು ಕಷ್ಟ ಆಗುತ್ತೆ ಹೀಗಾಗಿ ಪ್ರಾಜ್ಞರು ಸುಮ್ಮನೆ ಇದ್ದುಬಿಡ್ತಾರೆ ಇವತ್ತು ಪ್ರಾಜ್ಞರು ಸುಮ್ಮನೆ ಇರೋದಕ್ಕೆ ಅರ್ಥ ಇದೆ ಅವ್ರೇನು ವ್ರತ ಧರಿಸಿದ್ದಾರೆ ಅಂತ ಅನ್ಕೋಬೇಡಿ ಅವ್ರಿಗೆ ಈ ಸೈಲೆನ್ಸ್ನಲ್ಲೇ ಈ ಅವಿವೇಕಿಗಳನ್ನೆಲ್ಲ ಆನಂದಿಸುವ ಕಲೆ ಗೊತ್ತಿದೆ ಮಾತನಾಡಿದ್ರೆ ಫ್ರಿಕ್ಷನ್ ತಂಪಾಡಿಗೆ ತಾವು ತಮಗೆ ತೊಂದರೆ ಆಗದಂಗೆ ಅವರು ಇದ್ದು ಹಾಗೆ ಮೌಲ್ಯಗಳನ್ನು ಗೌರವಿಸುವಂಥದ್ದು ಮನುಷ್ಯ ಸಂಕುಲದಲ್ಲಿ ಒಂದು ಶಿಸ್ತು ಒಂದು ಆದರ್ಶ ಅಯಸ್ಕಾಂತದ ಸಂಪರ್ಕಕ್ಕೆ ಬಂದ ಕಬ್ಬಿಣವೂ ಅಯಸ್ಕಾಂತವಾಗುತ್ತದೆ ಮೌಲ್ಯವಂತ ವ್ಯಕ್ತಿಯ ಸಂಪರ್ಕಕ್ಕೆ ಬಂದಾಗ ಆತನ ಜೀವನದಲ್ಲಿ ಮೌಲ್ಯಗಳು ಬೀರಿದ ಪರಿಣಾಮವನ್ನು ಕಣ್ಣಾರೆ ಕಂಡಾಗ ನಮಗೂ ಅನಿಸುತ್ತೆ ಓಹೋ ಈ ಮೌಲ್ಯಗಳಿಂದ ಇವನು ಮಹಾತ್ಮನಾಗಿದ್ದಾನೆ ಈ ಮೌಲ್ಯಗಳು ಇವನನ್ನು ಸಂರಕ್ಷಿಸಿವೆ ಬಾಲ್ಯದಲ್ಲಿ ಮೌಲ್ಯಗಳ ಮಹತ್ವ ಅರ್ಥವಾಗದೇ ಇದ್ದರೂ ಕೂಡ ಅದನ್ನು ಕೇವಲ ಪರಿಚಯಿಸುವಂತಹ ಪರಿಪಾಠವನ್ನಾದರೂ ಹಿರಿಯರು ಇಟ್ಟುಕೊಳ್ಳಬೇಕು ನೋಡಪ್ಪ ಇದು ಕ್ರಮ ಇದನ್ನು ಮಾಡಬೇಕಾದ್ದು ಹೀಗೆಯೇ ಇದನ್ನು ಮಾಡ್ತಾ ಬಾ ನಿನಗೆ ಒಳ್ಳೆಯದಾಗುತ್ತೆ ಮುಂದೆ ನಿನಗೆ ಅರ್ಥ ಆಗುತ್ತೆ ಅನ್ನೋ ಶಬ್ದವನ್ನು ಹಿಂದಿನ ತಲೆಮಾರುಗಳಲ್ಲಿ ಬಹಳ ಬಳಸ್ತಾ ಇದ್ದರು ಮುಂದೆ ಅರ್ಥ ಆಗುತ್ತಪ್ಪ ಮುಂದೆ ಅರ್ಥ ಆಗುತ್ತಪ್ಪ ಮುಂದ್ರ ಅರ್ಥಮೌತಂದಿ ಈ ಬದ್ ಅರ್ಥ ಕಾಕಂಡ ಉಂಡಚ್ಚೋ ಅನ್ನೋರು ಭಾಷೆ ಬೇರೆ ಭಾವನೆ ಒಂದೇ ಅವರು ಒಬ್ಬಿಡಿ ಎಂಟಾಗಿ ತಗೊಳೋರು ಹೌದು ಮುಂದೆ ಅರ್ಥ ಆಗುತ್ತೆ ಅಂತ ಹೇಳಿದಾರಲ್ಲ ಮುಂದೆ ಅರ್ಥ ಆಗುತ್ತೆ ಈಗ ತಿಳ್ಕೊಂಡ್ರೆ ಆಯಿತು ಖಂಡಿತವಾಗಿಯೂ ಜೀವನ ಸಾಗಿದಂತೆ ಈ ಮೌಲ್ಯಗಳು ದಿನೇ 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 ತಮ್ಮ ಎಲ್ಲ ರಹಸ್ಯಗಳನ್ನು ಬಿಟ್ಕೊಡ್ತಾ ಇತ್ತು ಮನುಷ್ಯ ಆನಂದ ಪಡುವನು ಕೃತಜ್ಞತೆಯಿಂದ ತನ್ನ ತಂದೆ ತಾಯಿಗಳನ್ನು ನೆನಪು ಮಾಡಿಕೊಳ್ಳೋನು ಅವತ್ತು ಇದನ್ನೆಲ್ಲ ಅವ್ರು ಹೇಳ್ತಾ ಇದ್ರು ಇವತ್ತು ನನಗೆ ಅರ್ಥ ಆಗ್ತಾ ಇದೆ ಇದರ ಅವಶ್ಯಕತೆ ಏನು ಅಂತ ನನಗೆ ಅರ್ಥ ಆಗ್ತಾ ಇದೆ ಇದು ನನಗೆ ಗೊತ್ತೇ ಇರಲಿಲ್ಲ ಅಂದರೆ ತಾನೇ ಅರ್ಥ ಆಗ್ತಾ ಇತ್ತು ಆದ್ದರಿಂದ ಕನ್ವಿಕ್ಷನ್ ಆಫ್ ದಿ ಪವರ್ಸ್ ಆಫ್ ಗುಡ್ನೆಸ್ ಉನ್ನತವಾದ ಮೌಲ್ಯಗಳಲ್ಲಿ ವಿಶ್ವಾಸವನ್ನು ಶ್ರದ್ಧೆಯನ್ನು ಅಚಲವಾದ ನಂಬಿಕೆಯನ್ನು ಬೆಳೆಸ್ಕೊಳ್ಬೇಕು ನಮ್ಮ ಉದ್ಧಾರಕ್ಕೆ ಇದು ಅತ್ಯಂತ ಅವಶ್ಯಕ ಒಳ್ಳೆಯದು ಒಳ್ಳೆಯದನ್ನು ವೃದ್ಧಿಸುತ್ತದೆ ಕೆಟ್ಟದ್ದು ಕೆಟ್ಟದ್ದನ್ನು ವೃದ್ಧಿಸುತ್ತದೆ ಅಷ್ಟೇ ಅಲ್ಲ ಒಳ್ಳೆಯದನ್ನು ದೂರ ಸರಿಸುತ್ತದೆ ಆದ್ದರಿಂದ ಒಳ್ಳೆಯ ರೀತಿಯಲ್ಲಿ ಆಲೋಚನೆ ಮಾಡಿ ಒಳ್ಳೆಯ ರೀತಿಯ ಆಲೋಚನೆ ಬೆಳೆಸ್ಕೊಳ್ಳಿ ಒಳ್ಳೆಯ ಗುರಿಯನ್ನು ಇಟ್ಕೊಳ್ಳಿ ಒಳ್ಳೆಯ ಮಾರ್ಗದಲ್ಲಿ ಕ್ರಮಿಸಿ ಆ ಗುರಿಯನ್ನು ನಿಮ್ಮದಾಗಿಸ್ಕೊಳ್ಳಿ ಇದು ಕನ್ವಿಕ್ಷನ್ ಆಫ್ ದಿ ಪವರ್ಸ್ ಆಫ್ ಗುಡ್ನೆಸ್ ಅನ್ನೋದನ್ನ ವಿವರಸ್ ವಿವರಿಸಿದಾಗ ನಮಗೆ ಅರ್ಥ ಆಗ್ತಕ್ಕಂಥ ವಿಚಾರ ಎರಡನೇದು ಆಬ್ಸೆನ್ಸ್ ಆಫ್ ಜಲಸಿ ಅಂಡ್ ಸಸ್ಪೆಷನ್ ಮಾತ್ಸರ್ಯ ಇಟ್ಕೋಬೇಡಿ ಸಂಶಯ ಬುದ್ಧಿ ಇಟ್ಕೋಬೇಡಿ ಪ್ರಪಂಚದಲ್ಲಿ ನೋಡಿ ಯಾವ ವ್ಯಕ್ತಿ ಮಾತ್ಸರ್ಯವಂತನೋ ಸಂಶಯ ಪ್ರವೃತ್ತಿಯವನೋ ಅವನು ಎಂದೂ ಕೂಡ ಅವನೂ ಬದುಕಲಿಲ್ಲ ಇನ್ನು ಸಮಾಜದಲ್ಲಿ ಮಾದರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ನೀವು ಗಮನಿಸ್ತಾ ಹೋಗಿ ಮಾತ್ಸರ್ಯ ಅಂತಕ್ಕಂಥದ್ದು ನಮಗೆ ಎಷ್ಟೋ ಸಂದರ್ಭದಲ್ಲಿ ಹೊರಗಿನ ಜನರನ್ನು ಸುಟ್ಟಾಕಿದೆ ಅಂತ ಅನಿಸುತ್ತೆ ಆದರೆ ಆ ವ್ಯಕ್ತಿಯನ್ನು ಕೂಡ ನುಚ್ಚುನೂರು ಮಾಡಿದೆ ವಿಶೇಷವಾಗಿಸ್ಬಿಟ್ಟಿದೆ ಮಾತ್ಸರ್ಯ ನಮ್ಮ ಶಾಂತಿಯನ್ನು ಹಾಳು ಮಾಡುತ್ತೆ ಅಶಾಂತ ವ್ಯಕ್ತಿ ಒಂದು ಸಾಂಕ್ರಾಮಿಕದಂತೆ ಸಮಾಜದಲ್ಲಿ ಕೆಲಸ ಮಾಡಿಬಿಡ್ತಾನೆ ನೋಡಿ ಆದ್ದರಿಂದ ಸಂಶಯ ಪ್ರವೃತ್ತಿ ಇಟ್ಕೋಬೇಡಿ ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೇನೆ ಪ್ರಶ್ನಿಸುವುದು ಬೇರೆ ಸಂಶಯದಲ್ಲೇ ನೆಲೆ ನಿಲ್ಲುವುದು ಬೇರೆ ಭಾರತೀಯ ಪರಂಪರೆಯಲ್ಲಿ ಪ್ರಶ್ನಿಸೋದಕ್ಕೆ ಹಕ್ಕಿದೆ ನೀವು ಸಾವಿರ ರೀತಿಯಲ್ಲಿ ಪ್ರಶ್ನಿಸುವ ಸ್ವಾತಂತ್ರ್ಯ ನಿಮಗಿದೆ ಆದರೆ ಸರಿಯಾದ ಉತ್ತರ ದೊರೆತ ನಂತರವೂ ಕೂಡ ಸಂಶಯ ಇಟ್ಕೊಂಡ್ರಿ ಅಂತಂದರೆ ಸಂಶಯಾತ್ಮ ವಿನಶ್ಯತಿ ಶ್ರೀಕೃಷ್ಣ ಹೇಳ್ತಾನೆ ಸಂಶಯಾಗ್ರಸ್ತ ಮನಸ್ಸುಗಳು ರೋಗಗ್ರಸ್ತ ಮನಸ್ಸುಗಳಾಗುತ್ತವೆ ರೋಗಗ್ರಸ್ತ ಮನಸ್ಸುಗಳೇ ಅತೃಪ್ತ ಆತ್ಮಗಳು ಅದು ಯಾರನ್ನೂ ನಂಬೋದಿಲ್ಲ ಕಡೆಗೆ ತನ್ನನ್ನೂ ನಂಬೋದಿಲ್ಲ ಆ ಮನಸ್ಸುಗಳು ನಿಷ್ಕ್ರಿಯವಾಗುತ್ತವೆ ಶುಷ್ಕವಾಗತ್ವೆ ಅಸಹಾಯಕತೆಯಲ್ಲಿ ಚಡಪಡಿಸುತ್ತವೆ ಈ ಪ್ರಪಂಚದಲ್ಲಿ ಬದುಕಿಯೂ ಪ್ರಯೋಜನ ಇಲ್ಲ ಇಲ್ಲಿ ಎಲ್ಲವೂ ಮೋಸ ಕಪಟ ವಂಚನೆ ಅಂಥೇಳಿ ಕಡೆಗೆ ಸೂಯಿಸೈಡ್ ಈಸ್ ದಿ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಅ ಟೆಂಪರರಿ ಪ್ರಾಬ್ಲಮ್ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಈ ಪ್ರಪಂಚದಲ್ಲಿ ಮನುಷ್ಯ ಮಾಡಿಕೊಳ್ಬಹುದಾದ ಅತ್ಯಂತ ಘೋರವಾದ ಪಾಪ ಅಂದರೆ ಆತ್ಮಹತ್ಯೆ ನಿಜವಾಗಿಯೂ ಕೂಡ ಸಮಸ್ಯೆಗೆ ಆತ್ಮಹತ್ಯೆ ಎಂಬುದು ಪರಿಹಾರ ಅಲ್ವೇ ಅಲ್ಲ ವಿವೇಕಾನಂದ ನೋಡಿ ಎಂಥ ಮನೋವಿಜ್ಞಾನಿಯವರು ಎಷ್ಟು ಒಳ್ಳೆಯ ವಿಚಾರವನ್ನು ಹೇಳ್ತಾ ಇದ್ದಾರೆ ಸಂಶಯ ಸ್ವಭಾವವನ್ನು ಬಿಟ್ಟುಬಿಡು ಮಾತ್ಸರ್ಯದ ಪ್ರವೃತ್ತಿಯನ್ನು ದೂರ ಸರಿಸು ಮೂರನೇ ವಿಚಾರ ಹೆಲ್ಪಿಂಗ್ ಆಲ್ ಹೂ ಆರ್ ಟ್ರೈಯಿಂಗ್ ಟು ಬಿ ಆ್ಯಂಡ್ ಡೂ ಗುಡ್ ಯಾರು ಒಳ್ಳೆಯವರಾಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆಯೋ ಮತ್ತು ಒಳ್ಳೆಯದನ್ನು ಮಾಡುವುದಕ್ಕೆ ಸಂಕಲ್ಪಿಸಿ ಕ್ರಿಯಾಶೀಲರಾಗ್ತಾ ಇದ್ದಾರೋ ಅವರಿಗೆ ಸಹಾಯ ಮಾಡಿ ಒಳ್ಳೆಯವರಾಗೋದಕ್ಕೆ ಪ್ರಯತ್ನ ಮಾಡೋದಿದೆಯಲ್ಲ ಅದು ಕೂಡ ಸಾಮಾನ್ಯ ವಿಷಯ ಅಲ್ಲ ಒಳಿತು ಅನ್ನೋದು ಈ ಸಮಾಜವನ್ನು ಉಳಿಸುವಂಥದ್ದು ಸಮಾಜದಲ್ಲಿ ಯಾರ್ಯಾರು ಒಳ್ಳೆಯವರಾಗಬೇಕು ಅಂತ ಬಯಸ್ತಾ ಇದ್ದಾರೋ ಮತ್ತು ಒಳ್ಳೆಯದನ್ನು ಮಾಡಬೇಕು ಅಂತ ಬಯಸ್ತಾ ಇದ್ದಾರೋ ಅವರನ್ನು ನೀವು ದಯವಿಟ್ಟು ಬೆಂಬಲಿಸಿ ಇಲ್ಲಿ ವಿವೇಕಾನಂದರ ಗಮನಕ್ಕೆ ಬಂದಂಥ ಒಂದು ಮಾತು ಅಮೆರಿಕದಲ್ಲಿ ಅವರು ಬಹಳ ಕುತೂಹಲವಾಗಿ ಅಲ್ಲಿನ ಜನರನ್ನು ಕೇಳಿದರು ಇಲ್ಲಿ ಖೈದಿಗಳಾದಂಥವ್ರನ್ನ ನಿಮ್ಮ ಸಮಾಜ ಹೇಗೆ ಸ್ವೀಕರಿಸುತ್ತೆ ಖೈದೆಗಳ ಸ್ಥಾನಮಾನ ಏನು ನಿಮ್ಮ ಸಮಾಜದಲ್ಲಿ ಆಗ ಅಮೇರಿಕನ್ ಅವ್ರನ್ನ ಸ್ವಾಮೀಜಿ ನೀವು ಅಪೇಕ್ಷೆ ಪಡೋದಾದರೆ ನಮ್ಮ ದೇಶದಲ್ಲಿ ನಿಮ್ಮನ್ನು ರೆಫಾರ್ಮೇಟರಿ ಸೆಂಟರ್ ಕರ್ಕೊಂಡು ಹೋಗ್ತೇವೆ ಅಂತರು ಆಶ್ಚರ್ಯ ಆಯ್ತು ಇವ್ರಿಗೆ ಏನು ಹೇಳ್ತಾ ಇದ್ದಾರೆ ಸರಿ ಅಲ್ಲಿ ಜೈಲ್ ಅಂತಿಲ್ವೇ ಇಲ್ಲ ಪ್ರಿಸನ್ ಅಂತಿಲ್ಲ ಅದೆಲ್ಲವೂ ರೆಫಾರ್ಮೇಟರಿ ಸೆಂಟರ್ಸ್ ಸುಧಾರಣಾ ಗೃಹಗಳು ಸುಧಾರಣಾ ಕೇಂದ್ರಗಳು ಅಲ್ಲಿ ಕಳ್ಳರಾಗಿ ರಿಜಿಸ್ಟರ್ ಆದವರು ಅಪರಾಧ ಮಾಡಿ ಸಿಕ್ಕಾಕೊಂಡು ಬಂದಂಥವರು ಅಲ್ಲಿ ಮನಃಪರಿವರ್ತನೆಗೆ ಒಳಗಾಗ್ತಾರೆ ಸತ್ಪ್ರಜೆಗಳಾಗಿ ಆಚೆಗೆ ಬರ್ತಾರೆ ವಿವೇಕಾನಂದರಿಗೆ ಕಣ್ಣೀರು ಬರುತ್ತೆ ಅಯ್ಯೋ ವಿಧಿಯೇ ಭಾರತದಲ್ಲಿ ಒಬ್ಬ ವ್ಯಕ್ತಿ ಕಳ್ಳತನ ಮಾಡಿಬಿಟ್ರೆ ಜೀವನ ಪರ್ಯಂತ ಅವನನ್ನು ಸಮಾಜದಲ್ಲಿ ಕಳ್ಳ 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 ಅಂತಲೇ ಹೇಳ್ತಾರೆ ಅವನು ಬದಲಾವಣೆ ಆಗಬೇಕು ಅಂತ ಬಯಸಿದ್ರೂ ಕೂಡ ಸಮಾಜ ಬಿಡೋದಿಲ್ಲ ಏ ನಂಬೋದು ಹೇಗ್ರಿ ಅವನ್ನ ನಿಮಗೆ ಗೊತ್ತಿರೋ ಒಳಗೆ ಹೋಗಿ ಬಂದಿದ್ದ ಅವನೋ ಹುಷಾರಾಗಿರಿ ಒಳಗೆ ಹೋಗಿ ಬಂದವನವನೋ ನೋಡಿದ್ರ ಅವನು ತಾನು ಬದಲಾವಣೆ ಆಗ್ತೀನಿ ಅಂದರೂ ಕೂಡ ಅವನು ಬದಲಾವಣೆ ಆಗದಂತಹ ಸಾಮಾಜಿಕ ಸ್ಥಿತಿ ಭಾರತದಲ್ಲಿದೆ ಇದ್ಯಾಕೆ ರೋಗಗ್ರಸ್ತ ಮನಸ್ಸುಗಳು ಜಾಸ್ತಿ ದುರ್ಬಲ ಮನಸ್ಸುಗಳು ಜಾಸ್ತಿ ಆತ್ಮವಿಶ್ವಾಸ ಎಲ್ಲಿರುತ್ತೋ ಯಾರು ತಮ್ಮನ್ನು ದುರ್ಬಲರು ಅಂತ ತಿಳ್ಕೊಳ್ತಾರೋ ದುರ್ಬಲ ಮನಸ್ಸುಗಳ ಸಮೂಹದಲ್ಲಿ ಅಶಾಂತಿ ಎಂಬುದು ಅಪಾರವಾಗಿರುತ್ತೆ ಹಾಗಾಗಿ ವಿವೇಕಾನಂದರ ರೆಫಾರ್ಮೇಟರಿ ಸೆಂಟರ್ಸನ್ನ ನೋಡ್ಕೊಂಡು ಬಂದು ತಮ್ಮ ಶಿಷ್ಯರಿಗೆ ಪತ್ರ ಬರೀತಾರೆ ಇವತ್ತು ನಾನಿಲ್ಲಿ ಒಂದು ಜೈಲಿಗೆ ಹೋಗಿದ್ದೆ ಅದರಲ್ಲಿ ಅದನ್ನು ಜೈಲ್ ಅಂತ ಕರೆಯೋದಿಲ್ಲ ರೆಫಾರ್ಮೇಟರಿ ಸೆಂಟರ್ ಈ ಮಾತುಗಳು ಅವ್ರ ಮೇಲೆ ಎಷ್ಟು ಪ್ರಭಾವ ಬೀರಿತು ಅವರಿಗೆ ಹಿಮಾಲಯದಲ್ಲಿ ಒಬ್ಬ ಸಂಪರ್ಕಕ್ಕೆ ಬಂದಿದ್ದ ಯತಿ ತೇಜಸ್ವಿ ಯತಿ ಮೂವತ್ತು ಮೂವತ್ತೈದು ವರ್ಷ ವಯಸ್ಸಿನವನು ಅವನು ಪವಹಾರಿ ಬಾಬಾ ಅವರ ಕಥೆಯನ್ನು ಹೇಳಿದ್ದ ಅವ್ರ ಬಗ್ಗೆ ಗೊತ್ತಾ ನಿಮಗೆ ಗೊತ್ತು ಸ್ವಾಮೀಜಿ ನಾನು ಪಹೋರಿ ಬಾಬಾವ್ರ ಬಗ್ಗೆ ಕೇಳಿದ್ದೇನೆ ಅಂದರು ವಿವೇಕಾನಂದರು ಅವರು ಆಶ್ರಮಕ್ಕೊಬ್ಬ ಕಳ್ಳ ಬಂದಿದ್ದ ಗೊತ್ತಾ ನಿಮಗೆ ವಿವೇಕಾನಂದರು ಹೇಳಿದರು ಅಯ್ಯೋ ಅವರು ಆಶ್ರಮಕ್ಕೆ ಕಳ್ಳ ಬಂದಿದ್ದ ಅನ್ನೋದೆಲ್ಲ ಗೊತ್ತಿಲ್ಲ ನಮಗೆ ಈ ಮೈನ್ಯೂಟ್ ಡೀಟೇಲ್ಸ್ ಯಾರು ಕಾಪಾಡ್ಕೊಳ್ಳೋಕ್ಕಾಗ್ತಾರೆ ಆಶ್ರಮಕ್ಕೆ ಕಳ್ಳರು ಬರೋದು ಆಶ್ರಮಕ್ಕೆ ಭಕ್ತರು ಬರೋದಂತೂ ಒಪ್ ಕಳ್ಳರು ಬರೋದು ಅನ್ನೋದನ್ನೆಲ್ಲ ಮೈನ್ಯೂಟೆಸ್ಟ್ ಡೀಟೇಲ್ಸ್ ಗೊತ್ತಿಲ್ಲ ಆಗ ಸನ್ಯಾಸಿ ಹೇಳ್ತಾನೆ ಆಶ್ರಮಕ್ಕೊಬ್ಬ ಕಳ್ಳ ಬಂದಂತೆ ಆಶ್ರಮದ ಪದಾರ್ಥಗಳನ್ನೆಲ್ಲ ಗಂಟು ಕಟ್ಕೊಂಡು ಎತ್ಕೊಂಡು ಓಡ್ತಾ ಇದ್ದಂತೆ ಅವನನ್ನು ಅಟ್ಟಿಸ್ಕೊಂಡು ಯಾರೋ ಬಂದರು ಅವನು ಇನ್ನಷ್ಟು ವೇಗವಾಗಿ ಭಯದಲ್ಲಿ ಓಡಿದ್ನಂತೆ ಅವರು ಬಂದು ಅವನನ್ನು ಹಿಡಿಯೋದ್ರಲ್ಲಿ ಯಶಸ್ವಿಯಾದರು ಅವನು ಅಸಹಾಯಕನಾಗ್ಬಿಟ್ಟನಂತೆ ಸಿಕ್ಕಾಕೊಂಡ್ಬಿಟ್ಟ ಆಗ ನೋಡ್ತಾನಂತೆ ಆ ಹಿಡ್ದಂಥ ವ್ಯಕ್ತಿ ಹೇಳ್ತಾನಂತೆ ನಾರಾಯಣ ಈ ಪಾತ್ರೆಯನ್ನು ಯಾಕೋ ಬಿಟ್ಟು ಹೋಗ್ತಾ ಇದೆಯಾ ಇದೂ ನಿನಗೆ ಉಪಯೋಗಕ್ಕೆ ಬರುತ್ತೆ ಇದನ್ನು ತೆಗೆದುಕೊಂಡು ಹೋಗು ಆ ರೀತಿ ಹೇಳಿದವರು ಇನ್ಯಾರೂ ಅಲ್ಲ ಪೌಹಾರಿ ಬಾಬಾ ಅವರಂತೆ ಆ ಕಳ್ಳನಿಗೆ ಕುಸಿದು ಬಿದ್ದಿದ್ದ ಅವನು ಕೈಗೆ ಸಿಕ್ಕಾಕೊಂಡಾಗ ಅದಕ್ಕಿಂತಲೂ ಆಘಾತ ಈ ಮಹಾತ್ಮರ ಬಾಯಲ್ಲಿ ಬಂದಂಥ ಮಾತು ಅವನು ಬಹಳ ಪಶ್ಚಾತ್ತಾಪಪಟ್ಟು ಅಲ್ಲಿಂದ ನಿರ್ಗಮಿಸಿದಂತೆ ಹಗಲು ಇರುಳು ಇದೇ ಯೋಚನೆ ಬಂತಂತೆ ನಾರಾಯಣ ಇದನ್ನು ಯಾಕಪ್ಪ ಬಿಟ್ಟು ಹೋಗ್ತಾ ಇದೆಯಾ ಇದು ನಿನಗೆ ಉಪಯೋಗ ಆಗಬಹುದು ತೆಗೆದುಕೊಂಡು ಹೋಗು ನನ್ನಂತಹ ಕಳ್ಳನನ್ನು ಅವರು ನಾರಾಯಣ ಅಂತ ಕರೆದ್ರಲ್ಲ ನನಗಂತೂ ಕಳ್ಳತನ ಕರಗತವಾಗಿದೆ ಅವರೇ ನಾರಾಯಣ ಅಂತ ಕರೆದ್ರಲ್ಲ ಆ ನಾರಾಯಣನನ್ನೇ ಹಿಡುವ ಜೀವನಕ್ಕೆ ನನ್ನ ಎಲ್ಲ ಬುದ್ಧಿಯನ್ನು ಬಳಸೋಣ ಅಂತ ಹೇಳಿ ಅವನು ನಾರಾಯಣನನ್ನು ಹುಡುಕೊಂಡು ಜೀವನದಲ್ಲಿ ಹೊರಟನಂತೆ ಸಾಧನೆಯಲ್ಲಿ ಅವನು ಜೀವನದಲ್ಲಿ ಸಾಕಷ್ಟು ಸಾಧನ ತಪಸ್ಸಿನ ಜೀವನ ಆಯ್ತಂತೆ ವಿವೇಕಾನಂದರು ಹುಬ್ಬೇರಿಸಿ ಕೇಳ್ತಾ ಇದ್ದಾರೆ ಮೈಯೆಲ್ಲ ಕಿವಿಯಾಗಿಸ್ಕೊಂಡು ಕೇಳ್ತಾ ಇದ್ದಾರೆ ಸ್ವಾಮೀಜಿ ಆ ಕಳ್ಳ ಮುಂದೆ ಒಬ್ಬ ಯತಿಯಾದನಂತೆ ಆದನಂತೆ ಹಿಮಾಲಯದಲ್ಲಿ ತನ್ನ ಜೀವನವನ್ನು ಚೆನ್ನಾಗಿ ನಡೆಸ್ತಾ ಇದ್ದಾನಂತೆ ಅವನು ನಾನೇ ಅಂದ ವಿವೇಕಾನಂದ್ರಿಗೆ ಇನ್ನೊಂದು ದೊಡ್ಡ ಆಘಾತ ತಮ್ಮ ಕೊಠಡಿಗೆ ವಾಪಸ್ ಬಂದ ಮೇಲೆ ಅವ್ರು ಬರೀತಾರೆ ಇಫ್ ಯು ಸೇ ಎವರಿ ಸೈಂಟೆಡ್ ಎ ಪಾಸ್ಟ್ ದೆನ್ ಎವ್ರಿ ಸಿನ್ನರ್ ಮಸ್ಟ್ ಹ್ಯಾವ್ ಎ ಫ್ಯೂಚರ್ ನೀವೇನಾದರೂ ಒಬ್ಬ ಸಂತನಿಗೆ ಹಿಂದಿನ ಜನ್ಮಗಳ ಸಂಸ್ಕಾರದ ಬಲ ಇತ್ತು ಅನ್ನೋದನ್ನು ಅಚಲವಾಗಿ ನಂಬೋದಾದರೆ ನಾನು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತೇನೆ ಬದಲಾವಣೆಯನ್ನು ಬಯಸಿದಂತಹ ಒಬ್ಬ ಸಿನ್ನರ್ ಕೂಡ ಬದಲಾವಣೆಯ ಮೂಲಕ ಸತ್ಪ್ರಜೆಯಾಗಬಹುದು ನನ್ನ ಜೀವನದಲ್ಲೇ ನಾನು ಇವತ್ತೊಂದು ಉದಾಹರಣೆ ಕಂಡೆ ಅಂತ ಬರೆದಿರ್ತೀನಿ ಆದ್ದರಿಂದ ಸಸ್ಪಿಷನ್ ಅಂಡ್ ಜಲಸಿ ಇದರಿಂದ ಮುಕ್ತನಾದ ವ್ಯಕ್ತಿ ಮಹಾತ್ಮನಾಗೋದಕ್ಕೆ ಸಾಧ್ಯ ಇದೆ ಯಾರು ಒಳ್ಳೆಯವರಾಗೋದಕ್ಕೆ ಬಯಸ್ತಾ ಇದ್ದಾರೋ ಮತ್ತು ಒಳ್ಳೆಯದನ್ನು ಮಾಡೋದಕ್ಕೆ ಅಪೇಕ್ಷೆ ಪಡ್ತಾ ಇದ್ದಾರೋ ಅವರಿಗೆ ಸಹಾಯ ಮಾಡುವಂತಹ ಒಂದು ಪ್ರವೃತ್ತಿ ಸಮಾಜದಲ್ಲಿ ಬೆಳೀಬೇಕು ಈ ರೀತಿಯ ಧೋರಣೆಯಿಂದ ವ್ಯಕ್ತಿಯು ಉದ್ಧಾರವಾಗುತ್ತಾನೆ ವ್ಯವಸ್ಥೆಯೂ ಉದ್ಧಾರವಾಗುತ್ತೆ ಇದು ವಿವೇಕಾನಂದರು ನಮ್ಮ ಮುಂದೆ ಇಟ್ಟ ಒಂದು ಮಹಾನ್ ಆದರ್ಶ ಭಾರತೀಯರನ್ನು ಕಂಡು ಧರ್ಮದ ಬಗ್ಗೆ ಬಹಳ ಹೆಚ್ಚು ಮಾತನಾಡದೆ ಅವ್ರು ಹೇಳ್ತಾರೆ ಮೈ ಚಿಲ್ಡ್ರನ್ ನೋ ರಿಲಿಜನ್ ಫಾರ್ ಯು ಬಟ್ ಮೊರಾಲಿಟಿ ಆ್ಯಂಡ್ ಬ್ರೇವರಿ ನಿಮಗೆ ಹೊಸದಾಗಿ ಯಾವುದೇ ಧರ್ಮದ ವಿಚಾರಗಳನ್ನು ಬೋಧಿಸೋದಕ್ಕೆ ನನಗೆ ಆಸಕ್ತಿ ಇಲ್ಲ ಆದರೆ ನೆನಪಿಟ್ಕೊಳ್ಳಿ ನೈತಿಕತೆಯನ್ನು ರೂಪಿಸ್ಕೊಳ್ಳಿ ಮತ್ತು ಕ್ಷಾತ್ರ ತೇಜಸ್ಸನ್ನು ಪೌರುಷವನ್ನು ಬೆಳೆಸ್ಕೊಳ್ಳಿ ಪೌರುಷವಂತರಾಗಿ ನೀತಿವಂತರಾಗಿ ನೋಡಿ ಎಷ್ಟು ಅದ್ಭುತವಾಗಿದೆ ಈ ವಿಚಾರಗಳು ಅಂದರೆ ಬಹಳಷ್ಟು ಜನ ಪೌರುಷವಂತರಾಗ್ತಾರೆ ಆದರೆ ಅವರ ಸಾಮರ್ಥ್ಯ ಅತ್ಯಂತ ಹೀನವಾದ ರೀತಿಯಲ್ಲಿ ಹೊರಟೋಗುತ್ತೆ ಇನ್ನು ಕೆಲವರು ತಕ್ಕಮಟ್ಟಿಗೆ ನೀತಿವಂತರೆ ಆದರೆ ಆ ನೀತಿಯನ್ನು ಸಾರಾಸಗಟು ಅದನ್ನೊಂದು ವಿಶೇಷವಾಗಿ ಇದರಲ್ಲಿ ಶಕ್ತಿ ಇದೆ ಅಂತ ನಾಲ್ಕು ಜನಕ್ಕೆ ಅರ್ಥವಾಗಬೇಕು ಅಂದರೆ ಅವ್ರಿಗೆ ಪೌರುಷ ಇಲ್ಲ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ಬಹಳ ಒಳ್ಳೆಯವರು ಏನು ಮಾಡಲಾರು

ನೀತಿವಂತರಾಗಿ ಮತ್ತು ಪೌರುಷವಂತರಾಗಿ ನೋಡಿ ಪೌರುಷವಂತನಲ್ಲಿ ನೀತಿಯ ಶಕ್ತಿ ನೈತಿಕ ಶಕ್ತಿ ಇದ್ದರೆ ಅವನ ಪೌರುಷವೆಲ್ಲವೂ ಕೂಡ ಮಾನವೀಯ ಸ್ವರೂಪವನ್ನು ಪಡೆಯುತ್ತದೆ ಪೌರುಷವಂತನಾಗಿದ್ದಂತಹ ರತ್ನಾಕರ ವಾಲ್ಮೀಕಿಯವರ ಮಾರ್ಗದರ್ಶನದಿಂದ ನೀತಿವಂತನೂ ಆದ ಅವನು ಮಹಾತ್ಮನಾದ ಪೌರುಷವಂತನಾಗಿದ್ದ ಚಂಡಾಲ ಅಶೋಕ ಬೌದ್ಧ ಧರ್ಮದ ಪ್ರಭಾವಕ್ಕೆ ಬಂದು ನೀತಿವಂತನಾಗಿ ಮಾರ್ಪಾಟಾದ ಅವನು ಸತ್ತಾಗ ಜನ ಹೇಳಿದ್ರು ದೇವಾನಾಂ ಪ್ರಿಯ ದೇವನಾಮ್ ಪ್ರಿಯ ಅಶೋಕ ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ನೈತಿಕತೆ ಮತ್ತು ಪೌರುಷಗಳಿಗೆ ಎರಡನ್ನೂ ಕೂಡ ತನ್ನ ವ್ಯಕ್ತಿತ್ವದ ಅವಿಭಾಜ್ಯ ಅಂಗಗಳಾಗಿ ರೂಪಿಸ್ಕೊಳ್ಬೇಕು ವಿ ಮಸ್ಟ್ ಹ್ಯಾವ್ ಲೈಫ್ ಬಿಲ್ಡಿಂಗ್ ಮ್ಯಾನ್ ಮೇಕಿಂಗ್ ಕ್ಯಾರೆಕ್ಟರ್ ಮೇಕಿಂಗ್ ಅಸಿಮ್ಯುಲೇಷನ್ ಆಫ್ ಐಡಿಯಾಸ್ ಇದನ್ನೇ ವ್ಯಕ್ತಿತ್ವಕ್ಕೆ ಬೇಕಾದ ಬಹಳ ಮುಖ್ಯವಾದ ವಿಚಾರಗಳು ಅಂತ ವಿವೇಕಾನಂದರು ಘೋಷಿಸ್ತಾ ಹೋದರು ಆದರೆ ನೆನಪಿಟ್ಕೊಳ್ಳಿ ವ್ಯಕ್ತಿಯೊಬ್ಬ ಸಮರ್ಥ ವ್ಯಕ್ತಿ ಆಗಬೇಕಾದರೆ ಅವನ ಸಾಮರ್ಥ್ಯವೆಂಬುದು ಅವನಿಗೆ ನೂರಕ್ಕೆ ನೂರರಷ್ಟು ಯಶಸ್ಸನ್ನು ಗಳಿಸ್ಕೊಡ್ಬೇಕು ಅಂತಂದರೆ ಅವನಲ್ಲಿ ಪವಿತ್ರತೆ ಇರಬೇಕು ಅವನಲ್ಲಿ ಸಂಯಮ ಇರಬೇಕು ಮತ್ತು ಅವನಲ್ಲಿ ಎಡಬಿಡದ ಹೋರಾಟವಿರಬೇಕು ಪರ್ಸಿವರೆನ್ಸ್ ಪ್ಯೂರಿಟಿ ಪೇಷನ್ಸ್ ಆ್ಯಂಡ್ ಪರ್ಸಿವರೆನ್ಸ್ ಈ ಮೂರು ಬಹಳ ಮುಖ್ಯವಾದಂತಹ ಅವಶ್ಯಕತೆಗಳಾಗುತ್ತವೆ ಪ್ಯೂರಿಟಿ ಪವಿತ್ರತೆಯನ್ನು ಇಟ್ಕೊಳ್ಳಿ ಪವಿತ್ರತೆ ಬಹಳ ಮುಖ್ಯವಾದ ವಿಚಾರ ಪೇಷನ್ಸ್ ಸಹನೆ ಇರಲಿ ಸಂಯಮಶೀಲತೆಯನ್ನು ಬೆಳೆಸ್ಕೊಳ್ಳಿ ಮೂರನೇದು ಪರ್ಸಿವರೆನ್ಸ್ ಏನೇ ನಿಮಗೆ ಪ್ರತಿಬಂಧಕ ಬಂದರೂ ಕೂಡ ಮಾರ್ಗ ಮಧ್ಯದಲ್ಲಿ ಪ್ರಯತ್ನವನ್ನು ಕೈ ಚೆಲ್ಲಬೇಡಿ ಇದನ್ನು ಮನು ಧರ್ಮದ ಲಕ್ಷಣಗಳಲ್ಲಿ ಧೀಹಿ ಅಂತ ಕರೆತ ಕೈಗೆತ್ತಿಕೊಂಡಂತಹ ಯಾವುದೇ ಸತ್ಕಾರ್ಯವನ್ನು ಸಾಧಿಸುವ ವಿಷಯದಲ್ಲಿ ಹಿಂಜರಿಯಬೇಡಿ ಹೆಜ್ಜೆ ಹಿಂದಕ್ಕಿಡಬೇಡಿ ವೆನ್ ಡೆತ್ ಈ ಸೋ ಸರ್ಟನ್ ಡೈ ಫಾರ್ ಎ ಗ್ರೇಟ್ ಕಾಸ್ ಶ್ರೇಷ್ಠವಾದ ಕಾರಣಕ್ಕೆ ಪ್ರಾಣತ್ಯಾಗ ಮಾಡು ಬೇಡ ಹಿಂದೆ ನೋಡಲೇ ಬೇಡ ಅಂತಕ್ಕಂಥದ್ದು ಆ ಮಾತಿನ ಅರ್ಥ ಸಾಂತ್ವನ ಮಾಡ್ತಾರೆ ವಿವೇಕಾನಂದರು ಹೇಳ್ತಾರೆ ಕತ್ತಲೆಂಬುದು ಕಡಿಮೆ ಬೆಳಕು ದುಷ್ಟತನವೆಂಬುದು ಕಡಿಮೆ ಸಜ್ಜನಿಕೆ ಅಪವಿತ್ರತೆ ಎಂಬುದು ಅತ್ಯಂತ ಕಡಿಮೆ ಪವಿತ್ರತೆ ದೇ ಆರ್ ಕಾಂಪ್ಲಿಮೆಂಟರಿ ವರ್ಡ್ಸ್ ನಾಟ್ ಕಾಂಟ್ರಡಿಕ್ಷನ್ಸ್ ಭರವಸೆ ಕಳ್ಕೊಳ್ಬೇಡಿ ಅಪವಿತ್ರನಾದವನು ಪವಿತ್ರನಾಗಬಲ್ಲ ದುಷ್ಟನಾಗದವನು ಸಂತನಾಗಬಲ್ಲ ಕತ್ತಲು ಬೆಳಕಾಗಿಯೂ ಪರಿವರ್ತನೆಯಾಗಬಲ್ಲದು ಪ್ರಯತ್ನದ ಮೂಲಕ ಆದ್ದರಿಂದ ಅಯ್ಯೋ ನಾನು ಅಪವಿತ್ರ ನಾನು ದುಷ್ಟ ನಾನು ಕತ್ತಲಲ್ಲಿರ್ತಕ್ಕಂಥವನು ಅಂದರೆ ನಾನು ಅಜ್ಞಾನಿ ಅಂತ ಕೊರಗಬೇಡಿ ಅಲ್ಲಿಂದ ನೀವು ಸಕಾರಾತ್ಮಕವಾದ ಮಾರ್ಗದಲ್ಲಿ ಸಾಗೋದಕ್ಕೆ ಪ್ರಯತ್ನವೆಂಬುದು ನಿಮ್ಮ ಸಹಕಾರಕ್ಕೆ ಬರುತ್ತೆ ಆಮೇಲೆ ಹೇಳ್ತಾರೆ ಯಾವುದೇ ರೀತಿಯ ವಿಕಸನ ಯಾವುದೇ ರೀತಿಯ ಸಕಾರಾತ್ಮಕವಾದ ಬದಲಾವಣೆ ಪ್ರೋಗ್ರೆಸ್ ಅಂತಕ್ಕಂಥದ್ದು ಸೊನ್ನೆಯಿಂದ ಬರೋದಿಲ್ಲ ಇಂಗ್ಲಿಷ್ನಲ್ಲಿ ಹೇಳೋ ಮಾತು ನೋಡಿ ಎವಲ್ಯೂಷನ್ ಡಸ್ ನಾಟ್ ಕಮ್ ಔಟ್ ಆಫ್ ಝೀರೋ ಅಂದರೆ ನಮ್ಮ ಪ್ರಯತ್ನವೇ ಇಲ್ಲದೆ ಪರಮಾತ್ಮನ ಕೃಪೆ ನಾಲ್ಕಾರು ಜನರು ಸಹಕಾರ ನಾನು ಒಳ್ಳೆಯವನಾಗಬೇಕು ಸಾಧ್ಯ ಇಲ್ಲ ಸ್ವಪ್ರಯತ್ನೇ ಸರ್ವಶಕ್ತ ಅಂತ ಕರೆದ್ರು ಒಂದು ಕಡೆ ವಿವೇಕಾನಂದರು ಪ್ರಯತ್ನಶೀಲನಾದವನು ಇದಾನಲ್ಲ ಅವನ ಜೀವನದಲ್ಲಿ ಅವನಿಗೆ ತಪ್ಪು ಮಾಡೋಕ್ಕೂ ಸ್ವಾತಂತ್ರ್ಯ ಇರಬೇಕು ಅಂತಾರೆ ಅವರು ತಪ್ಪು ಮಾಡೋದೇ ಜೀವನವಾಗಬಾರ್ದು ಒಂದು ವೇಳೆ ತಪ್ಪು ಮಾಡೋದಕ್ಕೂ ಸ್ವಾತಂತ್ರ್ಯವಿದ್ದರೆ ತಪ್ಪನ್ನು ತಿದ್ದ್ಕೊಳ್ಳೋಕ್ಕೂ ಸ್ವಾತಂತ್ರ್ಯ ಬರುತ್ತೆ ಆಗ ಸರಿಯಾದದ್ದನ್ನು ಮಾಡೋದಕ್ಕೆ ಹೆಚ್ಚಿನ ಸ್ವಾತಂತ್ರ್ಯದ ಮೌಲ್ಯ ಅವನಿಗೆ ಅರ್ಥವಾಗುತ್ತೆ ಉದಾಹರಣೆ ಮೋಹನದಾಸ ಕರಮಚಂದ ಗಾಂಧಿ ತನ್ನ ತರಗತಿಯಲ್ಲಿ ಉಕ್ತ ಲೇಖನ ಕೊಟ್ಟಾಗ ಕೆಟಲ್ ಅನ್ನೋ ಶಬ್ದವನ್ನು ತಪ್ಪಾಗಿ ಬರೆದಿದ್ದರು ಈಗಿನ ಕಾಲದಾಗ ಆಗಿನ ಕಾಲದ ಮೇಷ್ರುಗಳು ಬಹಳ ಉದಾರಿಗಳು ಗಾಂಧಿಯ ಪಕ್ಕದಲ್ಲಿ ಹೋಗಿ ಆತ ತಪ್ಪಾಗಿ ಬರೆದಿರೋದನ್ನ ಕಂಡ್ರು ನೀನು ತಪ್ಪು ಬರೆದಿದ್ಯಾ ಕಣೋ ನಿನ್ನ ಎಡಗಡೆ ಬಲಗಡೆ ಕುಳಿತು ಅವರಿಬ್ಬರು ಕರೆಕ್ಟಾಗಿ ಬರೆದಿದ್ದಾರೆ ನೀನು ಯಾವ ಕಡೆ ತಿರುಗಿದ್ರೂ ತಿದ್ಕೋಬಹುದು ನೀನು ಅದನ್ನು ನೋಡಿ ಬರೆದು ಬಿಡು ನೀನು ಬರೆದಿರೋದು ತಪ್ಪು ಆ ವಿದ್ಯಾರ್ಥಿ ಯೋಚನೆ ಮಾಡಿದೆ ನಾನು ಸ್ವತಂತ್ರವಾಗಿ ತಪ್ಪು ಬರೆದಿದ್ದೇನೆ ಈಗ ನಾನು ಅವರನ್ನು ನೋಡಿ ಯಾಕೆ ಸರಿಯಾಗಿ ಬರೀಬೇಕು ಏನು ಬರೆದಿದ್ದೋ ನಾನು ಒಪ್ಕೊಂಬ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅನ್ನುವಂಥದ್ದು ಪ್ರಾಮಾಣಿಕವಾದ್ದು ನಾನು ಬರೆದದ್ದು ಸ್ವತಂತ್ರವಾಗಿ ಅವನನ್ನು ನೋಡಿ ನಾನು ತಪ್ಪು ಬರ್ದಿಲ್ಲ ತಪ್ಪನ್ನು ನಾನಾಗೇ ಬರೆದಿದ್ದೇನೆ ನಾನಾಗೇ ಬರೆದಿದ್ದೇನೆ ಮತ್ತು ನಾನು ತಪ್ಪು ಬರ್ದಿದ್ದೀನಿ ಅನ್ನೋದು ಒಪ್ಕೊಳ್ಳೋ ಮಟ್ಟಿಗೆ ನಾನು ಪ್ರಾಮಾಣಿಕನಾಗಿದ್ದೇನೆ ತಿದ್ದ್ಕೊಳ್ಳೋದಿದ್ದರೆ ನನ್ನನ್ನು ನಾನೇ ತಿದ್ಕೊಳ್ಳೋಣ ಅವನನ್ನು ನೋಡಿ ಈ ಅನ್ಯ ಮಾರ್ಗದಿಂದ ನನ್ನನ್ನು ತಿದ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಅವತ್ತು ತಪ್ಪು ಬರೆದಿದ್ದು ಇಡೀ ತರಗತಿಯಲ್ಲಿ ಗಾಂಧಿ ಒಬ್ಬರೇ ಇನ್ನೆಲ್ಲರೂ ಕಾಪಿ ಹೊಡೆದು ಕರೆಕ್ಟಾಗಿ ಬರೆದು ಎಂಥ ಒಗ್ಗಟ್ಟ್ರಿ ಆದರೆ ಇವತ್ತು ಆ ಕಾಪಿ ಹೊಡೆದವ್ರಲ್ಲಿ ಯಾರಾದರೂ ಒಬ್ಬನೇ ಒಬ್ಬ ನಮಗೆ ನೆನಪಿಗಿದ್ದೇನೆ ಇದು ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲೋದಿದೆಯಲ್ಲ ಅದು ಘನತೆ ಪೂರ್ಣ ನ್ಯಾಯವಾಗಿ ಸೋತವನು ನ್ಯಾಯವಾಗಿ ಗೆಲ್ಲೋದಕ್ಕೆ ಯೋಗ್ಯನಾಗ್ತಾನೆ ಇದನ್ನು ವಿವೇಕಾನಂದರ ಮುಂದೆ ವಿವರಿಸೋದಿದೆ ಅದನ್ನು ನಾನು ಹೇಳುವನಿದ್ದೇನೆ

ನನಗೆ ಬಹಳ ಆಪ್ತರು ಇಬ್ಬರು ವ್ಯಕ್ತಿಗಳು ಅವ್ರ ಬಗ್ಗೆ ಹೇಳ್ತಾ ಇದ್ದೇನು ನಾನಿಲ್ಲಿ ಒಬ್ಬ ವ್ಯಕ್ತಿ ನಾನೊಂದು ಕಾಲೇಜ್ನಲ್ಲಿ ನನ್ನ ಇಂಜಿನಿಯರಿಂಗ್ ಡಿಗ್ರಿ ಆದಮೇಲೆ ಪಾಠ ಮಾಡ್ತಾ ಇದ್ದೆ ಅಲ್ಲಿ ಮ್ಯಾಥಮೆಟಿಕ್ಸ್ ಶಿಕ್ಷಕರು ಇರಲಿಲ್ಲ ಹೇಳಿ ಒಂದು ಡಿಗ್ರಿ ಕಾಲೇಜ್ನಲ್ಲಿ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಅಂತ ಪಾಠ ಮಾಡ್ತಾ ಇದ್ದೆ ಅದೇ ಕಾಲೇಜ್ನಲ್ಲಿ ಓದ್ದಂಥ ಒಬ್ಬ ವ್ಯಕ್ತಿ ಬಹಳ ಚಿಕ್ಕವ ಡಿಗ್ರಿ ಆಗ್ತಾನೆ ಬಂದು ಸೇರಿಕೊಂಡಿದ್ವಿ ಆತ ಬೆಳಗ್ಗೆ ಏಳೂವರೆಯಿಂದ ಒಂಬತ್ತುವರೆವರೆಗೂ ಈ ತೆಂಗಿನ ತೋಟ ಅಡಿಕೆ ತೋಟದಲ್ಲಿ ಕೂಲಿ ಕೆಲಸ ಮಾಡಿ ಇಪ್ಪತ್ತು ರೂಪಾಯಿ ತೆಗೆದುಕೊಳ್ಳೋನು ಹತ್ತು ಗಂಟೆ ಕಾಲೇಜಿಗೆ ಬರೋನು ಮೂರುವರೆವರೆಗೂ ಕಾಲೇಜು ನಾಲ್ಕು ಗಂಟೆಗೆ ಹೋಗಿ ಮತ್ತು ಆರು ಗಂಟೆವರೆಗೂ ಆತ ಆ ಊರಿನಲ್ಲಿ ಈ ಚರಂಡಿ ಕಾಮಗಾರಿ ನಡೀತಾ ಇತ್ತು ಸೈಜ್ಗಲ್ಲಿ ಎತ್ಕೊಡೋದು ಮಣ್ಣೆತ್ಕೊಡೋದು ಮರಳೆತ್ಕೊಡೋದು ಮಾಡ್ತಾಯಿದ್ದ ಸಂಜೆ ಆತನಿಗೆ ಹದಿನೈದು ರೂಪಾಯಿ ಕೂಲಿ ಕಾಲೇಜಿಗೆ ಬಂದು ದಿನಕ್ಕೆ ಮೂವತ್ತೈದು ರೂಪಾಯಿ ಕೂಲಿ ತೆಗೆದುಕೊಂಡು ಇದ್ದ ಆತ ಬಿ ಎ ಮಾಡ್ದ ಎಮ್ ಎ ಮಾಡ್ದ ಎಮ್ ಫಿಲ್ ಮಾಡ್ದ ಯಾರೋ ಅನುಕೂಲ ಮಾಡಿಕೊಟ್ರು ಪಿ ಹೆಚ್ ಡಿಗೆ ರಿಜಿಸ್ಟ್ರ್ ಮಾಡ್ದ ಡಾಕ್ಟ್ರೇಟ್ ಪಡ್ಕೊಂಡ ಪಿ ಹೆಚ್ ಡಿ ಆಯಿತು ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಅಪಿಯರ್ ಆದ ಕೆ ಎ ಎಸ್ಗೆ ಸೆಲೆಕ್ಟ್ ಆದ ಇವತ್ತು ಕರ್ನಾಟಕದ ಒಂದು ತಾಲ್ಲೂಕ್ನಲ್ಲಿ ಆತ ತಹಶೀಲ್ದಾರ್ ಆತ ದಿನಕ್ಕೆ ಮೂವತ್ತು ರೂಪಾಯಿ ಕೂಲಿ ಮಾಡದೇ ಇದ್ದಿದ್ದರೆ ಊಟ ಇಲ್ಲ ಮತ್ತೊಬ್ಬ ಸಜ್ಜನ ನನಗೆ ಪರಿಚಯ ಆತ ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ನ್ಯೂಸ್ ಪೇಪರ್ ಹಾಕ್ತಾ ಇದ್ದರು ಸಂಜೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಎಸ್ ಟಿ ಡಿ ಬೂತ್ನಲ್ಲಿ ಕೂತ್ಕೊಂಡು ಅಲ್ಲೇ ಓದ್ಕೊಳ್ಳೋದು ಫೋನ್ ಬರೋರಿಗೆ ಹೆಲ್ಪ್ ಮಾಡೋದು ಬೆಳಗ್ಗೆ ಪೇಪರ್ ಹಾಕೋದು ಮತ್ತು ಸಂಜೆ ಎಸ್ ಟಿ ಡಿ ಬೂತ್ಗೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಸುಮಾರು ಸಾವಿರದ ಇನ್ನೂರು ರೂಪಾಯಿ ಸಂಬಳ ಅದರಲ್ಲಿ ಆರುನೂರು ರೂಪಾಯಿ ಗ್ರಾಮೀಣ ಪ್ರದೇಶದ ತಮ್ಮ ತಂದೆ ತಾಯಿಗಳ ಜೀವನ ನಿರ್ವಹಣೆ ಕಳಿಸೋರು ಇನ್ನು ಆರುನೂರು ರೂಪಾಯಿ ಹಾಸ್ಟೆಲ್ ಫೀಸ್ ಕಟ್ಟೋರು ಇವತ್ತು ಅಷ್ಟು ಕಷ್ಟಪಟ್ಟು ಡಿಗ್ರಿಯಲ್ಲಿ ರ್ಯಾಂಕ್ ತಗೊಂಡ್ರು ಬಿ ಎಡ್ಡಲ್ಲಿ ಅವರು ರ್ಯಾಂಕ್ ಫಸ್ಟ್ ರ್ಯಾಂಕ್ ತಗೊಂಡ್ರು ಕೆ ಪಿ ಸಿನಲ್ಲಿ ಥರ್ಡ್ ರ್ಯಾಂಕ್ ತೆಗೆದುಕೊಂಡ್ರು ಇವತ್ತು ಕರ್ನಾಟಕದ ಒಂದು ಜಿಲ್ಲಾ ಕೇಂದ್ರದಲ್ಲಿ ಅವರು ಅಪರ ಜಿಲ್ಲಾಧಿಕಾರಿಗಳಾಗಿ ಬಹಳ ದೊಡ್ಡ ಹೆಸರು ಮಾಡಿದ್ದಾರೆ ಈಗಿನ್ನು ವಯಸ್ಸು ಮೂವತ್ತೆರಡು ನೋಡಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದರೆ ನಮ್ಮಲ್ಲಿ ನಮಗೆ ವಿಶ್ವಾಸವಿದ್ದಾಗ ಯಾವ ಶಕ್ತಿಯೂ ಕೂಡ ನಮ್ಮನ್ನು ಮಣಿಸಲಾರದು ಈ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದನ್ನು ಸಾಧನೆ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವನ್ನು ನೀವು ನೋಡಿ ಅವನು ಇತರರ ಸಹಾಯವನ್ನು ನೆಚ್ಚಿಕೊಳ್ಳೋದಕ್ಕಿಂತ ತನ್ನ ಸ್ವಪ್ರಯತ್ನದಲ್ಲಿ ದೇವರನ್ನು ಕಂಡಿದ್ದಾನೆ ಮತ್ತು ನಮ್ಮ ಆಂತರ್ಯದಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ನಮಗೆ ಎಷ್ಟೋ ಸಲ ಅವಿವೇಕಿಗಳು ನಾವು ನಮಗೆ ಗೊತ್ತಿರೋದಿಲ್ಲ ನಮ್ಮ ನಿಜವಾದ ಶಿಕ್ಷಣ ವಿವೇಕಾನಂದರು ಹೇಳಿದ ಹಾಗೆ ಒಳಗಿರೋ ಪರಿಪೂರ್ಣತೆಯನ್ನು ಪರಿಚಯ ಮಾಡಿಕೊಡೋದು ಇದು ನಾವು ಬಗೆದಷ್ಟು ಕೂಡ ಇನ್ನೂ ಹೆಚ್ಚು ಉತ್ಪತ್ತಿ ಆಗ್ತಕ್ಕಂಥ ನಿಧಿ ಖನಿ ಗಣಿ ಎಕ್ಸಾಸ್ಟ್ ಆಗೋದಿಲ್ಲ ಇಲ್ಲಿ ಮನುಷ್ಯನ ಶಕ್ತಿ ಸ್ಫೋಟಗೊಳ್ಳುತ್ತೆ ನೋಡಿ ನೀವು ಒಬ್ಬ ಬುದ್ಧ ಸಾವಿರ ವರ್ಷದ ಕತ್ತಲನ್ನು ಹೋಗಲಾಡಿಸ್ದ ಒಬ್ಬ ಶಂಕರಾಚಾರ್ಯ ಒಂದು ಸಾವಿರ ವರ್ಷದ ದಾಸ್ಯಕ್ಕೆ ಚಿಕಿತ್ಸೆ ಕೊಟ್ಟರು ಒಬ್ಬ ವಿವೇಕಾನಂದರು ಹೇಳ್ತಾರೆ ಸಾವಿರದ ಐದುನೂರು ವರ್ಷಕ್ಕೆ ಬೇಕಾದ ಚಿಂತನೆಯನ್ನು ನಾನು ಕೊಟ್ಟಿದ್ದೇನೆ ನಿರ್ಭಯತೆಯೇ ಮೂರ್ತಿವೆತ್ತಂತೆ ಇತ್ತು ಅವರ ವ್ಯಕ್ತಿತ್ವ ಆತ್ಮ ಶರೀರ ಧರಿಸಿ ಬಂದರೆ ನರೇಂದ್ರನಂತೆ ಕಾಣುತ್ತೆ ಅಂದರು ರಾಮಕೃಷ್ಣರು ಭಯವೇ ಇಲ್ಲ ನೋಡಿ ನಿರ್ಭಯತೆ ತಮ್ಮಲ್ಲಿ ತಮಗೆ ನಂಬಿಕೆ ಪರಮಾತ್ಮನಲ್ಲಿ ನಂಬಿಕೆ ಇದೇ ನಿಜವಾದ ಯಶಸ್ಸಿನ ರಹಸ್ಯ ಭಾರತೀಯರೇ ನಿಮ್ಮಲ್ಲಿ ನೀವು ವಿಶ್ವಾಸ ಇಡಿ ನೀವು ನೆಚ್ಚಿದ ದೇವರಲ್ಲಿ ವಿಶ್ವಾಸ ಇಡಿ ಆಗ ದೈವ ಕೃಪೆಯೂ ನಿಮಗಾಗತ್ತೆ ಮತ್ತು ನಿಮ್ಮ ಮನಸ್ಸಿನ ಕೃಪೆ ನಿಮಗಾಗತ್ತೆ ನೀವು ಗಮನಿಸಿರಬಹುದು ಸೂಕ್ಷ್ಮ ಹೇಳ್ತಾ ಇದ್ದೇನೆ ಎಷ್ಟೋ ಸಲ ನಮ್ಮ ಮನಸ್ಸು ನಮಗೆ ಕೃಪೆ ಮಾಡಿರಲ್ಲ ನಮ್ಮ ಮನಸ್ಸಿನ ಕೃಪೆ ಆಗದೆ ಯಶಸ್ಸಾಗೋದಿಲ್ಲ ಹೊರಗಡೆ ಹತ್ತಾರು ಸಾಮಗ್ರಿಗಳನ್ನು ನಾವು ಸಿದ್ಧಪಡಿಸ್ಕೊಂಡಿರ್ಬೋದು ನಮ್ಮ ಮನಸ್ಸು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಬೇಕಾಗತ್ತೆ ಈ ವಿಶ್ವಾಸವೆಂಬುದೇ ಒಬ್ಬ ಮನುಷ್ಯನನ್ನ ಪುರುಷ ಸಿಂಹನನ್ನಾಗಿ ರೂಪಿಸುವಂಥದ್ದು ಯಾವುದೇ ಸಂಕುಚಿತತೆ ಅಂತಕ್ಕಂಥದ್ದು ದ್ವೇಷಕ್ಕೆ ನಾಂದಿಯಾಗುತ್ತೆ ಭಯವೆಂಬುದು ದುರ್ಬಲತೆಯ ಚಿಹ್ನೆ ಭಯವೆಂಬುದು ಎಲ್ಲ ದುಃಖದ ತಾಯಿ ಪ್ರಪಂಚದಲ್ಲಿ ಘೋರವಾದ ಪಾಪ ಅಂದರೆ ಭಯ ಮನುಷ್ಯನ ಎಲ್ಲ ಅವನತಿಗೆ ಎಲ್ಲ ಪಾಪಕ್ಕೆ ಭಯವೇ ಬಹಳ ದೊಡ್ಡ ಕಾರಣ

ಭಾರತೀಯರೇ ಈ ಸಾವಿರ ವರ್ಷದಲ್ಲಿ ಅದೆಷ್ಟು ಭಯ ಪಟ್ಟು ನೀವು ಅದೇನಾಗುತ್ತೋ ಆಗೋಗ್ಲಿ ಪಾಪವನ್ನಾದರೂ ಮಾಡಿ ಸುಮ್ಮನೆ ಇರಬೇಡಿ ದುರ್ಬಲರಾಗಿ ಇರಬೇಡಿ ಸೋದರಿ ನಿವೇದಿತೆ ಭಾರತವನ್ನು ನೋಡ್ತಾಳೆ ನೋಡ್ಬಿಟ್ಟು ಅವಳು ಹೇಳ್ತಾಳೆ ಇಂಡಿಯನ್ಸ್ ಆರ್ ವೆರಿ ಪೊಯಸ್ ಕ್ರೈಮ್ ರೇಟ್ ಇನ್ ಇಂಡಿಯಾ ಇಸ್ ವೆರಿ ಲೆಸ್ ವಿವೇಕಾನಂದರು ಮುಖ ನೋಡ್ತಾಳೆ ಈ ಮಾತನ್ನು ಹೇಳಿ ಖುಷಿ ಪಡ್ತಾರೆ ನಾವು ಇವ್ರ ದೇಶದ ಬಗ್ಗೆ ಒಳ್ಳೆ ಮಾತು ಹೇಳಿದೆ ಅಂತ ಸಪ್ಪಗಾಗುತ್ತೆ ಅವ್ರ ಮುಖ ಅವ್ರು ಹೇಳ್ತಾರೆ ಇದಕ್ಕೆ ವಿರುದ್ಧವಾಗಿದ್ದಿದ್ರೆ ನನ್ನ ದೇಶದವ್ರು ನಾನು ಎಷ್ಟು ಸಂತೋಷ ಪಡ್ತಾ ಇದ್ದೆ ನೀನು ಹೇಳಿದಾಗ ಅವರು ಮುಗ್ಧರಾಗಿರೋ ಬದಲು ದುಷ್ಟರಾಗಿದ್ದರೆ ಹೆಚ್ಚು ಕ್ರೌರ್ಯ ಮಾಡೋರಾಗಿದ್ದರೆ ನಾನು ಹೆಮ್ಮೆ ಪಡ್ತಾ ಇದ್ದೆ ನಿವೇದಿತಾ ಭಾರತೀಯರು ಇವತ್ತು ಮುಗ್ಧರಂತೆ ಕಾಣೋದು ಏನೋ ಕ್ರೌರ್ಯವನ್ನು ಮಾಡದೆ ನಿಂತಿರ್ತಕ್ಕಂಥದ್ದು ಯಾಕೆ ಅಂದ್ಕೊಂಡೆ ಅವರಲ್ಲಿ ಸಾತ್ವಿಕ ಶಕ್ತಿ ತುಂಬ ಇದೆ ಅಂತ ಅನ್ಕೋಬೇಡ ದೇ ಆರ್ ಅಫ್ರೈಡ್ ಆಫ್ ಬ್ರಿಟಿಷ್ ಪೊಲೀಸ್ ನೋಡಿ ಅವರ ಚಿಂತನೆ ಶಕ್ತಿಶಾಲಿಯೋ ಪೌರುಷವಂತನೂ ಆದ ದುಷ್ಟನನ್ನು ನಾನು ಬೆಂಬಲಿಸ್ತೇನೆ ಹೇಡಿಯನ್ನ ಅಲ್ಲ ಹೇಡಿಗಳಿಗಲ್ಲ ಮನುಷ್ಯ ಜನ್ಮ ಹೇಡಿಗಳಿಗಲ್ಲ ಧೀರತೆಯ ಒಂದು ಕಥೆ ಆದರ್ಶ ಹೇಳಿತನನ್ನು ಕ್ಷಮಿಸೋದಕ್ಕೆ ಸಾಧ್ಯವೇ ಇಲ್ಲ ದುಷ್ಟನಾಗಲಿ ಅವನು ಶಕ್ತಿವಂತನೂ ಪೌರುಷವಂತನೂ ಆದರೆ ನಾನು ಅವನನ್ನು ಗೌರವಿಸ್ತೇನೆ ಯಾಕೆ ಅವನಲ್ಲಿರೋ ಶಕ್ತಿ ಪೌರುಷಗಳು ಮುಂದೊಂದು ದಿನ ಅವನನ್ನ ಆ ಹೇ ಆ ಒಂದು ದುಷ್ಟತನದಿಂದ ನಿರ್ಮೂಲನೆಗೊಳಿಸುತ್ತೆ ಪಾರು ಮಾಡುತ್ತೆ ಅವನೊಬ್ಬ ಮಹಾತ್ಮನಾಗುತ್ತಾನೆ ಚಾರಿತ್ರ್ಯದ ಬಗ್ಗೆ ಮಾತನಾಡ್ತಾ ಯಾವ ಶಿಕ್ಷಣದ ಬಗ್ಗೆ ಅವ್ರು ಹೇಳ್ತಾ ಇದ್ರು ಚಾರಿತ್ರ್ಯದ ಬಗ್ಗೆ ಮಾತನಾಡ್ತಾ ಹೇಳ್ತಾರೆ ಹವ್ಯಾಸಗಳು ಮೇಲಿಂದ ಮೇಲೆ ಪುನರಾವರ್ತನೆಯಾದಾಗ ಅದು ಚಾರಿತ್ರ್ಯವಾಗುತ್ತೆ ಮತ್ತು ಈ ಹವ್ಯಾಸಗಳೇ ಚಾರಿತ್ರ್ಯವನ್ನು ಸುಧಾರಣೆ ಮಾಡುತ್ತೆ ಮನುಷ್ಯನೇ ನೆನಪಿಟ್ಕೋ ಈ ಚಾರಿತ್ರ್ಯವೆಂಬುದು ಸಾವಿರಾರು ಸಲ ಪತನಗೊಂಡು ಮೇಲೇಳೋದ್ರ ಮೂಲಕವೇ ಪ್ರಾಪ್ತವಾಗುವಂಥದ್ದು ಹೇಳ್ತಾರೆ ನಾನು ಮನುಷ್ಯನ ಸಾಮರ್ಥ್ಯವನ್ನು ಗಮನಿಸೋದು ಅಪ್ರಿಷಿಯೇಟ್ ಮಾಡೋದು ಅವನು ಬಿದ್ದಾಗಲೆಲ್ಲ ಮೇಲೇಳುವ ಪ್ರಯತ್ನ ಮಾಡಿದ್ನಲ್ಲ ಅದನ್ನು ನೋಡಿ ನಾನು ಅದನ್ನು ಒಪ್ಪಿಕೊಳ್ಳೋದು ಆದ್ದರಿಂದ ಪ್ರಯತ್ನಶೀಲತೆ ಬಹಳ ಮುಖ್ಯ ನಮ್ಮ ಮನಸ್ಸಿನಂತೆ ನಮ್ಮ ಭಾವನೆಗಳಿವೆ ನಮ್ಮ ಭಾವನೆಗಳು ನಮ್ಮ ಶರೀರದ ಮೇಲೆ ಪರಿಣಾಮ ಬೀರುತ್ತವೆ ನೋಡಿ ಒಳ್ಳೆಯ ಆಲೋಚನೆಗಳಿಟ್ಕೊಂಡು ಅವರ ಮುಖ ಎಷ್ಟು ಆನಂದವಾಗಿರುತ್ತೆ ಮುಖಗಳನ್ನೆಲ್ಲ ನೋಡ್ತಾ ಹೋಗಿ ನೀವು ಚರ್ಮದ ಬಣ್ಣ ಅಲ್ಲ ಮುಖಗಳನ್ನು ನೋಡ್ತಾ ಹೋಗಿ ನೀವು ಸಂತೋಷದ ಮುಖ ದುಃಖದ ಮುಖ ಹೊಟ್ಟೆ ಕಿಚ್ಚಿನ ಮುಖ ಮಾತ್ಸರ್ಯದ ಮುಖ ದುಃಖದ ಮುಖ ಅಸಹಾಯಕತೆಯ ಮುಖ ಕ್ರೋಧದ ಮುಖ ಹೇಡಿಯ ಮುಖ ವಿವೇಕಾನಂದ್ರು ಹೇಳಿದ್ರು ದುಃಖದ ಮುಖ ಹಾಕ್ಕೊಂಡು ಹೊರಗೆ ಬರಬೇಡಿ ರೂಮ್ನಿಂದ ಆಚೆಗೆ ಬರೋಕ್ಕೆ ಮೊದಲು ಕನ್ನಡಿನಲ್ಲಿ ನಿಮ್ಮ ಮುಖವನ್ನು ನೋಡ್ಕೊಳ್ಳಿ ಈಗಾಗಲೇ ಜಗತ್ತಿನಲ್ಲಿ ಸಾಕಷ್ಟು ದುಃಖ ಇದೆ ನೀವು ಅಲ್ಲಿ ಹೋಗಿ ಆ್ಯಡ್ ಮಾಡಬೇಡಿ ಅಂದರು ನೋಡಿದ್ರ ಎಂಥ ಸೈಕಾಲಜಿ ಟೈಮ್ ಸ್ಪೇಸ್ ಅಂಡ್ ಕಾಸೇಷನ್ಗಳ ಕಂಡೀಷನ್ನಲ್ಲಿ ಮನಸ್ಸು ಕೆಲಸ ಮಾಡುತ್ತೆ ಆದ್ದರಿಂದ ನಾವು ತಿಳ್ಕೊಳ್ಬೇಕು ಮನಸ್ಸಿಗೆ ಸ್ವಂತಿಕೆ ಇಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಚಿಕಿತ್ಸೆ ಬೇಕು ಯಾವ ಮನಸ್ಸಿಗೆ ನಿಯಂತ್ರಣ ಇಲ್ವೋ ಯಾವ ಮನಸ್ಸಿಗೆ ಮಾರ್ಗದರ್ಶನ ಇಲ್ವೋ ಅದು ವ್ಯಕ್ತಿಯನ್ನು ಪತನಗೊಳಿಸುತ್ತದೆ ವ್ಯಕ್ತಿಯನ್ನು ಕೊಲ್ಲುತ್ತದೆ ಆದ್ದರಿಂದ ಮನಸ್ಸಿಗೆ ನಿರಂತರವಾದ ನಿಯಂತ್ರಣ ಇರಬೇಕು ನಿರಂತರವಾಗಿ ಅದಕ್ಕೆ ಉನ್ನತವಾದ ವಿಚಾರಗಳು ಸಿಗ್ತಾ ಇರಬೇಕು ಮನುಷ್ಯ ಜೀವನದ ನಿಜವಾದ ಧ್ಯೇಯ ಸ್ವಾತಂತ್ರ್ಯ ಪರಿಪೂರ್ಣ ಸ್ವಾತಂತ್ರ್ಯ ದೊರೆತಾಗ ಅವನು ನಿಸ್ವಾರ್ಥಿಯಾಗುತ್ತಾನೆ ಜೀವನದಲ್ಲಿ ನಿಜವಾದ ಲಕ್ಷಣ ಹೋರಾಟ ಜೀವನದ ನಿಜವಾದ ಲಕ್ಷಣ ಶಕ್ತಿ ಮತ್ತು ಬೆಳವಣಿಗೆ ಎಲ್ಲಿ ಹೋರಾಟವಿರುತ್ತೋ ಅಲ್ಲಿ ಮಾತ್ರವೇ ಶಕ್ತಿ ಮತ್ತು ಬೆಳವಣಿಗೆಗಳು ಉಂಟಾಗುತ್ತವೆ ಆದ್ದರಿಂದ ನೆನಪಿಡಿ ಜೀವನ ಅಂತಕ್ಕಂಥದ್ದು ಅಪಖ್ಯಾತಿಗಳ ಬಗ್ಗೆ ಪ್ರಮಾದಗಳ ಬಗ್ಗೆ ಅವಿವೇಕಿಗಳ ಬಗ್ಗೆ ವೃಥ ವ್ಯರ್ಥ ಕಾಲಾಹರಣ ಮಾಡುವಂತೆ ಹಾಳು ಮಾಡಿಕೊಳ್ಬಾರ್ದು ಲೈಫ್ ಈಸ್ ಟೂ ಶಾರ್ಟ್ ಟು ಬಿ ಸ್ಪೆಂಟ್ ಇನ್ ಟಾಕಿಂಗ್ ಅಬೌಟ್ ಫ್ರಾಡ್ಸ್ ಅಂಡ್ ಕ್ರ್ಯಾಂಕ್ಸ್ ಈ ಮಾತನ್ನು ಹೇಳ್ತಾರೆ ಮನುಷ್ಯನ ದೌರ್ಬಲ್ಯಗಳಿಂದಲೇ ಅವನನ್ನು ಇವನು ಇಂಥ ಮನುಷ್ಯ ಅಂತ ಹೇಳಲಾಗದು ವ್ಯಕ್ತಿಯೇ ಆಗಲಿ ಅಥವಾ ರಾಷ್ಟ್ರವೇ ಆಗಲಿ ತನ್ನಲ್ಲಿ ತನ್ನ ನಂಬಿಕೆಯನ್ನು ಕಳ್ಕೊಂಡ್ರೆ ತಕ್ಷಣವೇ ಅದು ಅವಸಾನವನ್ನು ತಲುಪುವಂತಹ ಮಾರ್ಗದಲ್ಲಿ ಕ್ರಮಿಸ್ತಾ ಇದೆ ಅಂತ ಅರ್ಥ ರಾಷ್ಟ್ರವನ್ನು ರೂಪಿಸುವವರು ಮನುಷ್ಯರೇ ಆಗಿದ್ದಾರೆ ಆದ್ದರಿಂದ ನೆನಪಿಟ್ಕೊಳ್ಳಿ ಮನುಷ್ಯನಿಗಿಂತಲೂ ಬೆಲೆ ಬಾಳುವ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಮನುಷ್ಯನನ್ನು ಸಾಮರ್ಥ್ಯವಂತನನ್ನಾಗಿಸಿ ಮನುಷ್ಯನನ್ನು ಮಹಾತ್ಮನನ್ನಾಗಿ ಗಮನಿಸಿ ಸ್ವಾಮಿ ವಿವೇಕಾನಂದರು ರೂಪಿಸಿದಂತಹ ಅದ್ಭುತವಾದ ವಿಚಾರಗಳನ್ನು ಆಧರಿಸಿ ರಾಮಕೃಷ್ಣ ಮಹಾಸಂಘ ಕಾರ್ಯಪ್ರಣಾಳಿಕೆಗಳನ್ನು ರೂಪಿಸಿತು ಅದರ ದೂರದರ್ಶಿತ್ವ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ರಾಮಕೃಷ್ಣ ಮಹಾಸಂಘವನ್ನು ವಿವೇಕಾನಂದ ರೂಪಿಸಿದ್ದು ಸನ್ಯಾಸಿಗಳಲ್ಲೂ ಕೂಡ ಒಂದು ಉನ್ನತವಾದ ಮೇಲ್ಪಂಕ್ತಿಯನ್ನು ಚಂದ್ರವರು ನೋಡಿ ರಾಮಕೃಷ್ಣ ಆಶ್ರಮಗಳಲ್ಲಿ ವ್ಯಕ್ತಿ ಪೂಜೆ ಇಲ್ಲ ಇಲ್ಲಿ ಮಠ ಯಾವುದೇ ವ್ಯಕ್ತಿದಲ್ಲ ವಿ ಆರ್ ಆಲ್ ದಿ ಸರ್ವೆಂಟ್ಸ್ ಆಫ್ ಶ್ರೀರಾಮಕೃಷ್ಣ ಇಲ್ಲಿ ದಿವ್ಯತ್ರೇಯರು ಬಿಟ್ಟರೆ ನಾಲ್ಕನೇ ಯಜಮಾನರು ಅಂತ ಇಲ್ಲ ಇಲ್ಲಿ ಯಾವುದೇ ರೀತಿ ವ್ಯಕ್ತಿಯ ಪಂಥವನ್ನೇ ಗೌರವಿಸಿ ಇವರೇ ನಮಗೆ ಅಂತ ಹೇಳುವಂಥದ್ದಿಲ್ಲ ಹೀಗಾಗಿ ಸನ್ಯಾಸಿಗಳು ಒಟ್ಟಾಗಿ ಬದುಕೋದಕ್ಕೆ ಇಬ್ಬರು ಸನ್ಯಾಸಿಗಳು ಒಟ್ಟಿಗೆ ಬದುಕೋದು ಎಷ್ಟು ಕಷ್ಟ ಇದೆ ಅಂತ ನಿಮಗೆ ಗೊತ್ತಿದೆ ಪ್ರಪಂಚದಲ್ಲಿ ದೊಡ್ಡ ಬುದ್ಧಿ ಸಣ್ಣ ಬುದ್ಧಿ ಹೇಗೆ ಬೇಕಾದ್ರೂ ಅರ್ಥ ಮಾಡ್ಕೋಬೋದು ನೀವು ಎಷ್ಟು ಕಷ್ಟ ಇದೆ ಆದರೆ ಎರಡು ಸಾವಿರಕ್ಕೂ ಹೆಚ್ಚು ಜನ ಸನ್ಯಾಸಿಗಳು ಇವತ್ತು ಒಂದು ಸಂಘವಾಗಿ ನೋಡಿ ಆಲೋಚನೆ ಮಾಡಿ ನೋಡಿ ಗಮನಿಸ್ಬೇಕು ನೀವು ನಿಮ್ಮ ಪಬ್ಲಿಸಿಟಿಗೋ ಪತ್ರಿಕೆಗಳಲ್ಲೋ ಮೀಡಿಯಾಗಳಲ್ಲೋ ತುಂಬ ಪ್ರಚಾರದ ದೃಷ್ಟಿಯಲ್ಲಿ ಬಾರದೇ ಇರಬಹುದು ವಿವೇಕಾನಂದರೆ ಒಂದು ಕಂಡೀಷನ್ ಹಾಕಿದ್ದಾರೆ ನೋ ನ್ಯೂಸ್ ಪೇಪರ್ ಹಂಗ್ ಬಗ್ಸ್ ಪ್ರಚಾರ ದೃಷ್ಟಿಯಲ್ಲ ಕೆಲಸ ಮಾಡ್ತಾ ಹೋಗಬೇಕು ಒಂದು ಐಕ್ಯತೆಯಿಂದ ಒಂದು ಸಂಘವಾಗಿ ಒಂದು ಧ್ವನಿಯಾಗಿ ಒಂದು ಸಂಸ್ಥೆ ನಡೆಯೋದ್ರ ಮೂಲಕ ರಾಷ್ಟ್ರದಲ್ಲಿ ಆಧ್ಯಾತ್ಮಿಕ ಶಕ್ತಿಯ ಪುನರುಜ್ಜೀವನಕ್ಕೆ ಇಂತಹ ಒಂದು ಸಂಸ್ಥೆಯ ಅವಶ್ಯಕತೆಯನ್ನು ಮನಗಂಡು ವಿವೇಕಾನಂದ ರಾಮಕೃಷ್ಣ ಮಹಾಸಂಘವನ್ನು ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತ್ ಯುನೆಸ್ಕೋನ ಡೈರೆಕ್ಟರ್ ಜನರಲ್ ಆಗಿದ್ದಂತಹ ಫೆಡರಿಕೋ ಮೇಯರ್ ನೈನ್ಟೀನ್ ನೈಂಟಿ ತ್ರೀನಲ್ಲಿ ಶಿಕಾಗೋ ಸೆಂಟನರಿಗೆ ಆತ ತನ್ನ ಭಾಷಣದಲ್ಲಿ ಹೇಳ್ತಾನೆ ನೋಡಿ ಐ ಆಮ್ ಇಂಡೀಡ್ ಸ್ಟ್ರಕ್ ಬೈ ದಿ ಸಿಮಿಲ್ಯಾರಿಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ರಾಮಕೃಷ್ಣ ಮಿಷನ್

ರಾಮಕೃಷ್ಣ ಮಹಾಸಂಘ ಮತ್ತು ಯುನೆಸ್ಕೋನ ಧ್ಯೇಯೋದ್ದೇಶಗಳನ್ನು ಅಧ್ಯಯನ ಮಾಡಿದಾಗ ಸಿಮಿಲ್ಯಾರಿಟೀಸ್ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ ಆತ ಬರೀತಾನೆ ಬೋತ್ ಪ್ಲೇಸ್ ದಿ ಹ್ಯೂಮನ್ ಬೀಯಿಂಗ್ ಅಟ್ ದಿ ಸೆಂಟರ್ ಆಫ್ ದೇರ್ ಎಫರ್ಟ್ಸ್ ಏಮ್ಡ್ ಅಟ್ ಡೆವಲಪ್ಮೆಂಟ್ ಎರಡೂ ಸಂಸ್ಥೆಗಳು ಮನುಷ್ಯನನ್ನು ಉತ್ತಮವಾದ ಬೆಳವಣಿಗೆಯ ವಿಚಾರದಲ್ಲಿ ಕೇಂದ್ರವಾಗಿಟ್ಕೊಂಡು ಕೆಲಸ ಮಾಡ್ತಾ ಇವೆ Both place tolerance at the top of the agenda for building peace and democracy. Both recognize the variety of human cultures and societies as an essential aspect of common heritage. For example, ವಿವೇಕಾನಂದ ಸೇಸ್ ರಿಯಲ್ ಎಜುಕೇಶನ್ ಈಸ್ ದಟ್ ವಿಚ್ ಎನೇಬಲ್ಸ್ ಒನ್ ಟು ಸ್ಟ್ಯಾಂಡ್ ಆನ್ ಒನ್ಸ್ ಓನ್ ಫೀಟ್ ನಿಜವಾದ ಶಿಕ್ಷಣ ಮನುಷ್ಯನಿಗೆ ಸ್ವಾವಲಂಬನೆಯನ್ನು ಕೊಡಬೇಕು ಅಂತ ವಿವೇಕಾನಂದರು ಹೇಳಿದ್ದಾರೆ ಯುನೆಸ್ಕೋ ವಿವೇಕಾನಂದರ ನಂತರ ಐವತ್ತು ವರ್ಷಕ್ಕೆ ಹೇಳ್ತಾ ಇದೆ ಎಜುಕೇಷನ್ ಫಾರ್ ಸೆಲ್ಫ್ ರಿಲಯನ್ಸ್ ಆತ್ಮಾವಲಂಬನಕ್ಕಾಗಿ ಶಿಕ್ಷಣ ಈ ರೀತಿ ಹತ್ತಾರು ವಿಷಯಗಳನ್ನು ಅಲ್ಲಿ ಪ್ರಸ್ತಾಪಿಸಿದ್ದಾರೆ ಅವರು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಶಿಕ್ಷಣ ಮತ್ತು ಪ್ರಜಾಪ್ರಭುತ್ವವೆಂಬುದು ಬೇರ್ಪಡಿಸಲಾರದ ಸಂಯೋಜನೆ ವಿದ್ಯಾವಂತ ಪೌರರು ಅಂತಕ್ಕಂಥವ್ರು ಮಾತ್ರವೇ ಈ ಪ್ರಜಾಪ್ರಭುತ್ವವನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಬಲ್ಲರು ಆರೋಗ್ಯಕರವಾಗಿ ಕಾಪಾಡಬಲ್ಲರು ಒಂದು ವಿಶೇಷವಾದ ಕಾನ್ಸೆಪ್ಟನ್ನು ವಿವೇಕಾನಂದರು ನಮ್ಮ ಮುಂದೆ ಇಡ್ತಾರೆ ಕ್ಯಾರೆಕ್ಟರ್ ವಿತೌಟ್ ಕಾಂಪಿಟೆನ್ಸ್ May signify weakness in a leader, but competence without character spells disaster. The leader's character will determine the choice how he uses his competence for good or for evil. Great people are invariably endowed with both character and competence. ನಾಯಕನಾದವನಿಗೆ ಕೇವಲ ತಾಕತ್ತು ಸಾಮರ್ಥ್ಯವಷ್ಟೇ ಮುಖ್ಯವಲ್ಲ ಚಾರಿತ್ರ್ಯದೊಂದೊಡಗೂಡಿದ ತಾಕತ್ತು ಇದನ್ನೇ ಅವರಾಗಲೇ ಹೇಳಿದ್ದು ಮಕ್ಕಳಿಗೆ ನೀವು ನೈತಿಕರಾಗಿ ಮತ್ತು ಪೌರುಷವಂತರಾಗಿ ಶಿಕ್ಷಣ ನೀತಿವಂತ ಪೌರುಷರನ್ನು ರೂಪಿಸಿದಾಗ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಮುಂದಿನ ಪ್ರಜೆಗಳೇ ಮುಂದಿನ ಮಹಾತ್ಮರು ಅವರು ಯಾವ ಕ್ಷೇತ್ರಕ್ಕೆ ಹೋಗಲಿ ಹೀಗಾಗಿ ನೋಡಿ ಇವತ್ತಿನ ಪರಿಸ್ಥಿತಿ ನೋಡಿ ನಾವು ಎಲ್ಲಿ ಎಡವಿದ್ದೇವೆ ಪ್ರೆಸೆಂಟ್ ಸಿಚುಯೇಷನ್ ಇಸ್ ಪ್ರೊಡ್ಯೂಸಿಂಗ್ ಇಂಗ್ ಬಿಟೆಕ್ಸ್ ಬಟ್ ವೆರಿ ಫ್ಯೂರಿಯಲ್ ಇಂಜಿನಿಯರ್ಸ್ ಡಾಕ್ಟರ್ ನಾರಾಯಣ ಮೂರ್ತಿ ಇನ್ಫೋಸಿಸ್ನವ್ರು ಹೇಳ್ತಾ ಇದ್ದಾರೆ ಇವತ್ತು ಭಾರತದಲ್ಲಿ ಶೇಕಡಾ ಎಂಬತ್ತರಷ್ಟು ಇಂಜಿನಿಯರ್ಗಳು ನಿಜವಾದ ಇಂಜಿನಿಯರ್ಗಳಲ್ಲ ಐ ಟಿಯಲ್ಲಿ ಅಧ್ಯಯನ ಮಾಡುವವರು ಮಗ್ ಮಾಡ್ತಾ ಇದ್ದಾರೆ ಮೆನಿ ಎಂಬಿ ಬಿ ಎಸ್ ಬಟ್ ಎ ವೆರಿ ಫ್ಯೂ ರಿಯಲ್ ಡಾಕ್ಟರ್ಸ್ ಮೆನಿ ಪಿ ಹೆಚ್ ಡೀಸ್ ಬಟ್ ವೆರಿ ಫ್ಯೂ ಟ್ರೂ ಸೈಂಟಿಸ್ಟ್ಸ್ ಡಾಕ್ಟರ್ ಭಗವಾನ್ ದಾಸ್ ಅಂತ ಹೇಳಿ ಭಾರತದ ಒಬ್ಬ ಶ್ರೇಷ್ಠ ಚಿಂತಕರು ಅವ್ರು ಹೇಳ್ತಾರೆ ಇಲ್ಲಿಯವರೆಗೂ ಜಗತ್ತಿನಲ್ಲಿ ಮೂರು ಆರ್ ಗಳನ್ನು ಗೌರವಿಸಿದ್ದು ರೀಡಿಂಗ್ ರೈಟಿಂಗ್ ಅರ್ಥಮೆಟಿಕ್ ದೆರ್ ಈಸ್ ನೆಸೆಸಿಟಿ ಆಫ್ ಫೋರ್ತ್ ಆರ್ ನಾಲ್ಕನೆಯ ಆರ್ ಅವಶ್ಯಕತೆ ಇದೆ ಅದೇನು ಅಂತಂದರೆ ರಿಲಿಜನ್ ಚಾರಿತ್ರ್ಯ ಚಾರಿತ್ರ್ಯವನ್ನು ರೂಪಿಸುವ ಧರ್ಮ ಅದರ ಬಗ್ಗೆ ನಾವು ಹೆಚ್ಚು ಗಮನಿಸಬೇಕಾಗಿದೆ ಅನ್ನೋದನ್ನು ಅವರು ವಿಶೇಷವಾಗಿ ಪ್ರಸ್ತಾಪಿಸಿದರು ವಿವೇಕಾನಂದರು ಭಾರತೀಯರಿಗೆ ಎಚ್ಚರಿಸಿದಂಥ ಒಂದು ಮಾತನ್ನು ಗಮನಿಸೋಣ ಇನ್ನೊಂದು ಮೂರ್ನಾಲ್ಕು ನಿಮಿಷದಲ್ಲಿ ನನ್ನ ಮಾತು ಮುಗಿಯುತ್ತೆ So long as the millions live in hunger and ignorance, I held every man a traitor who, having been educated at the expense, at their expense, pays not the least heed to them. Jana Saman Yara Bevarinda Jivanadali Mel wo Vidyavantare Nevu the mele ಯಾರನ್ನು ಮೆಟ್ಟಿಲಾಗಿಸ್ಕೊಂಡು ನೀವು ಮೇಲೆ ಬಂದರೂ ಅವರನ್ನು ನಿರ್ಲಕ್ಷಿಸಿದರೆ ನಿಮ್ಮನ್ನು ನಾನು ದೇಶದ್ರೋಹಿಗಳು ಎನ್ನುತ್ತೇನೆ ವಿದ್ಯಾವಂತರನ್ನು ಬೇಜವಾಬ್ದಾರಿ ವಿದ್ಯಾವಂತರನ್ನು ಸಮಾಜದ ಕಟ್ಟಿಗೆ ಕಡೆಗೆ ಮಾನವೀಯ ದೃಷ್ಟಿ ಇಲ್ಲದಲೇ ಇರತಕ್ಕಂತಹ ಜನರನ್ನು ದೇಶದ್ರೋಹಿಗಳು ಅಂತ ವಿವೇಕಾನಂದರು ಕರೆದಿದ್ದಾರೆ ಭಾರತೀಯರಿಗೆ ಅವರು ಎಚ್ಚರಿಸ್ತಾ ಹೇಳ್ತಾರೆ ಫ್ರೀಡಮ್ ಮೀನ್ಸ್ ರೆಸ್ಪಾನ್ಸಿಬಿಲಿಟಿ ಸ್ವಾತಂತ್ರ್ಯ ಅಂದರೆ ಹೊಣೆಗಾರಿಕೆ ಯಾರಿಗೆ ಜವಾಬ್ದಾರಿಯ ಬಗ್ಗೆ ಒಲವಿಲ್ಲವೋ ಅವರು ಕರ್ತವ್ಯಗಳನ್ನು ನಿರ್ಲಕ್ಷಿಸೋದ್ರ ಮೂಲಕ ಕೇವಲ ಹಕ್ಕುಗಳಿಗಾಗಿಯೇ ಹೋರಾಡುವುದರ ಮೂಲಕ ದೇಶದಲ್ಲಿ ನೈತಿಕ ದಾರಿದ್ರ್ಯ ಬೃಹದಾಕಾರವಾಗಿ ಬೆಳೆದು ಬಿಡುತ್ತೆ ಸಮಾಜದಲ್ಲಿ ನೈತಿಕ ದಾರಿದ್ರ್ಯ ಬೆಳೆಯೋದಕ್ಕೆ ಕಾರಣ ಅಲ್ಲಿ ಕರ್ತವ್ಯಗಳಿಗಿಂತಲೂ ಹಕ್ಕುಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡುತ್ತಾರೆ ಇವತ್ತು ನಮ್ಮ ದೇಶದಲ್ಲಿ ಹಕ್ಕುಗಳ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ನಾವು ಯಾವುದೇ ವ್ಯಕ್ತಿಗೆ ನೀವು ಹಕ್ಕು ಕೊಟ್ಟರೂ ಕೂಡ ಅದನ್ನು ಮಾನವೀಯವಾಗಿ ಜೀರ್ಣಿಸ್ಕೊಳ್ಳಿಲ್ಲ ಅಂದರೆ ಹಕ್ಕುಗಳು ಅವನಿಗೆ ಶಾಪವೇ ಆಗುತ್ತೆ ಹೊರಕ್ಕಿಂತ ಆಮೇಲೆ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಎಲ್ಲ ಕಾಲಕ್ಕೂ ಯಾವಾಗಲೂ ಕೂಡ ನನಗೆ ನೀವು ಕೊಡಬೇಕು ನೀವು ಕೊಡಬೇಕು ನೀವು ಕೊಡಬೇಕು ಅಂತ ಧೋರಣೆ ಇಟ್ಕೊಂಡ್ರೆ ನಾವು ನಮ್ಮ ಸ್ವಪ್ರಯತ್ನಕ್ಕೆ ಸ್ಥಾನ ಇಲ್ಲಿ ನಮ್ಮ ಸ್ವಪ್ರಯತ್ನ ಅನ್ನೋದೇನಾದರೂ ನಿರ್ಲಕ್ಷ್ಯಗೊಂಡ್ರೆ ಯಾವ ವ್ಯಕ್ತಿಯಲ್ಲಿ ಸ್ವಪ್ರಯತ್ನ ಕಡಿಮೆ ಆಗ್ತಾ ಹೋಗುತ್ತೋ ಒಂದು ಹಂತದಲ್ಲಿ ಸ್ವಪ್ರಯತ್ನ ಅನ್ನೋದು ನಿಶೇಷವಾಗುತ್ತೋ ಆ ವ್ಯಕ್ತಿಗೆ ಆತ್ಮವಂಚನೆ ಅಂತಕ್ಕಂಥದ್ದು ನೂರಕ್ಕೆ ನೂರು ಅವನಲ್ಲಿ ಪ್ರಾಯೋಗಿಕವಾಗಿಬಿಡುತ್ತೆ ಗೌರವವೇ ಇಲ್ಲದಂತೆ ಆಗ್ಬಿಡುತ್ತೆ ಆತ್ಮವಿಶ್ವಾಸ ಸತ್ತು ಹೋಗುತ್ತೆ ಆತ್ಮಾವಲಂಬನ ಅರ್ಥವಾಗೋದಿಲ್ಲ ಇನ್ನು ಆತ್ಮವಿಶ್ಲೇಷಣೆ ಎಲ್ಲಿ ಬಂತು ಹೀಗಾಗಿ ಮನುಷ್ಯ ದಿನೇ ದಿನೇ ದುರ್ಬಲನಾಗುತ್ತಾನೆ ಇವತ್ತು ನಮ್ಮ ಸರ್ಕಾರಗಳು ಹಳ್ಳಿ ಜನಗಳನ್ನು ಹೇಗೆ ಮಾಡಿದೆ ನಾಲ್ಕು ದಿವಸ ಕೆಲಸ ಮಾಡಿದ್ರೆ ನಲವತ್ತು ದಿವಸ ಊಟ ಮಾಡುವಷ್ಟು ಅಕ್ಕಿಯನ್ನು ಕೊಡುತ್ತಾರೆ ಮೂರು ರೂಪಾಯಿ ನಾಲ್ಕು ರೂಪಾಯಿನ ಅಕ್ಕಿಯನ್ನೇ ತಿನ್ನುವಂತಹ ಬಡವನಿಗೆ ನಾನು ಹತ್ತು ರೂಪಾಯಿ ಅಕ್ಕಿ ಊಟ ಮಾಡಬೇಕು ಅನ್ನೋ ಛಲ ಬೆಳೆಯತ್ತ ಸ್ವಪ್ರಯತ್ನದಲ್ಲಿ ನಾನು ಇನ್ನೂ ಆನಂದವಾಗಿರಬಹುದು ಅಂತಕ್ಕಂಥ ಆ ಒಂದು ವಿಶೇಷವಾದ ಧೋರಣೆ ಜಾಗೃತವಾಗತ್ತಾ ಎಷ್ಟು ಕಷ್ಟ ಇದೆ ಗಮನಿಸಿ ಹೀಗಾಗಿ ನಾವು ಇದನ್ನು ಗಮನಿಸಬೇಕು ಸ್ವಾತಂತ್ರ್ಯ ಅಂದರೆ ಅದು ಹೊಣೆಗಾರಿಕೆ ಜವಾಬ್ದಾರಿ ಅದನ್ನು ನಿರ್ಲಕ್ಷಿಸುವಂತಿಲ್ಲ ಭಾರತೀಯರಿಗೆ ಅವರು ಎಚ್ಚರಿಸಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಭಾರತದ ಇತಿಹಾಸವನ್ನು ಭಾರತೀಯರೇ ಬರಿಬೇಕು ಪಾಶ್ಚಾತ್ಯರು ಬರೆದಂತಹ ಇತಿಹಾಸ ಭಾರತದ ನೈಜ ವಿಚಾರಗಳನ್ನು ಪ್ರಸ್ತಾಪಿಸಿಲ್ಲ ಭಾರತೀಯರ ಶ್ರೇಷ್ಠ ವಿಚಾರಗಳು ಎಲ್ಲೂ ಕೂಡ ಪ್ರಸ್ತಾವನೆಯಾಗಿಲ್ಲ ಭಾರತೀಯರು ಹೆಮ್ಮೆ ಪಡುವಂತಹ ಅವರು ತಮ್ಮ ಬಗ್ಗೆ ಸ್ವಾಭಿಮಾನದಿಂದ ಹೆಮ್ಮೆಯಿಂದ ನಾನು ಇಂಥ ಪರಂಪರೆಗೆ ಸೇರಿದವನೋ ಅಂತ ಖುಷಿ ಪಡೋದಕ್ಕೆ ಪ್ರಧಾನವಾಗಿ ಪ್ರಸ್ತಾಪಿಸಲ್ಪಡಬೇಕಾಗಿದ ಅಂಶಗಳು ಯಾವುದೂ ಇಲ್ಲ ಆದ್ದರಿಂದ ಭಾರತೀಯರೇ ದಯವಿಟ್ಟು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಿಮ್ಮ ದೇಶದ ಇತಿಹಾಸವನ್ನು ನೀವೇ ಬರೀಬೇಕು ನಿಮ್ಮ ದೇಶದ ಇತಿಹಾಸವನ್ನು ನೀವೇ ಬರೀಬೇಕು ಇವತ್ತು ದುರದೃಷ್ಟವಶಾತ್ ನಮ್ಮ ಮಕ್ಕಳು ಓದ್ತಾ ಇರೋ ಇತಿಹಾಸದಲ್ಲಿ ಭಾರತೀಯರ ಸೋಲು ಭಾರತೀಯರ ಸಾವು ಇದನ್ನೇ ನೋಡಿ ನೋಡಿ ಇದನ್ನೊಂದು ದುರ್ಬಲ ರಾಷ್ಟ್ರವಾಗಿ ಸ್ವೀಕರಿಸಿಬಿಟ್ಟಿದ್ದಾರೆ ಐ ಹ್ಯಾವ್ ಟ್ರಾವೆಲ್ಡ್ ಫಾರ್ ಅಂಡ್ ವೈಡ್ ಇನ್ಕ್ಲೂಡಿಂಗ್ ದಿ ಸೆಂಟ್ರಲ್ ಪ್ರಾವಿನ್ಸ್ ಬಟ್ ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ಎ ಸಿಂಗಲ್ ಸೆಲ್ಫ್ ಮೇಡ್ ಮ್ಯಾನ್ ಇಫ್ ಆಲ್ ಇಫ್ ಐ ಕಮ್ ಅಕ್ರಾಸ್ ಮೈಂಡ್ ಯು ಹಿ ಹ್ಯಾಡ್ ಇಸ್ ಎಜುಕೇಷನ್ ಎಲ್ಸ್ ವೇರ್ ನಾಟ್ ಇನ್ ಇಂಡಿಯಾ ವಿವೇಕಾನಂದ್ರ ಮಾತು ವೇರ್ ಆರ್ ಮೆನ್ ಪ್ರಿಪೇರ್ ಮೆನ್ ಫಸ್ಟ್ ಫ್ರೀಡಮ್ ಶೆಲ್ಕಮ್ ಆನ್ ಇಟ್ಸ್ ಓನ್ ಮನುಷ್ಯನನ್ನು ರೂಪಿಸದೆ ಸ್ವಾತಂತ್ರ್ಯವೆಂಬುದು ಬರುವುದಿಲ್ಲ ಸರಿಯಾದ ಮನುಷ್ಯರು ರೂಪುಗೊಳ್ಳದೆ ಸ್ವಾತಂತ್ರ್ಯ ಕೊಟ್ಟರೂ ಕೂಡ ಅದು ಸ್ವಚ್ಛಂದವಾಗಿಬಿಡುತ್ತೆ ಮನುಷ್ಯ ಸ್ವಾತಂತ್ರ್ಯವನ್ನೇ ಬಳಸಿಕೊಂಡು ತನ್ನ ಅವನತಿಯನ್ನು ತಾನೇ ಆಹ್ವಾನಿಸ್ಕೊಳ್ಬಿಡ್ತಾನೆ ಆದ್ದರಿಂದ ದೇಶ ಪ್ರೇಮವನ್ನು ರಾಷ್ಟ್ರಭಕ್ತಿಯನ್ನು ಪ್ರೇರೇಪಿಸುವಂತಹ ಇತಿಹಾಸವನ್ನು ರೂಪಿಸಿ ಶಿಕ್ಷಣವನ್ನು ರೂಪಿಸಿ ಇದು ಭವ್ಯ ಭಾರತದ ನಿರ್ಮಾಣಕ್ಕೆ ಅತ್ಯವಶ್ಯಕ ಮುಂದಿನ ವಾಕ್ಯ ಅವರು ಸಂಸ್ಕೃತವನ್ನು ಕಲಿಯಿರಿ ವಿಜ್ಞಾನವನ್ನು ಕಲಿಯಿರಿ ಕಲಿಯುವುದನ್ನು ನಿಖರವಾಗಿ ಕಲಿಯಿರಿ ಪರೀಕ್ಷೆಯ ದೃಷ್ಟಿಯಿಂದ ಕಲಿಯಬೇಡಿ ಸಂಸ್ಕೃತವನ್ನು ಯಾಕೆ ಕಲಿಬೇಕು ಈ ದೇಶದ ಎಲ್ಲ ಭವ್ಯ ವಿಚಾರಗಳು ಸಾರ್ವಕಾಲಿಕವಾಗಿ ಜಗತ್ತು ನಮಗೆ ಗೌರವ ಕೊಡಬೇಕಾದ ಅತ್ಯಂತ ಹೇರಳವಾದ ವಿಚಾರಗಳು ಈ ದೇಶಕ್ಕೆ ಸಂಬಂಧಪಟ್ಟ ವಿಚಾರಗಳು ಸಂಸ್ಕೃತ ಭಾಷೆಯಲ್ಲಿದೆ ಅದನ್ನು ಭಾರತೀಯರು ಅಧ್ಯಯನ ಮಾಡಬೇಕಾಗಿದೆ ತಮ್ಮ ಮೂಲ ಸತ್ವವನ್ನು ಮೂಲ ತತ್ವವನ್ನು ಶಕ್ತಿಯನ್ನು ವೈಭವವನ್ನು ಯಾವ ಸಂಸ್ಕೃತ ಹಿಡಿದಿಟ್ಟಿದೆಯೋ ಅದರ ಅಧ್ಯಯನದ ಮೂಲಕ ಅವರು ತಿಳ್ಕೊಳ್ಬೇಕಾಗಿದೆ ಮೊದಲನೇದು ಸಂಸ್ಕೃತದ ಅಧ್ಯಯನದಿಂದ ನಮ್ಮ ಅಂತರಂಗದ ವಿಕಸನವಾಗುತ್ತೆ ಸಂಸ್ಕೃತ ಅಧ್ಯಯನ ಸಂಸ್ಕೃತಿಯನ್ನು ಬೆಳೆಸುತ್ತೆ ಮೂರನೇ ವಿಚಾರ ಅವ್ರು ಹೇಳ್ತಾರೆ ಲೌಕಿಕ ಸವಾಲುಗಳು ಇವತ್ತಿನ ಪ್ರಪಂಚದ ಸ್ಪರ್ಧಾತ್ಮಕ ವಲಯದಲ್ಲಿ ವಿಜ್ಞಾನವನ್ನು ನಾವು ಕಲಿಸ್ಕೊಳ್ಬೇಕು ತನ್ಮೂಲಕ ನಾವು ಜಗತ್ತಿನ ಸವಾಲುಗಳಿಗೆ ಪ್ರತಿ ಸವಾಲಾಗಿ ನಿಂತು ನಮ್ಮ ಅಸ್ತಿತ್ವವನ್ನು ಕಾಪಾಡ್ಕೋಬೇಕು ಇದನ್ನು ನಾವು ಕಳ್ಕೊಳ್ಬಾರ್ದು ಈ ದೃಷ್ಟಿಯಲ್ಲೇ ಅವರು ಜಮ್ಶೆಡ್ಜಿ ಟಾಟಾ ಅವರೊಂದಿಗೆ ಭೇಟಿಯಾದಾಗ ನಾನೊಬ್ಬ ಶ್ರೀಮಂತ ನಾನು ಯಾವ ರೀತಿ ದೇಶ ಸೇವೆ ಮಾಡಬಹುದು ಅಂತ ಕೇಳ್ತಾನೆ ಆಗ ವಿವೇಕಾನಂದರು ಹೇಳ್ತಾರೆ ನೀನು ಭಾರತದಲ್ಲಿ ವಿಜ್ಞಾನ ಸಂಶೋಧನಾ ಕೇಂದ್ರಗಳನ್ನು ಪ್ರಾರಂಭಿಸು ಬೆಂಗಳೂರು ಅತ್ಯಂತ ಸೂಕ್ತವಾದ ಜಾಗ ಅಂತಲೂ ಸೂಚಿಸಿದ್ರು ವಿವೇಕಾನಂದರು ಇಂದು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಜಂಶೆಡ್ಜಿ ಟಾಟಾ ಅವರಿಂದ ಪ್ರಾರಂಭವಾದದ್ದು ಸ್ವಾಮಿ ವಿವೇಕಾನಂದರೇ ಅದಕ್ಕೆ ಮೂಲ ಪ್ರೇರಣೆ ಐ ಐ ಎಸ್ಸಿಗೆ ಹೋಗಿ ನೋಡಿ ಇವತ್ತು ಐ ಎಸ್ ಸಿನಲ್ಲಿ ವಿದ್ಯಾಭ್ಯಾಸ ಪಡೆದಂಥವರು ಜಗತ್ತಿನ ಇಪ್ಪತ್ತು ಸಾವಿರ ವಿವಿಧ ಇಲಾಖೆಗಳಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ ಜಗತ್ತಿನಾದ್ಯಂತ ಪ್ರಪಂಚದ ಅತ್ಯದ್ಭುತ ಸಂಶೋಧನಾ ಕೇಂದ್ರಗಳಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹೆಸರು ಮಾಡಿದೆ ವಿವೇಕಾನಂದರು ಹೇಳಿದ್ದಾರೆ ವಿಜ್ಞಾನವನ್ನು ಕಲಿಯಿರಿ ಸಂಸ್ಕೃತದೊಂದಿಗೆ ಮತ್ತು ಕಲಿಯುವುದನ್ನು ನಿಖರವಾಗಿ ಕಲಿಬೇಕು ಅನ್ನೋ ಮಾತು ಇನ್ನು ಕಡೆ ಎರಡು ವಾಕ್ಯ ಪಾಶ್ಚಾತ್ಯ ಜಗತ್ತನ್ನು ನೋಡಿಕೊಂಡು ಬಂದ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು ಇಲ್ಲಿನ ಪ್ರ ಪತ್ರಿಕೆಯವರು ಆಗ ವಿವೇಕಾನಂದರು ಹೇಳ್ತಾರೆ ಆಫ್ಟರ್ ವಿಟ್ನೆಸ್ಸಿಂಗ್ ದಿ ವೆಸ್ಟರ್ನ್ ಕಂಟ್ರೀಸ್ ವಿತ್ ಗ್ರೇಟ್ ಕನ್ವಿಕ್ಷನ್ ಐ ಕ್ಯಾನ್ ಟೆಲ್ ಯು ದಟ್ ವಿ ಆರ್ ಹೆಡ್ ಅಂಡ್ ಶೋಲ್ಡರ್ಸ್ ಎಬೋ ದಿ ವೆಸ್ಟರ್ನರ್ಸ್ ಅವ್ರಿಗಿಂತಲೂ ಎಷ್ಟೋ ಉನ್ನತವಾಗಿದ್ದೇವೆ ನಾವು ಭಾರತದಲ್ಲಿ ಬಡವ ದೇವರಂತೆ ಕಾಣ್ತಾನೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಬಡವ ಪಿಶಾಚಿಯಂತೆ ಕಾಣ್ತಾನೆ ಅಂದರು ನಿವೇದಿತೆಗೆ ಪತ್ರ ಬರಿತಾ ಹೇಳ್ತಾರೆ ನೀನು ಬಿಳಿ ಚರ್ಮದವಳು ಭಾರತದ ಸೇವೆಗಾಗಿ ಬರ್ತೀನಿ ಅಂತ ಒಪ್ಕೊಂಡಿದೀಯಾ ಈ ಬಿಳಿ ಚರ್ಮದವ್ರನ್ನ ನಮ್ಮ ಭಾರತೀಯರು ಮೊದಲು ಮೊದಲು ಒಪ್ಪೋದಿಲ್ಲ ಯಾಕೆಂದರೆ ನೀವು ಯುರೋಪಿಯನ್ನರು ಪಾಶ್ಚಾತ್ಯರು ನೀವೆಷ್ಟು ಅವಮಾನ ಮಾಡಿದ್ದೀರಿ ನಮ್ಮ ದೇಶಕ್ಕೆ ಅಂದರೆ ಹಿಮಾಲಯ ಹಿಂದೂ ಮಹಾಸಾಗರದ ಕೆಳಗಡೆ ಇರ್ತಕ್ಕಂಥ ಎಲ್ಲ ಕೆಸರನ್ನು ನಿಮ್ಮ ಮೇಲೆ ಎರಚಿದ್ರೂ ನಮ್ಮ ಕೋಪಶಮನ ಆಗೋದಿಲ್ಲ ವಿವೇಕಾನಂದ್ರ ಮಾತು ಇದನ್ನು ಸಹಿಸ್ಕೊಳ್ ಬಲ್ಯ ಜನ ನನ್ನನ್ನು ತಿರಸ್ಕರಿಸ್ತಾರೆ ಸಹಿಸ್ಕೊಳ್ ಬಾ ಸ್ವಾಗತ ಇದೆ ನಿನಗೆ ಎರಡನೇ ಮಾತು ಹೇಳ್ತೇನೆ ನಿವೇದಿತ ಎನಿಥಿಂಗ್ ದಟ್ ಆಫ್ ಇಂಡಿಯನ್ ಆರಿಜನ್ ಫಸ್ಟ್ ಅಕ್ಸೆಪ್ಟ್ ಅಂಡ್ ದೆನ್ ವೆರಿಫೈ ಬಟ್ ಎನಿಥಿಂಗ್ ದಟ್ ಆಫ್ ವೆಸ್ಟರ್ನ್ ಆರಿಜನ್ ಫಸ್ಟ್ ವೆರಿಫೈ ಅಂಡ್ ದೆನ್ ಎಕ್ಸೆಪ್ಟ್ ಭಾರತ ಮೂಲವಾದ ವಿಷಯಗಳನ್ನು ಮೊದಲು ನೀನು ದಯವಿಟ್ಟು ಒಪ್ಕೊ ಆಮೇಲೆ ಪರೀಕ್ಷೆ ಮಾಡು ಪಾಶ್ಚಾತ್ಯ ಮೂಲವಾದ ವಿಚಾರಗಳನ್ನು ಮೊದಲು ಪರೀಕ್ಷೆ ಮಾಡು ಆಮೇಲೆ ಒಪ್ಕೋ ಗೌರವಾನ್ವಿತರಾದ ಡಾಕ್ಟರ್ ರಾಮಸ್ವಾಮಿ ಅವರು ತಮ್ಮ ಮಾತುಗಳಲ್ಲಿ ಪ್ರಾರಂಭದಲ್ಲಿ ಹೇಳಿದ ಹಾಗೆ ವಿವೇಕಾನಂದರು ಹೇಳ್ತಾರೆ ಕಾಡುಗಳಲ್ಲಿ ಹರಿದು ಹಂಚಿ ಹೋಗಿದ್ದ ವೇದಾಂತವನ್ನು ಶಂಕರಾಚಾರ್ಯರು ಮಠಗಳಿಗೆ ತಂದರು ಮಠಗಳಲ್ಲಿದ್ದ ವೇದಾಂತವನ್ನು ನಾನು ಮನೆ ಮನೆ ಬಾಗಿಲಿಗೆ ಮುಟ್ಟಿಸ್ತೇನೆ ಮನೆ ಮನೆ ಬಾಗಿಲು ತಟ್ಟಿ ಇವತ್ತು ವೇದಾಂತ ಚಿಂತನೆಗಳನ್ನು ಕೊಡಬೇಕಾಗಿದೆ ಇಲ್ಲದೇ ಇದ್ದರೆ ನಮ್ಮ ಜನಕ್ಕೆ ತಾವು ಕಳೆದುಕೊಂಡಂತಹ ಆ ಸತ್ವಯುತ ಚಿಂತನೆಯನ್ನು ಪಡ್ಕೊಳ್ಳೋದಕ್ಕಾಗೋದಿಲ್ಲ ಬಹುಶಃ ಈ ಮಾತುಗಳಿಂದ ಪ್ರಭಾವಿತನಾದಂತಹ will durant I Matan Hiltane, Idan dene. Story of Civilization perhaps, in return for conquest, arrogance and exploitation. India will teach us the tolerance and gentleness of mature mind and quiet content of the inquisitive soul

ಆತ್ಮನ ಶಕ್ತಿಯ ವಿಸ್ತೃತತೆಯ ವಿಚಾರಗಳನ್ನು ಪರಿಚಯ ಮಾಡಿಕೊಡುತ್ತೆ ಅಷ್ಟೇ ಅಲ್ಲ ಸಮಾಧಾನವಾಗಿ ಪ್ರೀತಿಯಿಂದ ಶಾಂತಿಯಿಂದ ಎಲ್ಲರೂ ಕೂಡ ವಾತ್ಸಲ್ಯದಿಂದ ಬದುಕೋದು ಹೇಗೆ ಅನ್ನೋದನ್ನು ಭಾರತ ಜಗತ್ತಿಗೆ ಪಾಠ ಹೇಳೋದಿದೆ ಅಂಥೇಳಿ ವೆಲ್ಡಿಯೂರೆಂಟು ಹೇಳ್ತಾರೆ ಪ್ರೀತಿಯ ಬಂಧುಗಳೇ ಈ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ವ್ಯಕ್ತಿಯ ಸಮಾಜದ ರಾಷ್ಟ್ರದ ಅಭ್ಯುದಯದ ವಿಷಯದಲ್ಲಿ ತಮ್ಮದೇ ಆದ ಈ ಉನ್ನತ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟರು ಈ ಮಾತುಗಳನ್ನು ಮತ್ತೆ ಮತ್ತೆ ಅವಲೋಕನ ಮಾಡೋಣ ಈ ದಿಕ್ಕಿನಲ್ಲಿ ಕ್ರಿಯಾಶೀಲರಾಗೋಣ ಈ ಅವಕಾಶವನ್ನು ಮಾಡಿಕೊಟ್ಟುದಕ್ಕಾಗಿ ನಮ್ಮ ಗೋಖಲೆ ವಿಚಾರ ಸಂಸ್ಥೆಯ ಗೌರವಾನ್ವಿತರಾದ ಪೂಜ್ಯ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿ ಅವರಿಗೆ ನನ್ನ ಗೌರವಪೂರ್ವಕ ಕೃತಜ್ಞತೆಗಳು ನೀವೆಲ್ಲರೂ ಬಹಳ ಶ್ರದ್ಧೆಯಿಂದ ಇದರಲ್ಲಿ ಭಾಗಿಗಳಾಗಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಪತಿ ಪಾಂಡುರಂಗ್ ಶೆಟ್ಟರು ಬಹಳ ವಿಶೇಷವಾದ ಸಹೃದಯತೆಯಿಂದ ತಮ್ಮ ಧರ್ಮಪತ್ನಿಯವರ ಹೆಸರಿನಲ್ಲಿ ಈ ಕಾರ್ಯಕ್ರಮದ ಪ್ರಯೋಜನೆಯನ್ನು ಮಾಡಿದ್ರು ಅಷ್ಟೇ ಅಲ್ಲ ಇಲ್ಲಿ ರೂಪುಗೊಳ್ತಾ ಇರತಕ್ಕಂಥ ಡಿ ವಿ ಜಿಯವರ ಹೆಸರಿನಲ್ಲಿ ಇರತಕ್ಕಂಥ ಈ ಬೃಹತ್ ಕಟ್ಟಡಕ್ಕೆ ಉದಾರವಾಗಿ ಅವರು ಸಹಾಯ ಮಾಡಿದ್ರು ನಿಮ್ಮೆಲ್ಲರಲ್ಲೂ ನಾನು ಪ್ರೀತಿಪೂರ್ವಕವಾಗಿ ವಿನಂತಿಸ್ಕೊಳ್ತೇನೆ ಡಿ ವಿ ಜಿಯವರ ಹೆಸರಿನಲ್ಲಿ ಊರು ಊರಿನಲ್ಲಿಂಥ ಕಾರ್ಯ ಆಗಬೇಕು ಅದು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಬೇಕಾದ್ದಲ್ಲ ಆದರೆ ಬೆಂಗಳೂರಿನ ಈ ಕಟ್ಟಡ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಆಗಬೇಕು ಈ ಜಾಗ ನಮ್ಮ ಗೋಖಲೆ ಸಂಸ್ಥೆ ಬೆಂಗಳೂರಿನ ಗೋಖಲೆ ಸಂಸ್ಥೆ ಇಡೀ ಭಾರತದಲ್ಲಿ ಕಣ್ಣು ತರಿಸುವಂತಹ ಒಂದು ಸಂಸ್ಕೃತಿಯ ಸದನ ಇಲ್ಲಿ ನೀವೆಲ್ಲರೂ ಏನು ಕಿಂಚಿತ್ ಸಹಾಯವನ್ನು ಕೊಡಬಲ್ಲರೋ ಅದು ಅಖಂಡವಾಗಿ ಅನಂತವಾಗಿ ಸಾರ್ವಕಾಲಿಕವಾಗಿ ಸಮಾಜಕ್ಕೆ ಉನ್ನತ ಚಿಂತನೆಗಳನ್ನು ದೊರಕಿಸ್ಕೊಡ್ತಕ್ಕಂಥ ಒಂದು ಅಮೃತದ ಮಡು ಇದನ್ನು ನಾವು ನೆನಪಿಡಬೇಕು ಈ ನಿಟ್ಟಿನಲ್ಲಿ ಶ್ರೀಮಾನ್ ಪಾಂಡುರಂಗ ಅವರ ಒಂದು ಉದಾಹರಣೆ ಇಲ್ಲಿ ನೆರೆದಿರ್ತಕ್ಕಂಥ ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಪ್ರೇರಣೆ ಆಗಲಿ ಶ್ರೀಮಾನ್ ಅವರು ಹೇಳಿದ ಹಾಗೆ ಅಲ್ಲಿ ಇನ್ನೂ ಆಗಬೇಕಾಗಿರ್ತಕ್ಕಂಥ ಕಾರ್ಯ ಅವರು ಅಪೇಕ್ಷಿಸಿದಂತಹ ದಿನಾಂಕದೊಳಗೆ ಯಶಸ್ವಿಯಾಗಿ ಆಗೋದಕ್ಕೆ ನಿಮ್ಮೆಲ್ಲರ ಒಂದು ಹೃತ್ಪೂರ್ವಕವಾದ ಸಹಕಾರ ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ಬಹಳ ವೈಯಕ್ತಿಕವಾಗಿ ಇದನ್ನು ಹೇಳ್ತಾ ಇದ್ದೇನೆ ಸ್ವಪ್ರೇರಣೆಯಿಂದ ಹೇಳ್ತಾ ಇದ್ದೇನೆ ಎಲ್ಲರೂ ಕೈ ಜೋಡಿಸಿ ಸಮಾಜದಲ್ಲಿ ಇಂತಹ ಉನ್ನತ ಕಾರ್ಯ ಸಾಕಾರಗೊಳ್ಳೋದಕ್ಕೆ ಒಂದು ವಿಶೇಷವಾದ ಶ್ರಮವನ್ನು ಪಡೋದಕ್ಕೆ ಅವಶ್ಯಕತೆ ಇದೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ರಾಮಕೃಷ್ಣ